ಮನೆಯಲ್ಲೆಲ್ಲ ಸೌಖ್ಯ ತಾನೆ ಇದ್ಯಾಕಯ್ಯ ಕೂತ್ಕೊಳ್ಳಯ್ಯ ಅಸಲು 300 ಆಯ್ತು ಬಡ್ಡಿ ಬಾಪ್ತಿನ 10 ರೂಪಾಯಿ ಯಾಕೆ ಕಮ್ಮಿ ನಾಳೆ ಕೊಡ್ತೀನಿ ಸ್ವಾಮಿ ನಾಳೆ ಕೊಡ್ತೀಯೋ ಅದ್ರು ಕೊಡಬೇಕಾದ್ರೆ ಟೈಮ್ ನೀರು ಹೋಯ್ತು ಬಾಗಿಲು ಬಂದ್ ಮಾಡಿ ಅಂತ ಒಂದೇ ಹೆಜ್ಜೆ ಯಾ ಬಿಡ್ತೀಯ ನಾಳೆ ಮರಿದೆ ಕಳಿಸು ಬರ್ತೀನಿ ಸ್ವಾಮಿ ಒಳ್ಳೆ ಬಂದ ನಮಸ್ಕಾರ ಅಡಗೋಯ್ತು ಮನೆಯಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಹೊರಟೋದು ಬಕರಾಗಳು
ಹೋಗ್ತೇಗಷ್ಟು ಬೆಂಕಿ ಹಾಕ, ನಿಂಗೆಲ್ಲಾದ್ರೂ ದನ ಕಾಯಕ್ಕೆ ಹೋಗು. ಅಲ್ಲೋ, ಪ್ರತಿ ಸಲ ನೀನ್ ಹೀಗೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರೆ ನೀನ್ ನಾನ್ ದುಡ್ಡು ಎಲ್ಲಿಂದ ಸಪ್ಲೈ ಮಾಡ್ಲು? ಮುಂದಿನ ಸಲ ಕಟ್ ಪಾಸ್ ಮಾಡ್ಬಿಡ್ತೀನಿ. ಮಾಡ್ತೀಯಪ್ಪ, ಮಾಡ್ತೀಯ ಮಾಡ್ತೀಯ. ನಿಮ್ಮ ಅಪ್ಪ ಅನ್ನಿಸ್ಕೊಂಡವ್ ನಾನು ಕಷ್ಟಪಟ್ಟು ಪೆಟ್ಟಿಗೆಲ್ ಹಣ ತುಂಬತಲೇ ಇರ್ತೀನಿ, ಮಗ ಅನ್ನಿಸ್ಕೊಂಡವ್ ನೀನ್ ಎಲ್ಲ ಚೊಕ್ಕ ಮಾಡ್ತಲೇ ಇರು. ಹೋಗ್ 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 ಒಳಗಡೆ, ನಿಮ್ಮ ಅಮ್ಮನು ನಿನ್ ತಂಗಿ ಇದಾರೆ, ನಿನ್ನ ದಂಡಯಾತ್ರೆ ವಿಷಯ ಹೇಳು, ಹೊಟ್ಟೆ ತುಂಬಾ ಹಾಲು ಕುಡಿತಾರೆ. ಹೋಗ್ ಹೋಗ್. ನಿನ್ನ ಯೋಗ್ಯತೆ ಅಲ್ಲ, ನಿನ್ಗಲ್ಲಮ್ಮ. ಅಮ್ಮ. ಏನು? ನಾನು ಫೇಲ್ ಆಗ್ಬಿಟ್ಟೆ ಕಣಮ್ಮ. ಹೋಗ್ಲಿ ಬಿಡು, ಜೀವನದಲ್ಲಿ ಸೋಲು ಗೆಲುವನ್ನ ನಗ್ನಗ್ದ ತಗೋಬೇಕು. ಇನ್ನೊಂದ್ಸಲ ಕಟ್ ಪಾಸ್ ಮಾಡಿದ್ರಾಯ್ತು ಬಿಡು. ಇನ್ನೊಂದ್ಸಲ ಕಟ್ಟಿದ್ರೆ ಅಪ್ಪ ಸುಮ್ಮನೆ ಇರ್ತಾನೇನಮ್ಮ? ಅವ್ರ ವಿಷಯ ನಿನ್ ಗೊತ್ತಿಲ್ವ ಸೂರಿ, ಅವ್ರಿಗೆ ನಾನು ಹೇಳಿ ಒಪ್ಪಿಸ್ತೀನಿ, ನೀನ್ ಸುಮ್ಮನಿರು. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಂತಂದೆ. ಬಂದ್ಬಿಟ್ಟ ಕೆಲ್ಸಕ್ಕೆ? ಬಂದೆ ಸ್ವಾಮಿ. ವರ ಅನ್ವೇಷಣೆ ಎಲ್ಲ ಮುಗೀತು. ದೇವರಿಂದ ವರ ಸಿಗತ್ತೆ, ವಧುಗ್ ವರ ಸಿಗೋದು ಬಹಳ ಕಷ್ಟ ಸ್ವಾಮಿ ಈಗಿನ ಕಾಲದಲ್ಲಿ. ಕಣ್ಣು ಮುಚ್ಕೊಂಡು ನೋಡಿದ್ರೆ ಸಿಗುತ್ತೇನಯ್ಯ, ಕಣ್ಣು ಬಿಟ್ಕೊಂಡು ನೋಡಿದ್ರೆ ಗಂಡುಗಳು ಎದುರಿಗೇನೆ ಕಾಣಿಸ್ತಾರೆ. ಅಷ್ಟು ಸುಲಭವಾಗಿ ಗಂಡು ಸಿಗಬೇಕಾದ್ರೆ ಹೆಣ್ಣಿನ ಜೊತೆಲಿ ಹಣ ಕೊಟ್ರೆ ಮಾತ್ರ ಸಾಧ್ಯ ಸ್ವಾಮಿ. ಕೈಯಲ್ಲಿ ಲಕ್ಷ್ಮಿ ರೇಖೆ ಇದ್ರೆ ಹೆಣ್ಣೆ ಹಣ ತರುತ್ತಯ್ಯ. ಬಡವರ ಮಕ್ಕಳಿಗೆ ಆ ಭಾಗ್ಯ ಎಲ್ಲಿಂದ ಬರುತ್ತೆ ಸ್ವಾಮಿ? ಸರಿ ಸರಿ ಸರಿ, ಬೇಗ ನಿನ್ ಮಗಳ ಮದುವೆ ಮುಗಿಸ್ಕೊಪ್ಪ. ಮೂರ್ ದಿವಸಕ್ಕೆ ಹೀಗೆ ಹೋಗ್ತಾ ಇದ್ರೆ ಇಲ್ಲಿನ ಕೆಲಸ ಎಲ್ಲ ಹಾಗೆ ನಿಂತು ಹೋಗುತ್ತೆ. ಅದು ನಂಗೆ ಚೆನ್ನಾಗಿ ಗೊತ್ತು, ಏನ್ ಮಾಡ್ಲಿ ಸ್ವಾಮಿ. ನೋಡಿ, ಇನ್ನೊಂದ್ ಎರಡ್ ಮೂರ್ ದಿವಸ ಬಿಟ್ಕೊಂಡು ಮಂಡ್ಯಕ್ಕೆ ಒಂದ್ಸಾರಿ ಹೊರಟು ಬಂದ್ಬಿಡ್ತೀನಿ. ಅಲ್ಲೊಂದು ಗಂಡಿದೆಯಂತೆ, ಅದನ್ನ ನೋಡ್ಕೊಂಡು ಬಂದ್ಮೇಲೆ ನಾನು ಎಲ್ಲೂ ಹೋಗಲ್ಲ ಸ್ವಾಮಿ. ಅದಾಗಲ್ಲ ಗಣಪತಿ, ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಕೆಲಸದಿಂದಾನೆ ತೆಗೆದು ಬಿಡ್ತಾ ಇದ್ದೆ. ಏನೋ ಇಪ್ಪತ್ ಕೆಲಸ ಮಾಡ್ತಾ ಇದೀಯಲ್ಲ ಅಂತ ಇನ್ನೂ ಇಟ್ಕೊಂಡಿದ್ದೇನೆ. ಇನ್ನೊಂದ್ಸಾರಿ ಹೀಗೆ ಹೋಗ್ಬೇಕಾಗಿದ್ರೆ ರಾಜೀನಾಮೆ ಚೀಟಿ ಕೊಟ್ಬಿಟ್ಟು ಹೊಟ್ಟೋಗ್ಬಿಡೋದು ಒಳ್ಳೇದಪ್ಪ. ಹೆಣ್ಣೆತ್ತೋರ್ ಕಷ್ಟ ನಿಮಗೆ ಗೊತ್ತಾಗಲ್ಲ ಸ್ವಾಮಿ, ನಿಮಗೆ ಗೊತ್ತಾಗಲ್ಲ. ಸಾಕು ಸಾಕು ವೇದ ಅಂತ ಹೋಗೆ, ಕೆಲಸ ನೋಡಿ ಹೋಗೆ. ಅರ್ಥ ಮಾಡ್ಕೊಳ್ದವ್ರ ಮುಂದೆ ಮಾತು ಬೆಳೆಸೋದು, ಅನ್ನಕ್ಕಿಲ್ಲದೆ ಇದ್ದವನು ಮೀಸೆ ಬೆಳೆಸೋದು, ಎರಡೂ ಒಂದೇ. ಗಣಪತಿಯವರೇ, ಗಣಪತಿಯವರೇ. ಯಾರು? ಓ, ನಾನು ಹುಡುಗ. ನಾನು ಚೆನ್ನಾಗಿದ್ದೀನಿ ಸಿದ್ದಕ್ಕ. ಓ, ಚೆನ್ನಾಗಿದ್ದೀನಿ. ಅಮ್ಮ ಅಮ್ಮ, ನಾನು ಬಂದೆ ನೋಡಮ್ಮ. ಪಾಪ, ನಾನು ಯಾವಾಗ ಬಂದೆ? ಈಗ ಬಂದಮ್ಮ. ಮಾವ ಹೇಳ್ದ ಗಣಪತಿಯವ್ರು ನೋಡ್ಕೊಂಡು ಬಾ ಅಂತ ಬಂದೆ. ಗಣಪತಿಯವರಲ್ಲಿ ಇನ್ನೇನು ಬರೋ ಟೈಮ್ ಆಯ್ತು. ಬರ್ಲಿ ಬರ್ಲಿ, ನಿಧಾನ ಬರ್ಲಿ. ಏನ್ ಸೀತಕ್ಕ, ನಿನ್ನ ಮದುವೆ ಊಟ ಯಾವಾಗ ನನಗೆ? ಹೋಗ ನಾನು. ಅಷ್ಟು ಸುಲಭವಾಗಿ ಮದುವೆ ಮಾಡ್ಬಿಡಕ್ಕೆ ಗಂಡುಗಳೇನು ಅಂಗಡಿಲಿ ಸಿಗುತ್ತೆ? ನಾನು ಅಂತೂ ಆದಷ್ಟು ಬೇಗ ಮಾಡ್ಬಿಡೋಣ ಅಂತಿದ್ದೀವಿ. ಯಾಕಮ್ಮ, ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ವೇನು? ಇಲ್ಲಮ್ಮ, ಬೆಳೆದ ನಿಂತ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ಜನಗಳ ಬಾಯಿಗೆ ಬಲಿಯಾಗೋದು ಬೇಡ ಅಂತ. ಜನಗಳಿಗೇನಮ್ಮ, ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಅಲ್ಲ. ನೀವು ಬೇಕು ಅಂತ ಹೆಣ್ಣನ್ನು ಮನೇಲಿ ಇಟ್ಕೊಂಡಿದ್ದೀರಾ? ಅದನ್ನ ತಿಳ್ಕೊಳ್ಳೋರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಅವರು ಗಂಡುಗೋಸ್ಕರ ಹುಡುಕದ ಜಾಗವಿಲ್ಲ, ಕೇಳದ ಸ್ಥಳವಿಲ್ಲ. ಯಾಕಮ್ಮ ಯೋಚನೆ ಮಾಡ್ತಾರೆ? ಕೆಲಸ ಸಿಗೋದು ಅಷ್ಟು ಸುಲಭನೇ? ಗಂಡುಗಳು ಬೇಕಾದ್ರೂ ಸಿಕ್ಕುತ್ತೆ, ಕೆಲಸ ಸಿಕ್ಕಲ್ಲ. ಹಾಗೆ ಸಿಕ್ಕಿದ್ರು ಹೆಂಗಸ ಕೆಲಸ ಮಾಡೋದು ಏನ್ ಚೆನ್ನಾಗಿ ಹೇಳು. ಸೀತಾ, ನಾನು ಕಾಫಿ ಕೊಡಲ್ವೇ? ಈಗೋ ತಂದೆಮ್ಮ. ನಾನು ನಿನ್ನ ಸ್ನೇಹಿತರದ್ದು ಯಾರಾದ್ರೂ ಮದುವೆಗೆ ಅಂತಿದ್ದಾರೆಯೇ? ಸ್ನೇಹಿತರೆ, ನನಗೆ ಈ ಪ್ರಪಂಚದಲ್ಲಿ ಸ್ನೇಹಿತ ಅಂದ್ರೂ ಒಬ್ಬನೇ ಒಬ್ಬ, ಅವನೇ ಸೂರಿ. ಬೇಕಾದ್ರೂ ಒಂದು ಪ್ರಯತ್ನ ಮಾಡಿ ನೋಡ್ಬೋದು. ಯಾರು? ನಿಮ್ಮ ಮಾವನ ಮಗ ಸೂರಿ ತಾನೆ? ನಾವೆಲ್ಲಿ ಅವರೆಲ್ಲಿ? ನಾನು ಪ್ರಯತ್ನ ಮಾಡದೆ ಹೋದ್ರೆ ನೀವಿಲ್ಲೇ ಅವರಲ್ಲೇ. ನೋಡಿ, ಎಷ್ಟೋ ಕಡೆ ಪ್ರಯತ್ನ ಮಾಡಿ ನೋಡಿದಿರಾ, ಹಾಗೆ ನಮ್ಮ ಮಾವನು ಒಂದು ಮಾಡಿ. ಅದು ನಿಜ. ಅವ್ರು ಬಂದ್ಮೇಲೆ ಈ ವಿಷಯ ಹೇಳಿ ನೋಡು ನಾನು. ಹಾ, ಹಾಗೂ ನಮ್ಮ ಮಾವ ಗಣಪತಿಯವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದಾನೆ, ಕರ್ಕೊಂಡು ಹೋಗ್ತೀನಿ. ಹಾಗೆ ಮಾತಿನ ಸಂದರ್ಭದಲ್ಲಿ ಮದುವೆ ಮಾತನ್ನು ಹಾಡು ಮುಗಿಸ್ಲಿ. ನಾನು ಆ ಸಂದರ್ಭದಲ್ಲಿ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ. ನಾನು ಕಾಫಿ. ಅಯ್ಯೋ, ಸಕ್ಕರೆನೇ ಇಲ್ಲ. ನಿನ್ನ ಯಾರು ಮದುವೆ ಆಗ್ತಾರೋ ಮಾವಾ?
ಸಮಾಚಾರ ಏನಿಲ್ಲ ಏ ಗಣಪತಿನ ಕರ್ಕೊಂಡು ಬಾರೋ ಅಂತ ಅಲ್ವೇನೋ ನಾನು ನಿನಗೆ ಹೇಳಿದ್ದು ಓ ನೀನು ಹೇಳಿದೆ ನಾನು ಹೋದೆ ಕರ್ಕೊಂಡು ಬಂದೆ ಅವರು ಹಿಂದೆ ಬರ್ತಾ ಇದ್ದಾರೆ ನಾನು ಮುಂದೆ ಬಂದೆ ಹೇಳೋಕೆ ಆ ಬಸ್ ಚಾರ್ಜ್ ಯಾರು ಕೊಟ್ರು ಕರ್ಕೊಂಡು ಬರ್ತಿದ್ದೆ ಕರ್ಕೊಂಡು ಬರ್ತಿದ್ದೆ ಅಂಗಡಿ ಕಾಯಿ ತಗೊಂಡು ಹೋಗಿ ಊರ್ ದೇವರು ಕೊಟ್ಟಿದ್ದೆ ಏನು ಮಾಡ್ತೀಯ ಕೂಪ ಹೋಗು ಆ ತಾರಕನ ಕಳಿಸು ತಾರಕನಿಗೆ ನಾನು ಅಯ್ಯೋ ತಾರಕ ತಾರಕ ಹಗಲು ರಾತ್ರಿ ಮನೆ ಮುಂದಿಗೆಲ್ಲ ನೀನು ಈ ರೀತಿ ದುಡಿತಾ ಇರೋದು ನೋಡಿದ್ರೆ ನಾನಾತು ಕಣ್ಣು ಮುಚ್ಚಿಬಿಡಬಾರ್ದು ಅನ್ಸುತ್ತೆ ಆಹಾ ಈ ಬೂಟಾಟ ಮಾತು ನಿನ್ನ ಹತ್ರ ಬೇಕಾದಷ್ಟಿದೆ ಬಿಡ್ತೋ ಅನ್ನು ನಾನು ಮಾಡ್ತೀನಿ ಬೂಟಾಟಕ್ಕೆ ತಾರಕ ಮನೆ ಕೆಲಸ ಮಾಡ್ತಕ್ಕಂಥ ಒಂದು ಹುಡುಗಿನ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಹೌದೇನು ಸಂಬಳವಿಲ್ಲ ಗಿಂಬಳವಿಲ್ಲ ಎರಡು ತುಂಬಳ ಹಾಕಿದ್ರೆ ಸಾಕು ತಾರಕ ನಿನಗೆ ಹುಣಸೂರು ಗಣಪತಿಯವರು ಗೊತ್ತಾ ಹಾ ಗೊತ್ತು ಅವರ ಮಗಳು ಸೀತೆ ಒಳ್ಳೆ ಹುಡುಗಿ ಲಕ್ಷಣವಾಗಿದ್ದಾಳೆ ಅವಳಿ ಮನೆ ಕೆಲಸ ಮಾಡ್ತಾಳೇನೋ ಅಯ್ಯೋ ಸೊಸೆ ಮಾಡ್ಕೊಳ್ಳೋ ನೆಪದಲ್ಲಿ ಮನೆ ಕೆಲಸ ಮಾಡಿಸ್ಕೊಂಡ್ರಾಯ್ತು ಯಾರ್ಗ ಇನ್ಯಾರಿಗೆ ನಮ್ಮ ಸೂರಿಗೆ ಸೂರಿ ಕೊಟ್ಟು ಅಗ್ನ ಮಾಡ್ತು ಅಂತಂದ್ರೆ ಮನೆಗೆ ಸೊಸೆ ಬಂದಾಗಾಯ್ತು ನಿನಗೆ ಈ ಕೆಲಸ ಕಾರ್ಯಗಳೆಲ್ಲ ತಪ್ಪದಾಗಾಯ್ತು ಹೇಗೆ ನನ್ನ ಪ್ಲಾನ್ ಒಳ್ಳೆ ಉಪಾಯ ಕಣನಾಳು ಹೌದಾ ಹೊರಗಡೆ ಮಾವನ ಜೊತೆ ಗಣಪತಿಯವರು ಮಾತಾಡ್ತಾ ಇದ್ದಾರೆ ನೀನು ಮಧ್ಯದಲ್ಲಿ ಪ್ರವೇಶ ಮಾಡಿ ಹೇಗಾದ್ರೂ ಈ ಮದುವೆ ನಿಷ್ಕರ್ಷ ಮಾಡು ನಡಿ ನಾನು ಕೈಗೆ ಕೆಲಸ ಮಾಡ್ತೀನಿ ನಡಿ ಬೇಗ ಏನೇ ಆಯ್ತು ಯಾಕೆ ಸ್ವಾಮಿ ಯಮ ಸೋಡಾ ಕುಡಿದ ಖರ್ಚು ಒಂದು ರಾಣಿ ಯಮ ಸೋಡಾ ಕುಡಿಯೋಕೆ ಬಂದಿದ್ದೇನೆ ಅದೇ ಯಮ ಸೋಡಾ ಕುಡಿದ ಖರ್ಚು ಅಲ್ಲ ಸ್ವಾಮಿ ಯಜಮಾನರ ಮನೆಯವರು ಸೋಡಾ ಕುಡಿದ ಖರ್ಚು ನಿನ್ನ ತಲೆ ಯಾಕು ಮಾಕು ಮಧ್ಯ ಒಂದು ಅಡ್ಡಿಗೆ ಕೇಳಬೇಡ ಏನ್ ಸೀಮೆ ಲೆಕ್ಕ ಬರೀತೀಯ ನೀನು ಎಲ್ಲೋ ಕತ್ತಿ ತೀರ್ತಾ ಇತ್ತು ಅಂತಂದು ಲೆಕ್ಕದ ಕಡತ ಬರೆಯೋಕೆ ಇಟ್ಕೊಂಡೆ ನೋಡು ನಾನು ಮುಟ್ಟಾಳ್ತಾನೆ ಹೋಗ್ 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 ನಮಸ್ಕಾರ ಧರ್ಮರಾಯ ನಮಸ್ಕಾರ ಕಟ್ಟು ಬೆಂಕಿ ಹಾಕು ಹೋಗಯ್ಯ ಗಣಪತಿ ನೀನೇ ಕೂತ್ಕೊಳ್ಳಪ್ಪ ಹಾಕುದು ಏನ್ ಆರೋಗ್ಯವಾಗಿದ್ದೀಯ ಅಪ್ಪ ಇದೀನಿ ಸ್ವಾಮಿ ಇರೋ ಇರೋ ಏನ್ ಗಣಪತಿ ನನ್ನ ಸಾಲ ತೀರು ಏರ್ಪಾಡು ಮಾಡ್ದ ಕಾಣಲಿಲ್ಲ ಸ್ವಾಮಿ ನನ್ನ ಮಗಳ ಮದುವೆ ನಿಶ್ಚಯವಾಗಿ ಬಿಟ್ರೆ ಇರೋ ಜಮೀನ್ ಮಾರಿ ಸಾಲದ ಸೆರೆ ಕನ್ಯಾ ಸೆರೆ ಎರಡನ್ನು ಒಂದೇ ಸಾರಿ ತಪ್ಪಿಸ್ಕೊಂಡ್ಬಿಡೋಣ ಅಂತಿದ್ದೀನಿ ಸುಂಕದವರ ಮುಂದೆ ಸುಖ ದುಃಖ ಹೇಳ್ಕೊಂಡ್ರೆ ನಡೀತೀಯ ಗಣಪತಿ ಕೊಡ್ಬೇಕಾದನ್ನ ಕೊಟ್ಟು ಬಿಡ್ಬೇಕು ಬೇಡವೋ ಸ್ವಾಮಿ ಕೊಡಬಾರ್ದು ಅನ್ನೋ ಯೋಚನೆ ನನಗೆ ಕನಸು ಮನಸ್ಸಿನಲ್ಲೂ ಇಲ್ಲ ಇಷ್ಟು ದಿವಸ ಸಹನೆಯಿಂದ ಅವಕಾಶ ಕೊಟ್ಟರು ಇನ್ನೊಂದು ಎರಡು ದಿವಸ ಅವಕಾಶ ಕೊಡಿ ನಮಸ್ಕಾರ ಗಣಪತಿ ನಮಸ್ಕಾರಮ್ಮ ಚೆನ್ನಾಗಿದ್ದೀನಮ್ಮ ಏನೋ ಹೀಗೆ ಶಾರದಮ್ಮ ಸೀತೆ ಹುಷಾರಾಗಿದ್ದಾರಿಯೇ ಚೆನ್ನಾಗಿ ದೇವರ ದಯದಿಂದ ಸೀತೆ ಗಣ್ಣು ನೋಡ್ತಿದ್ದೀರಾ ಅಂತ ಕೇಳಿದೆ ಯಾವ್ದಾದ್ರು ನಿಶ್ಚಯವಾಯ್ತೇನು ಮದುವೆ ಆಗೋದು ಸೀತೆ ಹಣೆಯಲ್ಲಿ ಬರ್ದಾಗಿಲ್ಲ ಅಕ್ಕಮ್ಮ ಅದ್ಯಾಕೆ ಹಾಗಂತೀರ ನನಗೆ ಗೊತ್ತಿರೋ ಗಂಡು ಇಲ್ಲೇ ಒಂದಿದೆ ನೀವು ಹ್ಞೂ ಅಂದ್ರೆ ಮದುವೆ ನಿನ್ನ ಮಾತು ಗಂಡು ನಿನಗೆ ಚೆನ್ನಾಗಿ ಗೊತ್ತಿದ್ರೆ ಸಾಕು ಮುಹೂರ್ತ ನಿಶ್ಚಯಿಸ್ಬಿಡಮ್ಮ ಅವ್ರಿವ್ರ ವಿಷಯದಲ್ಲಿ ನಾವು ತಲೆ ಹಾಕೋದು ಚೆನ್ನಾಗಿರಲ್ಲಮ್ಮ ಅದು ಒಳ್ಳೆ ನನಗೆ ಗೊತ್ತಿದ್ರ ಗಂಡು ನಿನ್ಗೆ ಯಾರಮ್ಮ ಗೊತ್ತಿರೋದು ಹೇಳ್ತಿರೋದು ಅವ್ರಲ್ಲಿ ನಾವೆಲ್ಲಿ ಅವ್ರ ಜೊತೆ ನಾವು ಸಂಬಂಧ ಬೆಳೆಸೋಕೆ ಸಾಧ್ಯವೇನಮ್ಮ ನಿನ್ ಸುಂದರ ಪಾಸ್ಕ ನಿಂಗೇನು ಗೊತ್ತಾಗೋದಿಲ್ಲ ನಮ್ ಸೂರ್ಯ ನಿಮ್ಗೆ ಒಪ್ಪಿಗೆ ಆಯ್ತೆ ಗಣಪತಿ ಅವರೇ ನನ್ನ ಒಪ್ಪಿಗೆ ಅಂತಂದ್ರೆ ಏನಮ್ಮ ಸೀತೆಗೆ ಸೂರ್ಯ ಅಂತ ಗಂಡಸಿಡು ಪೂರ್ವಾಕೃತಿ ಪುಣ್ಯ ವಿಶೇಷ ಅಲ್ವೇ ಹೌದೌದು ಅಸಲು ಬಡ್ಡಿ ಎಲ್ಲ ನಿಮಗೆ ಉಳಿಯುವಾಗ ಪುಣ್ಯವಲ್ದೆ ಮತ್ತೇನು ನೀನ್ ಯಾಕಪ್ಪ ಸುಮ್ಮನೆ ರೇಗಾಡ್ತಿರ್ತೀಯ ಅವರಣ್ಣ ಸಾಯಕ್ ಮುಂಚೆ ಮಾಡಿದ ಸಾಲನ ಇವರೇ ಕೊಡ್ತೀರಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಆ ಸಾಲಕ್ಕೂ ಈ ಮದುವೆ ಸಂಬಂಧನೂ ಇಲ್ಲ ಅಲ್ವೇ ಗಣಪತಿ ಅವರೇ ಹೌದಮ್ಮ ನಾನು ಆದಷ್ಟು ಜಾಗ್ರತೆ ಸಾಲ ತೀರ ನೋಡಿ ನಮ್ಮ ಅಪ್ಪನಿಗೆ ಯಾಕೆ ಅಸಮಾಧಾನ ಮದುವೆಗೆ ಮುಂಚೆ ಸಾಲ ತೀರಿಸೋ ಏರ್ಪಾಡು ಮಾಡ್ಕೊಳ್ಳಿ ಅಗತ್ಯವಾಗಲಮ್ಮ ಮುಹೂರ್ತಕ್ಕೆ ಮುಂಚೆ ನಿಮ್ ಬಾಕಿನ ಹೇಗಾದ್ರೂ ನಾನು ತೀರಿಸ್ತೀನಿ ಬರ್ತೀನಿ ಬಾ ನೀವು ಹೋಗಿ ಮುಹೂರ್ತ ನಿಶ್ಚಯ ಮಾಡಿ ಆಶೀರ್ವಾದ ನಿನ್ ಮೇಲೆ ಅನಂತವಾಗಿರಲಿ ಬರ್ತೀನಮ್ಮ ನೀ ಸುಮ್ಮನೇನಮ್ಮ ಗಂಟ್ ಕತ್ಕೊಂಡು ಹೋಗ್ತಿದ್ ಕಣ್ಣನ್ಗೆ ಚೀಲಾನು ಕೊಟ್ಟು ಕಳಿಸ್ದಾಗ ಆಯ್ತು ನಿನ್ ವ್ಯಾಪಾರ ಅದಕ್ಕೆ ನಿಂಗ್ ಬುದ್ಧಿ ಇಲ್ಲ ಅನ್ನೋದು ಅವ್ರ ಅಣ್ಬೇಕಾಗಿರೋ 10,000ಕ್ಕೆ ನಿನ್ ಹತ್ರ ಪತ್ರ ಆಗಿದ್ರ ಆಧಾರ ಆಗಿದ್ದಾರ ಏನಾರು ಇನ್ನು ಇಲ್ಲ ಅಂದು ಬಚ್ಚಿಟ್ಟು ಬಿಟ್ಟು ಬಿಟ್ಟು ಹೊರಪು ಸಿದ್ಧರಾಗಯ್ಯ ಹೊರಪುಂಗವಾಡಲ್ಲ ಸುಮ್ಮನೆ ನನ್ನ ಜೊತೆ ಹುಡುಗಾಟ ಆಡ್ಬಿಡ ನೀನು ನಿನ್ನ ಹತ್ರ ಆಡ್ಬೇಕಾದ್ದೆಲ್ಲ ಈಗಲೇ ಆಡ್ಬಿಡ್ಬೇಕಪ್ಪ ಆಮೇಲೆ ನೀನ್ ನನಗೆ ನೀನಾಯ್ತು ಸೀತೆ ಆಯ್ತು ಸೀತೆ ಯಾವ ಸೀತೆ ಇಮ್ಮ ಸೀತೆ ನಿನ್ನನ್ನು ಮದುವೆ ಆಗೋ ಹುಣಸೂರು ಗಣಪತಿಯವರ ಮಗಳು ಹಾಕುಂಶೋ ಪಾಸಿಂಶ ಹಾಕುಂ ಹೇಳಾರ್ಗು ಕೆಳಯ್ಯ ಹರಿದ್ರ ಕುಂಕುಮ ಶೋಭಿತ್ರಾದ ಸೌಭಾಗ್ಯವತಿ ಸೀತಾ ನನ್ನ ಮದುವೆನ ನಿನಗೆಲ್ಲ ಹುಚ್ಚು ಕಾಣ ಓ ಆ ಸೀತೆಯನ್ನು ನೋಡು
ಆಮೇಲೆ ನಿನಗೆ ಹುಚ್ಚಿಡಿದ್ರು ಕೇಳು ಅವಳು ಹೇಗಿದ್ದಾಳೆ ಅಂತ ಸರಿ ರೊಂಬೆ ರೊಂಬೆ ಇದ್ದಾಗಿದ್ದಾಳೆ ಮದುವೆ ಮಾಡ್ಕೊತೀಯ ಸರ್ ನನಗೆ ಸರಿಯಾಗಿ ನಿಂತ್ಕೊಳ್ಳೋ ತಾಕತ್ತು ಇಲ್ಲ ಇನ್ನೊಬ್ಬರನ್ನ ಹಾಗೋ ಭುಜದ ಮೇಲೆ ಕೂರಿಸ್ಕೊಳ್ಳಿ ನಿನ್ನ ಕೂರಿಸ್ಕೊ ಅಂತ ಯಾರೇ ಹೇಳ್ತಾರೆ ಕೈ ಜಮ್ ಅಂತ ಹಾಗೋ ಇಷ್ಟು ದಿವಸ ನನ್ನ ಸ್ನೇಹಿತನಾಗಿದ್ದಕ್ಕೆ ಒಂದು ವರ ಕೊಡ್ತೀಯ ಏನಪ್ಪ ಮುಂದಿನ ವರ್ಷ ಇಷ್ಟೊತ್ತಿಗೆ ನುಳುವಾಯಿ ಅಂತ ಆಡ್ಸಕೊಂಡು ಪಾಪಲ್ ಪಡ ಪಾಪ ಬೇಕಂತ ಶಾರದಾ ಶಾರದಾ ಹೋದ ಕೆಲಸ ಹೂವಿನ ತರ ಎತ್ತಿದಾಗಾಯ್ತು ಸರ್ ಹೌದೇನು ಧರ್ಮರಾಯರು ನಮ್ಮ ಸೀತನಿಗೆ ಸೂರ್ಯನ ಕೊಟ್ಟು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ರು ಅಪ್ಪ ದೇವ್ರೆ ನಾನು ರೂಪ ನಮ್ಮ ಮನೆಗೆ ಬಂದಿದ್ದ ಅಂತ ಕಾಣಿಸುತ್ತೆ ತಲೆ ಮೇಲೆ ಇದು ಒಂದು ದೊಡ್ಡ ಭಾರ ಇಳಿತು ಭಾರ ಎಲ್ಲಿಳಿತು ಶಾರದಾ ಇನ್ನೂ ಹೆಚ್ಚಾಯ್ತು ಅವರ ಅಂತಸ್ತಿ ಸರಿಯಾಗಿ ಮದುವೆ ಮಾಡ್ಕೊಡೋದು ಅಲ್ಲದೆ ಅವ್ರಿಗೆ ಕೊಡಬೇಕಾಗಿದ್ದ 10,000 ರೂಪಾಯಿನ ಮುಹೂರ್ತಕ್ಕೆ ಮೊದಲೇನೆ ಕೊಡಬೇಕು ಹಾ ಹಾಗೇನು ಹೌದು ಆ ಮನೆ ಕಾರ್ಬಾರ್ ಎಲ್ಲ ವಿದ್ಯೆ ಕೂತಿರ ಅವರ ಮಗಳು ತಾರಕ್ಕಂದ ಬಸ್ತಲ್ ಬರುವಾಗ ಸಾಕ್ ಸಾಕಾಗೋದು ಮೊದಲು ಒಂದು ಲೋಟ ಕಾಫಿ ಮಾಡ್ಕೊಡು ಮತ್ತೆ ಸರಿ ತಗೊಂಡು ಬಂದೆ ಮಡಿಯಾ ಕನ್ನಡಕ ಎಲ್ಲೋ ಗಣಪತಿ ಯಾವಾಗ ಬಂದೀಯ ಮಂಡ್ಯದಿಂದ ಬೆಳಗ್ಗೆ ಬಂದೆ ಸ್ವಾಮಿ ಮಂಡ್ಯದ ಗಂಡು ನಿನ್ನ ಮಗಳನ್ನ ಒಪ್ಪಲಿಲ್ಲ ತಾನೇ ನನಗ್ ಗೊತ್ತು ಆತು ಯಾವ್ದು ಅರ್ಥ ಆಗಲ್ಲ ಅಲ್ವೇ ಈ ಸತಿ ಹಾಗಾಗ್ಲಿಲ್ಲ ಸ್ವಾಮಿ ಸೀತನ ಗಂಡು ಸಿಕ್ಬಿಡ್ತು ಸಿಕ್ಕಿಬಿಡ್ತೇನೆ ಅಯ್ಯ ಬಾರಿಯ ಇಲ್ಲಿ ಗಣಪತಿ ಬಾರಿಯ ಬಾರಿಯ ಕೂತ್ಕೋ ಬಾರಿಯ ಕೂತ್ಕೋ ಬಾರಿಯ ಬಾರಿಯ ಬಾರಿ ಪರವಾಗಿಲ್ಲ ಸ್ವಾಮಿ ಪರವಾಗಿಲ್ಲ ಕೂತ್ಕೋ ಬಾರಯ್ಯ ನನ್ನ ಮಾತು ಕೇಳು ಕೂತ್ಕೋ ಬಾರಿ ಅಲ್ಲಯ್ಯ ನಿಜವಾಗಿಯೂ ಸಿಕ್ಕಿಬಿಡ್ತೇನೆ ಅಯ್ಯ ನಿಜವಾಗಿ ಸಿಕ್ತು ಸ್ವಾಮಿ ನೋಡು ಗಣಪತಿ ನೀನ್ ಮಾತ್ರ ಸುಳ್ಳು ಹೇಳಬೇಡ ಅಯ್ಯೋ ನಾನ್ಯಾಕೆ ಸುಳ್ಳು ಹೇಳಿ ಸ್ವಾಮಿ ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಮೈಸೂರು ಧರ್ಮರಾಯನ ಕೇಳಿ ಮೈಸೂರು ಧರ್ಮರಾಯನೇ ಅಯ್ಯೋ ಅವನ ಎರಡನೇ ಸಂಸಾರವೂ ಹೋಗ್ಬಿಡ್ತೆ ಪಾಪ ಅಯ್ಯೋಯ್ಯೋ ಬಿಡ್ತು ಅಂತನ್ನಿ ರತ್ನಮ್ಮನವ್ರು ಚೆನ್ನಾಗೇ ಇದಾರಲ್ಲ ಅಂದ್ಮೇಲೆ ಮೂರನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಮುನ್ಕನ್ಗೇನ್ ಬಂತಯ್ಯ ಧಾಡಿ ಮದುವೆ ಮಾಡ್ಕೊಳ್ಳೋರು ಅವರಲ್ಲ ಸ್ವಾಮಿ ಅವ್ರ ಮಗ ಅವ್ರ ಮಗನೇ ಅಲ್ಲಯ್ಯ ಅವನು ಹೆಸರಿಗೆ ಮಾತ್ರ ಧರ್ಮರಾಯನೇ ಹೊರತು ಎಂಜಲ್ ಕೈಯಲ್ಲಿ ಸಹ ಕಾಗೆ ಓಡಿಸಿದಂತಹ ಜಿಪುಣ ಹೀಗೆ ನಿನ್ನ ಸಂಬಂಧಕ್ಕೆ ಹೇಗಯ್ಯ ಒಪ್ಕೊಂಡ ಅದು ಅಲ್ಲದೆ ನೀನು ಅವ್ರಿಗೆ 10,000 ರೂಪಾಯಿ ಸಾಲ ಕೊಡ್ಬೇಕಲ್ವೇ ಹೌದು ಸ್ವಾಮಿ ಆ ಸಾಲ ಮುಗಿದ ಮೇಲೆ ಈ ಮದುವೆ ಅಂದಾಗ ನಿಮ್ಮಿಂದ ಒಂದು ದೊಡ್ಡ ಸಹಾಯವಾಗಬೇಕಲ್ಲ ಏನು ಏನೂ ಇಲ್ಲ ನನ್ನ 10 ಎಕರೆ ಜಮೀನ ತಾವಿಟ್ಕೊಂಡು 15,000 ರೂಪಾಯಿ ಕೊಟ್ಬಿಟ್ರೆ ಅಷ್ಟೊಂದು ದುಡ್ಡೆಲ್ಲಯ್ಯ ಇದೆ ಗಣಪತಿ ನೋಡು ನೀ ದೊಡ್ಡ ಮನಸ್ಸು ಮಾಡಿದ್ರೆ ಏನಬಹುದು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ನೋಡು ನಿನ್ನ 10 ಎಕರೆ ಜಮೀನ್ ನೀನೇ ಇಟ್ಕೋ ಧರ್ಮರಾಯನ ಕೊಡ್ಬೇಕಾಗಿರೋ 10,000 ರೂಪಾಯಿನೂ ನಾನೇ ಕೊಟ್ಟುಬಿಡ್ತೀನಿ ಹೌದೆ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಯಜಮಾನರು ತುಂಬ ಬಡವರ ಬಂಧು ಅಂತ ಅವಸರ ಪಡೆದೆ ಕೇಳು ಗಣಪತಿ ನಾನು ಇಷ್ಟು ದಿವಸ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಿದ್ದ ಬೈಕೇನು ಹೇಳ್ಬಿಡ್ತೀನಿ ನಾನು ನಿನಗೋಸ್ಕರ ಏನು ಬೇಕಾಗಿದ್ರೂ ಮಾಡ್ತೀನಿ ನೀನ್ ಮಾತ್ರ ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ರೆ ನಾನು ಬಡವನಾದ್ರೂ ಮಗಳು ಮಾಡ್ಕೊಳ್ಳೋಷ್ಟು ನೀಚ ಅಲ್ಲ ಅಲ್ಲ ಕಡೆಯ ನಿನ್ ಯಾರಯ್ಯ ಮಾಡ್ಕೊಂಡ್ರು ಮದುವೆ ಮಾಡ್ಕೊಟ್ಬಿಡು ಅಂದ್ರು ಅಷ್ಟೇ ಇಂಥ ಮಾತು ನಿಮ್ಮತ್ತ ದೊಡ್ಡ ಮನುಷ್ಯ ಬಾಯಲ್ಲಿ ಬರಬಾರ ಸ್ವಾಮಿ ಅಂದ್ಮೇಲೆ ಚಿಕ್ಕವರು ದೊಡ್ಡವ್ರ ಮರ್ಜಿ ತಿಳ್ಕೊಂಡು ನಡೀಬೇಕು ಏನು ನಾನು ನಿಮ್ಮ ಹತ್ರ ಗುಮಾಸ್ತ ಕೆಲಸ ಮಾಡ್ತೀನಿ ಅಂತ ಹೀಗೆ ಮಾತಾಡ್ತಿದ್ದೀರೇನು ನನಗೇನು ಗುಮಾಸ್ತ ಬೇಕಾಗಿರ್ಲಿಲ್ಲ ನಿನಗೂ ವಯಸ್ಸಿಗೆ ಬಂದೊಬ್ಬ ಮಗಳಿದ್ದಾಳಲ್ಲ ಅವಳಿಗಿನ್ನೂ ಮದುವೆ ಆಗಿಲ್ವಲ್ಲ ಅಂತ ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ ಛೇ ನಿಮ್ಮಂತವಾದ ಕೆಲಸ ಮಾಡದೆ ತಪ್ಪು ಏನಯ್ಯ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತೀಯೇನು ನಿಮ್ಮನ್ನೇನು ಹೆದರಿಸೋ ಸ್ವಾಮಿ ನಾವೇ ಹೆದರ್ಕೊಂಡು ಹೋಗ್ಬೇಕು ತಗೊಳ್ಳಿ ಗಣಪತಿ ಗಣಪತಿ ನಮಸ್ಕಾರ ಶೆಟ್ರೆ ಓ ನಮಸ್ಕಾರ ಬನ್ನಿ ಸ್ವಾಮಿ ಗಣಪತಿ ರಾರೆ ಕುಡ್ಕೊಳ್ಳಿ ಏನು ಬಹಳ ಹೊತ್ತು ಬಂದ್ಬಿಟ್ರಲ್ಲ ಹೀಗೆ ಬಂದೆ ಸ್ವಾಮಿ ಅವತ್ತು ನನ್ನ ಜಮೀನ ಖರೀದಿ ತಗೊಳ್ತೀನಿ ಅಂತಂದ್ರಲ್ಲ ಹೌದು ಆ ವಿಷಯ ಮಾತಾಡೋಣ ಅಂತ ಬಂದೆ ಅವತ್ತು ಕೇಳೋದಕ್ಕೆ ಜಮೀನು ಮಾರೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಇವತ್ತೇನು ಸ್ವಾಮಿ ಅಂತ ಸಮಯ ನಿಮ್ಗೆ ಅಂತ ಸಮಯ ಬಂದ್ಬಿಟ್ಟಿದೆ ಮುಂದಿನ ವಾರ ನನ್ನ ಮಗಳ ಮದುವೆ ಜಮೀನ್ ಮಾಡ್ತಿದ್ದೀನಿ ಏನು ಸೀತು ಮದುವೆನೆ ಹೌದು ಸ್ವಾಮಿ ಅಲ್ರಿ ಅವತ್ತು ನಾನಾಗ ನಾನು ಕೇಳಿದ್ದಕ್ಕೆ ಜಮೀನ್ ಕೊಡೋಕಿಲ್ಲ ಅಂತಂದ್ರಿ ಇವತ್ತು ನನಗೆ ಜಮೀನ್ ಬೇಡ ತಗೊಳ್ಳಿ ಅಂತೀರಾ ಏನ್ ಮಾಡೋಣ ಹೇಳಿ ಶೆಟ್ರೆ ದಯವಿಟ್ಟು ಏನಾದ್ರೂ ಮಾಡಿ ನನ್ನ ಜಮೀನ್ ತಗೊಂಡು 14,000 ರೂಪಾಯಿ ಕೊಟ್ಬಿಡಿ ಸ್ವಾಮಿ ಏನು 14,000 ಒಳ್ಳೆ ಮಾತಾಡಿದ್ರಿ ಅಂದ್ರೆ ಕಡಿಮೆ ಇರೋದಾದ್ರೆ ಹೇಳಿ
ಅಯ್ಯೋ ಅದಕ್ಕಿಂತ ಕಡಿಮೆ ಆದ್ರೆ ನನ್ನ ಕಷ್ಟ ಬಗೆಹರಿಯಲ್ಲ ಶೆಟ್ರೆ. ಕಷ್ಟಕ್ಕೆ ಏನ್ರಿ, ಮನುಷ್ಯನಿಗೆ ಬೆಕ್ಕದಷ್ಟು ಬರುತ್ತೆ. ನೋಡಿ, ನಿಮ್ ಹತ್ತು ಎಕರೆ ಗದ್ದೆಗೆ 10,000 ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಹೀಗಂದ್ರೆ ಹೇಗೆ ಸ್ವಾಮಿ? ಒಂದ್ ಕೆಲಸ ಮಾಡಿ ಶೆಟ್ರೆ, ನನ್ನ ಜಮೀನ್ಗೆ ಅಂತ ಹೇಳಿ 12,000 ರೂಪಾಯಿ ಕೊಟ್ಬಿಡಿ, ಕೈಗಡ ಒಂದ್ 2,000 ರೂಪಾಯಿ ಕೊಟ್ಬಿಡಿ. ನೋಡಿ, ಒಟ್ಟಲ್ಲಿ 11,000 ರೂಪಾಯಿ ಕೊಡ್ತೀನಿ. ಕೈಗಡ ಕಾಲ್ಗಡ ಎಲ್ಲ ಅದೇ ಅಂತ ತಿಳ್ಕೊಳ್ಳಿ. ನಿಮ್ಗೆ ಒಪ್ಪಿಗೆ ರೆಡಿ ಬೇಕಾದ್ರೆ ಈಗಲೇ ಕಾಗದ ಪತ್ರ ಮುಗಿಸೋಣ. ಏನ್ ಹೇಳ್ತೀರಾ ಸರ್? ಏನೋ ಮಾಡಿ ಸ್ವಾಮಿ. ಗದ್ದೆಗೆ 11,000ಕ್ಕಿಂತ ಜಾಸ್ತಿ ಸಿಗ್ಲಿಲ್ಲ. ಅಯ್ಯಯ್ಯೋ, ಬಂಗಾರದಂತ ಭೂಮಿನ ಇಷ್ಟು ಅಗ್ವಾಗ ಮಾರೋದೆ? ಜಾಸ್ತಿ ಬೆಲೆ ಕೇಳಿದಾಗ ಕೊಡದೆ ಕೂತ್ಕೊಂಡಿದ್ದು ನಮ್ಮ ವಿವೇಕ ಅಲ್ವೇ? ಇರೋದೇ 11,000 ಅಂತಲೇ ಸಾಲ ಎಷ್ಟು ತೀರಿಸ್ತೀರಿ? ಮದ್ವೆ ಖರ್ಚೆ ಪೂರೈಸ್ತೀರಾ? ಪೂರೈಸೋದು ಏನು ನನಗೊಂದು ಅರ್ಥವಾಗ್ತಾ ಇಲ್ಲ ಕಣೆ. ಮದುವೆ ಖರ್ಚು ಮಾಡೋದು, ಮಿಕ್ಕಿದ್ದನ್ನ ಬೀಗರ್ ಕೈಲಿ ಕೊಡೋದು, ಬಾಕಿ ಆಮೇಲೆ ತೀರಿಸ್ತೀನಿ ಅಂತ ಕೇಳ್ಕೊತೀನಿ. ಇನ್ನೇನ್ ಮಾಡ್ಲಿ ನಾನು? ಈ ನಿಮ್ ವ್ಯವಹಾರ ಬೀಗರ್ ಒಪ್ಕೋತಾರಿ ಅಂದ್ರೆ? ಬರೀ ವ್ಯವಹಾರವಾಗಿದ್ದು ಒಪ್ಕೋತಿರ್ಲಿಲ್ಲ, ಸಂಬಂಧವೂ ಆಗೋದ್ರಿಂದ ಒಪ್ಕೋಬಹುದು ಅಂತ ಕಾಣುತ್ತೆ. ಏನೋ ನಂಗ ಅನುಮಾನ ಅಂದ್ರೆ. ಯಾಕೆ ಯೋಚನೆ ಮಾಡ್ತೀಯ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಮದುವೆ ಓಡಾಟಕ್ಕೆ ಸಿದ್ಧವಾಗಿ. ಓಂ ಧ್ರುವಂತೆ ರಾಜ ಧ್ರುವಂತೆ ಬೃಹಸ್ಪತಿ ಧ್ರುವಂತೆ ಇಂದ್ರಸ್ಯ ಅಗ್ನಿಸ್ಯ ರಾಷ್ಟ್ರಂ ಧಾರಯತಾಂ ಧ್ರುವಂ. ಇದೊಂದು ಮಾತ್ರ ನನಗಾಗಲ್ಲ ಗಣಪತಿ, ಮಾತು ಒಂದ ಮೇಲೆ ಮಾತು ಗಣಪತಿ. 3,000 ಮುಂದಿಟ್ಟ ಮೇಲೆ ಮುಂದಿನ ಕೆಲಸ. ಸ್ವಾಮಿ, ಇನ್ನೊಂದು 2 ತಿಂಗಳ ಒಳಗೆ ಕೊಟ್ಬಿಡ್ತೀನಿ. ಕೊಡೋ ಬಾಕಿಲಿ ಒಂದು ಕಾ ಕಡಿಮೆ ಆದ್ರೂ ನಾನು ಒಪ್ಪಲ್ಲ ಗಣಪತಿ. ನೀನ್ ಹೀಗ್ ಮೋಸ ಮಾಡ್ತೀಯ ಅಂತ ನಾನು ತಿಳಿದಿರ್ಲಿಲ್ಲ. ಸ್ವಾಮಿ, ನನ್ನ ಜೀವಮಾನದಲ್ಲೇ ನಾನು ಯಾವ ಮೋಸ ಮಾಡಿಲ್ಲ. ನಮ್ಮ ಮನದೇವ್ರ ಮೇಲೆ ಆನೆ ಇಟ್ಟು ಹೇಳ್ತಾ ಇದ್ದೀನಿ, ನನ್ನ ನಂಬಿ ಧರ್ಮರಾಯರೇ. ಈ ನಾಟಕ ನನ್ನ ಹತ್ರ ನಡೆಯೋಲ್ಲ ಗಣಪತಿ. ಪೂರ್ತಿ ಹಣ ಪೈಸಲ್ ಮಾಡದೆ ಹೋದ್ರೆ ನಾವೆಲ್ಲ ಹೀಗೆ ಹೊರಟೋಗ್ತೀವಿ, ಮತ್ತೆ ಹೀಗೆ ಹಾಗ ಮಾಡಿದ್ರೆ ನನ್ ಕೆಟ್ಟೋಗ್ತೀನಿ ಸ್ವಾಮಿ, ನನ್ ಕೆಟ್ಟೋಗ್ತೀನಿ. ಯಾವ ಕಾರಣದಿಂದಲೂ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ದೇವ್ರು. ಯಾಕೆ ನಿಲ್ಲಿಸ್ಬಾರ್ದು? ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಸ್ವಾಮಿ. ಈ ಕಾರ್ಯ ಮಾತ್ರ ನಿಲ್ಲಿಸ್ಬೇಡಿ ಸ್ವಾಮಿ, ನನ್ ಮಾತು ಕೇಳಿ. ಏನ್ ಮಾತು? ಅಯ್ಯೋ, ಇಷ್ಟೆಂದಿದ್ರು ನನ್ ಮರ್ಯಾದೆ ಕಲಿಬೇಡಿ ಸ್ವಾಮಿ. ಬನ್ನಿ, ಒಂದ್ ವಿಷಯ ಹೇಳ್ತೀನಿ. ಹೊರಗಡೆ ಬನ್ನಿ ಸ್ವಾಮಿ, ನನಗೋಸ್ಕರ ಬನ್ನಿ ಸ್ವಾಮಿ. ದಯವಿಟ್ಟು ಬನ್ನಿ. ಏನ್ ಏನು ಬನ್ನಿ ಸ್ವಾಮಿ, ಸ್ವಲ್ಪ ಬನ್ನಿ. ಏನು ಹಣ ಕೊಡ್ತೀಯೋ? ನಿಮ್ ಕಾಲು ಮುಗಿದು ಬೇಡ್ಕೊತೀನಿ. ಈ ಮದುವೆ ನಿಂತೋಯ್ತು ಅಂತಂದ್ರೆ ನಾ ವಿಭೂನ ತಲೆ ಎತ್ತು ಮಾಡೋದಾಗಿಲ್ಲ ಸ್ವಾಮಿ. ನೀನ್ ಏನಾದ್ರೆ ನನಗೇನಯ್ಯ ಕೊಡ್ಬೇಕಾದ 10,000 ನಾ ಪೂರ್ತಿ ಕೊಡದೆ ಹೋದ್ರೆ ಈಗಲೇ ಮದುವೆ ನೀನ್ ಸೊಕ್ಕಂಡಿತು. ನೋಡಿದ ರತ್ನ, ನಂಬಿಸಿ ಕೊನೆಗಳಿಗೆ ಕೈ ಕೊಟ್ಟೆ ಇರೋ ಈ ಬೀಗನ್ನ 10,000ದಲ್ಲಿ 7,000 ಕೈ ಕೊಟ್ಟು ಉಳಿದು 3,000ಕ್ಕೆ ಮೋಕ್ಷ ಕೊಡಿಸ್ತಾ ಇದ್ದಾನೆ ದೊಡ್ಡ ಮನುಷ್ಯ. ಅಷ್ಟೇ ತಾನೆ, ನೀತಿ ಕಟ್ಟಿದ್ದು 7,000 ಕೊಟ್ಟವ್ರು ಇನ್ 3,000 ನುಂಗ್ಬಿಡ್ತಾರೇನು? ನುಂಗೋದಿಲ್ಲಮ್ಮ, ಖಂಡಿತವಾಗಿಯೂ ನುಂಗೋದಿಲ್ಲಮ್ಮ. ನಿಮ್ ಪಾದ ಮುಂದೆ ಪ್ರಮಾಣ ಮಾಡ್ತೀನಮ್ಮ. ಇದೇನ್ ನೀವು ದೊಡ್ಡವರಾಗಿ ಮಾಡ್ತಿರೋ ಕೆಲಸ? ಹಾಳ ಹಣಕ್ಕೋಸ್ಕರ ಮದುವೆ ನಿಲ್ಸೋದಕ್ಕೆ ಇದೇನು ವರದಕ್ಷಿಣೆ ಕೆಟ್ಟು ಹೋಯ್ತೇನು? ಕಟ್ಟಿದ್ ಬಾಳೆ ಕಂಬ ಹಸಿರು ತೋರಣ, ಕೆಲ್ಸವಾಗದೆ ಕೀಳ್ಸೋದು ಅಶುಭ. ಯಾರಿಗೇನೇ ಹೇಳಿ ಈ ಮದುವೆ ನಡೆಯಬೇಕು, ನಡೆದೆ ನಡೆಯುತ್ತೆ. ನಾವು ಒಂದು ಹೆಣ್ಣ ನೆತ್ತಿದ್ದೀವಿ ಅನ್ನೋದನ್ನ ಮರ್ತು ಬಿಡ್ಬೇಡಿ ಅಂದ್ರೆ ಗಣಪತಿ ರಾಯರಿ. ನೀವು ಹೋಗಿ ಮುಂದಿನ ಕಾರ್ಯ ನೋಡಿ. ನಮ್ಮ ಮರ್ಯಾದೆ ಕಾಪಾಡಿದ ಮಹಾದೇವತಿ ಅಮ್ಮ ನೀವು, ಮಹಾದೇವತಿ. ಚಿಕ್ಕಮ್ಮ ಹೇಳಿದ್ದಕ್ಕೆ ನೀನ್ ಎಷ್ಟು ಸುಲಭವಾಗಿ ಒಪ್ಕೊಳ್ತೀನಿ ನನಗೆ ಗೊತ್ತಿರ್ಲಿಲ್ಲಪ್ಪ. ನೀನ್ ಕೊಂಚ ಹಠ ಮಾಡಿದ್ರೆ ಪೂರ್ತಿ ಹಣನೇ ಬಂದ್ಬಿಡ್ತಿತ್ತು. ಬಂದ್ಬಿಡ್ತಿತ್ತು, ಮಧ್ಯದಲ್ಲಿ ಬಂದಲ್ಲ ಕಮಂಗಿ ಕಲ್ಲು ಹಾಕಕ್ಕೆ. ನಡಿ ಕನ್ಯಾದಾನಪುರಸ್ತರಂಪುರರುಜುಂಜಿಪ್ರಾಧುಷಾನುಗ್ರಹಂ ಬಾಸ್ನೋಷ್ಕಂಕರಬಂಧನಂ ಮಾಂಗಲ್ಯಸೂತ್ರಾನ್ವಿತಂ ಮಾಂಗಲ್ಯಂಧೇತುನಾ ಕಂಠೇ ರತ್ನಾನಿ ಸುಭಕೇಪಂ ಜೀವಸರದಸ್ಯತಂ ಮಾಂಗಲ್ಯಧಾರಣ ಮಹೋತ್ಸವ ಮಹೋತ್ಸವಸ್ತು ಚಿದ್ರವಂತೋ ಮಾಂತೋ ನಿಗೃಹಂತೋ ಮಾಂಗಲ್ಯಧಾರಣ ಮಹೋತ್ಸವಸ್ತು.
ಮನುಷ್ಯ ತಕೊಂಡು ಪ್ರಾಣ ಬಿಡೋ ನಮ್ಮ ಜಿಪ್ಪಣ ಮಾವ ನಿನ್ನ ಮೂಕ ವೇದನೆ ಕೇಳ್ಕೊಂಡು ಉಲ್ಲೇಖವ್ರಿ. ಅವನ್ ತೆಗೆದು ಹಾಕ್ತಲೇ ಇರ್ಲಿ, ನಾನ್ ತಂದು ಹಾಕ್ತಲೇ ಇರ್ತೀನಿ, ನೀ ತಿಂದ ಹಾಕ್ತಲೇ ಇರು. ಏನ ಇಟ್ಟರೆ ಸಗಣಿಯಾದೆ ಕಟ್ಟಿದರೆ ಕೂಡಾದೆ ಸುತ್ತರೆ ನಾ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ತಗೊಳ್ಬೇಕು. ಗಂಡಸ ಸ್ನಾನ ಮಾಡುವಾಗ ಹೆಂಗಸ ಹಾಗೆಲ್ಲ ಹೋಗ್ಬಾರ್ದು ಸೀತಾ. ಕೊಡು, ನಾನ್ ತಗೊಂಡು ಹೋಗ್ತೇನೆ. ಕಾಫಿ ಸಕ್ಕರೆ ಹಾಕಿದ್ಯಾ ಅಥವಾ ಮರ್ತಿದ್ಯಾ? ಕುಡಿದ್ ನೋಡಿದ್ರೆ ತಾನಾಗಿ ಗೊತ್ತಾಗುತ್ತೆ. ಸಕ್ಕರೆ ಹಾಕಿದ್ರು ಒಂದೇ, ಹಾಕದೇ ಇದ್ರು ಒಂದೇ. ಅದೇನಂದ್ರೆ ನಿನ್ ಕೈಯಿಂದ ಬೇವನ್ ಕಾಯಿ ಕೊಟ್ರು ಸಿಹಿಯಾಗಿರುತ್ತೆ ಸೀತಾ. ಸರಿ ಸರಿ, ಶುರು ಮಾಡ್ಬಿಟ್ರ ಹೊಗಳೋಕೆ. ನಿಮ್ಗೆ ಈ ಕಾಫಿನ ತಾರಕನ ಎದುರಿಗೆ ಕೊಡ್ಬೇಕಾಗಿತ್ತು. ಆಹಾ, ನಾನಲ್ಲೇ ಕುಡಿದಿದ್ದ ನೀನ್ ಇಲ್ಲಿವರೆಗೂ ಬರ್ತಿದ್ಯೋ? ಅಂತೂ ಅಡಿಗೆ ಮನೆ ಚಾಕ್ರಿ ಎಲ್ಲ ನಿಂದೇ ಆಗೋಯ್ತು. ಅದನ್ನ ಚಾಕ್ರಿ ಅಂತ ಹೇಳ್ಬೇಕು, ಸೇವೇನಿ ಪೂಜೇನಿ. ಪೂಜೆ ಯಾವ ದೇವ್ರ ಪೂಜೆ ನಿಲ್ಸಿದ್ದ? ನನಗೆ ನನ್ನ ದೇವ್ರನ್ನ ಬಿಟ್ಟರೆ ಬೇರೆ ಯಾವ ದೇವ್ತಾರೆ? ಅದ್ ಯಾವ ದೇವ್ರು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದು. ಎದುರಿಗೆ ನಿಂತು ನೀವೇ ಈ ಪ್ರಶ್ನೆ ಕೇಳ್ಬೋದೇ ಸೀತಾ? ಕಾಫಿ ಯಾರಾಗುತ್ತೆ? ಕುಡಿದ್ಬಿಟ್ಟು ಹಟ್ಟೆ ಹೊಡಿಬಾರ್ದೇನಾ ಸೀತಾ? ನೀನ್ ಇಲ್ಲೇ ನೆನ್ಪಿಟ್ರೆ ಅಲ್ಲಿ ಬಟ್ಟೆ ಒಗೆಯೋರು ಹೋಗು. ಯಾಕೋ ಹಾಗೆ ನೆನ್ಪಿಟ್ಟೆ, ಕುಡಿ ಕಾಫಿ. ಬಿಡಿಯತ್ತೆ, ನಾನ್ ಸೇರಿ ಹಾಕ್ತೀನಿ. ಪರವಾಗಿಲ್ಲ ಬಿಡಮ್ಮ,
ನಾನು ಸುಮ್ಮನೆ ಕೂತಿದ್ದು ನೀವು ಕೆಲಸ ಮಾಡೋದು ಯಾವ ಧರ್ಮತ್ತೆ ಮದುವೆಯಲ್ಲಿ ನಿನ್ನ ಕೈಗೆ ಹಚ್ಚಿದ ಅರಿಶಿನ ಇನ್ನೂ ಆರಿಲ್ಲ ಆಗಲೇ ಯಾಕಮ್ಮ ಕೆಲಸದ ಯೋಜನೆ ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನೀನು ಯಾವ ಕೆಲಸನೂ ಮಾಡಬೇಡ ತಾಯಿ ಹಾಗಂದ್ರೆ ಹೇಗತ್ತೆ ನಿಮ್ಮ ಸೇವೆ ಮಾಡೋ ಅವಕಾಶ ನಾನು ಕೊಡಲ್ವೇ ಬಿಟ್ಟು ಬಿಡಿ ಅತ್ತಿಗೆ ಆಸೆಗೆ ಯಾಕಮ್ಮ ಅಡ್ಡ ಬರ್ತೀಯ ಇವತ್ತಿನಿಂದ ನೀನು ಸುಮ್ಮನೆ ಕೂತ್ಕೋ ನಾವಿಬ್ಬರು ಸೇರಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ ಸರಿ ಸರಿ ಇವಳು ವಕಾಲತ್ ವಹಿಸ್ಕೊಂಡು ನೀನು ಬಂದ್ಬಿಟ್ಟಿಯ ಇನ್ಮೇಲೆ ಈ ಮನೆಯಲ್ಲಿ ನಾನು ಕೆಲಸ ಮಾಡ್ದ ಹಾಗೇನೆ ಆಯ್ತೇನೆ ಆ ಲೆಕ್ಕ ಬರೆದಿದ್ದು ಹ್ಞೂ ತಗೊಳ್ಳಿ ಈ ಲೆಕ್ಕ ಬರೆಯೋಕೆ ಮೂರು ದಿವಸದಿಂದ ನಿನ್ನ ತಪಸ್ಸು ಅಲ್ಲ ಬಡ್ಕೊಂಡ್ರು ನೀವೆಲ್ಲ ಈ ಮನೇಲಿ ಸೇರ್ಕೊಂಡಿರೋದು ಉಗ್ರಾಣದಲ್ಲಿ ಹೆಗ್ಗಳು ಸೇರ್ಕೊಂಡಾಗ ಆಗಿದೆ ನೋಡು ಏನು ಪರೇಕ್ತಾ ಇದೀಯಾ ಗಣಪತಿ ಇವರಿಂದ ಏನಾದ್ರೂ ಸಮಾಚಾರ ಬಂತೇನೋ ವ್ಯಾರಿ ಮೋಸ ಮಾಡೋರು ಹೇಳಿ ಮೋಸ ಮಾಡ್ತಾರೆ ನಮ್ಮ ಆ ಚೈನಾದವ್ರಿಗೂ ಈ ಗಣಪತಿಗೂ ಏನೇನು ವ್ಯತ್ಯಾಸವಿಲ್ಲ ಏನೇ ಆದ್ರೂ ವಿಷಯನ ಮದುವೆಗೆ ಮುಂಚೆ ಇತ್ಯರ್ಥ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಈಗ ತಾನೇ ಏನಮ್ಮ ಮುಳುಗೋದು ಅವನಿಂದ ದುಡ್ಡು ಬರಲಿಲ್ಲ ಅಂದ್ರೆ ಸೀತೆನ ಮನೆಯಿಂದ ಆಚೆಗೆ ಓಡಿಸ್ಬಿಡೋದು ಆದಷ್ಟು ಬೇಗ ಹಾಗೆ ಮಾಡೋದು ಒಳ್ಳೇದಪ್ಪ ಈಗೀಗ ಸೀತೆ ಸೂರ್ಯ ನನ್ನ ಕಣ್ಣು ತುಪ್ಪಿಸಿ ಮಾತಾಡ್ತಿರ್ತಾರೆ ಕಾರ್ಯ ಕೈ ಮಿಂಚ್ಬಿಟ್ರೆ ಕಷ್ಟ ಏನಮ್ಮ ಹಾಗಂದ್ರೆ ಆಗಬೇಕಾದ ಶಾಸ್ತ್ರಗಳೆಲ್ಲ ಇನ್ನು ಉಳಿದಿರೋವಾಗ ಹೆಂಡತಿ ಜೊತೆಲಿ ಮಾತಾಡೋದು ಸಹ ತಪ್ಪು ಅಂತ ನಾನು ಹೇಳ್ತೀನಿ ಸೂರಿಗೆ ಹಾಗೆ ಮಾಡಪ್ಪ ಹಾಲು ಕುದಿ ಬಂದ ವಾಸನೆ ಬರ್ತಾ ಇದೆ ಅಯ್ಯೋ ಹೋಗಿ ನೋಡಮ್ಮ ಇರೋ ಹಾಲು ಹೋಗ್ಬಿಟ್ರೆ ಗೌರಿ ಮತ್ತೆ ಕೊಡ್ತಾಳೆ ಅನ್ನೋ ಗ್ಯಾರಂಟಿ ಏನು ಹೋಗು 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 ಹಾ ಸುಮ್ಮನೆ ಹುಲ್ಲು ಖರ್ಚು ಹಾಲು ಚಟ್ಟು ಮದುವೆಯಾಗಿ ಇಷ್ಟು ದಿವಸವಾದರೂ ಬೀದ್ರೆ ಇನ್ನು ಸುಮ್ಮನೆ ಇರೋದು ಹೆಚ್ಚಲ್ವೇ ಅಂದ್ರೆ ಅವರೇನು ಸುಮ್ಮನಿದ್ದಾರೆ ಶಾರದಾ ಶುಭ ಕಾರ್ಯನ ಮೂರು ತಿಂಗಳಾದ್ಮೇಲೆ ಇಟ್ಕೊಳ್ತೀವಿ ಅಂತ ಬರೆದಿದ್ದಲ್ಲ ಮರೆತು ಬಿಟ್ಟಿಯಾ ಗೊತ್ತಾಗಲ್ವೇ ಅದರ ಅರ್ಥ ಹೌದಲ್ವೇ ಈಗೇನ್ ಮಾಡೋದು ಅಂದ್ರೆ ಅದಕ್ಕೋಸ್ಕರವೇ ಹೋಗ್ತಿದ್ದೀನಲ್ಲ ರಾಮರಾಯ ಯಾರತ್ರ ಸಾಲ ಕೊಡಿಸ್ತೀನಿ ಅಂತ ಹೇಳಿದಾನೆ ಹೋಗಿ ನೋಡ್ಕೊಂಡು ಬರ್ತೀನಿ ಹೋಗಿ ಬನ್ನಿ ಅಂದ್ರೆ ಸದ್ಯ ಅವ್ರು ಕೊಟ್ರೆ ನಾಳೆ ಯುಗಾದಿಗೆ ಮುಂಚೆನೆ ಬೀಗರಿಗೆ ದುಡ್ಡು ಕಳಿಸಿ ಸೀತೆನ ಅಳಿಯಂದ್ರೆ ನಿಲ್ಗೆ ಕರೆಸಿ ಹಬ್ಬ ಸಂಭ್ರಮವಾಗಿ ನಡೆಸಬಹುದಲ್ಲ ನನಗೂ ಅದೇ ಆಸೆ ಶಾರದ ಎಲ್ಲರಾಗೆ ಇವರು ದುಡ್ಡಿಲ್ಲ ಅಂತ ಅಂದ್ಬಿಟ್ರೆ ಅಯ್ಯಯ್ಯೋ ಹೋಗೋವಾಗ್ಲೇ ಹಾಗೆ ಅಕ್ಷತನ ಆಡಬಾರ್ದು ಅಂದ್ರೆ ಹೋಗಿ ಬನ್ನಿ ಹೋಗಿ ಬರ್ತೀನಿ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸದು ಹೊಸ
सीता स्वामी तारक यल्लिदाळे सीता एल्लो होरगे होगिदाळे नाथ सीता स्वामी सीता ಏನಯ್ಯ ನಿನಗೆ ಅವರವರು ಗೊತ್ತಾಗಲ್ಲ ಅಲ್ಲಪ್ಪ ಸಾಲ ಮಾಡಿದ್ರು ಹಸಿವು ತೀರ್ಲಿಲ್ಲ ಮದುವೆ ಆದ್ರೂ ಸನ್ಯಾಸ ತಪ್ಪಲಿಲ್ಲ ಅಂತ ಆಯ್ತಲ್ಲ ನಿನ್ನ ಬಾಳು ಅಯ್ಯೋ ಪಾಪ ಮಗ ಬರಿ ಅಯ್ಯೋ ಪಾಪ ಅಂತ ಹೊರತು ಈ ತಾಪ ತೀರ್ಸೋದು ಹೇಗೆ ಅಂತ ಯೋಚಿಸಿದ್ಯಾನ ಸೂರಿ ನನ್ನೇನ ಅಷ್ಟು ಮುಟ್ಟಾಳ ಅಂತ ತಿಳ್ಕೊಂಡ್ಯ ನಿನ್ನ ಸಹಾಯ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡೆ ನಾನು ಇಲ್ಲಿ ಬಂದಿರೋದು ಆಹಾ ಹಾಗೇನು ಹಾಗಿದ್ರೆ ಅದೇ ಹೇಳಪ್ಪ ಹೇಳೋ ಸಾಧ್ಯ ಇಲ್ಲ ನಾನು ಹಾಗೆಲ್ಲ ಹೇಳಲ್ಲಪ್ಪ ಭಕ್ತಿಯಿಂದ ನನ್ನ ಬೇಕೊಂಡ್ರೆ ಹೇಳ್ತೀನಿ ಭಕ್ತಿಯಿಂದ ನೀನು ಬೇಡ್ಕೋಬೇಕು ಅದೇನು ಹೇಳಿ ಹಾಗೆ ಬೇಡ್ಕೋಬೇಕು ಹೇಳು ಇನ್ನೇನಿಲ್ಲ ಅತಿ ನಮ್ರನಾಗಿ ಆಗಿ ಕರಗಳಂ ಜೋಡಿಸಿ ಜೋಡಿಸಿ ಕಾಲುಗಳಂ ಮಡಿಸಿ ಮಡಿಸಿ ಮಂಡಿ ಯೂರಿ ಮಂಡಿ ಯೂರಿ ಮುಖವಂ ಮೇಲೆತ್ತಿ ಮೇಲೆತ್ತಿ ಅದರಿಂ ಭಕ್ತಿ ಸುಸುಪ್ತ ಕಿರಣಯಿಂದ ಈ ಸೂರ್ಯಂ ಕಾಣು ಬೇಗ ತೋರು ಸೀತಿಯಂ ನಾಳು ಆಗಲಪ್ಪ ಮಹಾನುಭಾವ ಕರುಣೆಯಂ ಈ ಸೂರ್ಯನ ಕಾಣು ಬೇಗ ತೋರು ಸೀತಿಯನ್ನು ನಾನು ಮೆಚ್ಚಿದ್ರಿಂದ ಈ ಭಕ್ತಿಗೆ ಸೂರಿ ಆದರುಗಳು ನಿನ್ನ ನಾರಿ ಹಿಡಿ ಅಡಿಗೆ ಮನೆ ದಾರಿ ಸೀತ ಕೊಬ್ಬಳೆ ಏನ್ ಗಮಗಮ ಅಂತ ಇದೆಯಲ್ಲ ಅದೇ ಸಾರನ ಸರಿ ಸರಿ ನಿಮಗೇನು ಹೊಗಳೋದಕ್ಕೆ ಹೊತ್ತು ಗೊತ್ತು ಎರಡು ಇಲ್ಲ ನೀ ಶ್ರೀ ತಾರಕ ತಾರಕ शिवपूजेल करडी अन्नो पिक्चर बंदिदे चेन्नागि गौरी करु हाक्तना तिम्म याको ऐनायतो गौरी करु हाकोवा तुम्बा कष्ट सत्तोय्रवा करु करुन गौरी हिंदुटे हटोय्रवा अय्यो अय्यो होयतेनो मन महालक्ष्मी हरतोय्तेनो हसुग सरिया गुल्लाता लक्ष्मी अंत बंद काल गुण आ भाग्यलक्ष्मी काल गुण दिन हसु सायतु नीन सौभाग्यलक्ष्मी उड़स्को सुम्नेरा अमृतांजल तले तुम्बा नोयता सीता ऐन योचने अमृत हच्चे गुण आगते तुम्बा निर्भाग्य याके ನನ್ನ ಕೈ ಹಿಡಿದಿಲ್ಲ ಅಂತಲೇ ಇಲ್ಲ ನಿಮ್ಮ ಕೈ ಹಿಡಿದು ಯಾವ ಸುಖನೂ ತರಲಿಲ್ಲವಲ್ಲ ಅಂತ ಈಗ ನನ್ನ ಕೈ ಹಿಡಿದೆ ಇದೆಯಲ್ಲ ಇದಕ್ಕಿಂತ ಇನ್ನ ನಾನು ಈ ಮನೆ ಬರುವಾಗ 3000 ರೂಪಾಯಿ ನಷ್ಟ ಮಾಡಿದೆ ಅದನ್ನೆಲ್ಲ ಜ್ಞಾಪಿಸಿಕೊಂಡು ಯಾಕೆ ಕಣ್ಣೀರು ಹಾಕ್ತಿ ಕಾಲ ಎಲ್ಲಾನು ಸರ ಹೋಗ್ಸುತ್ತೆ ಸುಮ್ಮನೆ
ತಲೆ ತುಂಬಾ ನೋಯ್ತಿತ್ತು, ಅಮೃತಾಂಜನ ತಂದು ಕೊಡಿ ಅಂತ ನಾನೇ ಹೇಳಿದೆ ತಾರಕ. ಧಾರ್ಮಿಕ ಶಾಸ್ತ್ರಗಳೆಲ್ಲ ಇನ್ನು ಉಳಿದಿರುವಾಗ ಗಂಡ ಹೆಂಡತಿ ಕೂತಿರೋದು ಅನಾಚಾರ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ಬೇಕಾಗಿತ್ತು. ಅತ್ತೆ, ನಾನೆಲ್ಲ ಕೇಳಿ ಸುಮ್ಮನಿರಮ್ಮ. ನಾನೇನ್ ತಪ್ಪು ಮಾಡಿದೆ ಅಂತ ತಾರಕ ಹೀಗಾಡ್ತಾರೆ? ಈ ಕಾಲದಲ್ಲಿ ಒಂದ್ ತಾಯಿ ಹೋಟೆಲ್ ಹುಟ್ಟಿದ ಮಕ್ಕಳೇ ಹೀಗಾಡ್ತಾರೆ ಅಂದ್ಮೇಲೆ ತಾರಕ ಅನ್ನೋದ್ರಲ್ಲಿ ಅಸೇವೇನ್ ಬಂತು ಸೀತಾ? ತಾರಕನಿಗೆ ಹೇಳ್ಬಾರ್ದೆ. ನಾನು ಒಂದು ಮಾತು ನಿಷ್ಠೂರ್ವಾಗಂದ್ರು ಮಲತಾಯಿ ಅಂತ ಲೋಕ ಅನ್ನತಿ. ಆ ಕಳಂಕ ನನ್ನ ಮೇಲೆ ಬರ್ದಿರ್ಲಿ ಅಂತ ತುಂಬಿದ್ದೀನಿ. ಆದ್ರೂ ಸಮಯ ಬಂದಾಗ ಹೇಳ್ದೆ ಇರಲ್ಲ. ಸುಮ್ಮನೆ ಸುಮ್ಮನೆ ತಗೊಳ್ಳಿ ಕಾಫಿ. ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಸೀತೆ ವಿಷಯ ಬಿಟ್ಟು ಬೇರೆ ಏನ್ ಯೋಚನೆ ಇದೆ ನನಗೆ? ಎಲ್ಲೆಲ್ಲಿ ಕೇಳಿದ್ರು ದುಡ್ಡು ಸಿಗ್ಲಿಲ್ವಲ್ಲ ಶಾರದಾ, ಏನ್ ಮಾಡೋದು? ಇಷ್ಟ ದಿವಸವಾದ್ರೂ ದುಡ್ಡು ಕಳಿಸ್ತಾ ಇದ್ರೆ ಬೇಗರ್ ಕೋಪ ಬರುತ್ತಲ್ಲ ಅಂದ್ರೆ? ಹೌದು, ನಮ್ಮ ಮೇಲಿನ ಕೋಪನೆಲ್ಲ ಸೀತೆ ಮೇಲೆ ತೆಗೆದು ತೀರಿಸ್ಕೋತಾರೆ. ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ? ಸೀತಾ ಅಲ್ಲಿ ಎಷ್ಟು ಕಷ್ಟಪಡ್ತಿರ್ತಾಳೋ ಏನು, ಅವಳು ನಮ್ಮ ಹೋಟೆಲ್ ಹುಟ್ಟಬಾರ್ದಾಗಿತ್ತು. ಕಡೆ ದುಡ್ಡು ಆದಷ್ಟು ಬೇಗ ಕಳಿಸ್ತೀವಿ, ಶುಭ ಕಾರ್ಯ ಮುಗಿಸ್ಬಿಡಿ ಅಂತ ಒಂದು ಕಾಗದ ಬರೀರಿ ಅಂದ್ರೆ? ಅಯ್ಯೋ, ಬರೀ ಕಾಗದಕ್ಕೆ ಬೆಲೆ ಕೊಡೋ ಹಾಗಿದ್ರೆ ಅದು ಯಾವತ್ತೋ ಮುಗಿತಿತ್ತು ಕಣೆ. ಬೀಗರಿಗೆ ಹಣ ಎಣಿಸೋರ್ತು ಏನು ಮಾಡೋ ಹಾಗಿಲ್ಲ. ನಮಸ್ಕಾರ 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 ನಮಸ್ಕಾರ. ಏನಪ್ಪ ಮದುವೆ ಮಾನೇಟರ್ ಮಹೋದರಯ್ಯ, ಇವತ್ತು ನೆನಪಿಗೆ ಬಂತು ನಮ್ ಮನೆ ರಸ್ತೆ? ಹಾಗೇನಿಲ್ಲ, ಈ ಸೀಸನ್ ದಲ್ಲಿ ಸ್ವಲ್ಪ ಬಿಡುವಾಗಿಲ್ಲ ಅಷ್ಟೇ. ಅಂದ್ಮೇಲೆ ಸಿಕ್ಕಾಪಟ್ಟೆ ಕಮಿಷನ್ ಗೀಟ್ಸ್ ಇರ್ಬೇಕು. ಏನ್ ನಮ್ ಬಡ್ಡಿ ಬಾಪ್ತು ಬಾಕಿ ತಂದಿದ್ಯೋ ಕೊಡೋಕೆ? ಎಲ್ಲಿ ನೀವು ಮಾಡಿಸಿದ್ರೆ ಕಮಿಷನ್ ಎಲ್ಲ ಸ್ವಾಮಿ ಕೊಡ್ತಾರೆ? ಗಂಡು ಹೆಣ್ಣು ಕಾಲಿಗೆ ಬೀಳಿಸಿ ಕೈಗೆ ಅಕ್ಷತೆ ಕೊಡ್ತಾರೆ. ಲೋಕದಲ್ಲಿ ತಮ್ಮಂತ ಧರ್ಮರಾರೇ ಇರ್ತಾರೇನು? ಅದು ಸರಿ. ಇನ್ನು ಏನಯ್ಯ, ನಮ್ಮ ಮಾಲ್ತಿಗೂ ಒಂದು ಗಂಡು ನೋಡು. ಮನುಷ್ಯ ಸ್ವಲ್ಪ ಕಪ್ಪಾಗಿದ್ರು ಪರವಾಗಿಲ್ಲ, ಓದ್ದೆ ಇದ್ರು ಚಿಂತೆ ಇಲ್ಲ. ಕಬ್ಬಿಣ ಪೆಟ್ಟಿಗೆ ತುಂಬಾ ಭಾರಿ ಹಣ ಇರೋ ಕುಳವಾದ್ರೆ ಸಾಕು. ನೀವ್ ಹೇಳುವಂತ ಗಂಡು ಗೊತ್ತಿದೆ ಸ್ವಾಮಿ, ಆದ್ರೆ ಬಣ್ಣ ಸ್ವಲ್ಪ ಎಣ್ಣೆ ಇರ್ಲಿ. ವಿದ್ಯಾ ನೈವೇದ್ಯ ಆಯ್ತು, ಆಸ್ತಿ 20 ಲಕ್ಷ. 20 ಲಕ್ಷ? ಯಾರಯ್ಯ ಅದು? ಅದೇ ಸ್ವಾಮಿ, ತಮಗೂ ಗೊತ್ತಿರಬಹುದು, ಆ ಹುಣಸೂರ್ ಜಮೀನ್ದಾರು ಕೋದಂಡ್ರಾಯರು ಅಂತ. ಕೋದಂಡ್ರಾಯ್ನೇ? ವಯಸ್ಸು ಜಾಸ್ತಿ ಅಲ್ಲ, ಹಣ ಜಾಸ್ತಿ ಇದೆಯಲ್ಲ. ಸಂಬಂಧ ಕುದುರ್ಸೋ ಕೊಡಿ, ದಾರಿ ಖರ್ಚು 20. 20 ಯಾಕಯ್ಯ, 15 ತಗೊಂಡೋಗು. ಏನ್ ಸ್ವಾಮಿ, 20 ಲಕ್ಷ ಭಾರಿ ಕೂಡ ತಮ್ಗೆ ಒಪ್ಪಿಸ್ತಿರೋವಾಗ 20 ರೂಪಾಯಿ ಕೊಡೋದಕ್ಕೆ ತಾವು ಯೋಜನೆ ಮಾಡ್ತಿದ್ರಲ್ಲ? ಅದು ಸರಿ. ಕುಚ್ಚಲಯ್ಯ 25 ಕೊಟ್ಟು ಕಳ್ಸು. ಈಗ ಸಂಬಂಧ ಕುದುರಿಸ್ತೆ ಹೋದ್ರೆ ನಾನ್ ನಿನ್ನ ಸುಮ್ಮನೆ ಬಿಡೋಲ್ಲ. ಸ್ವಾಮಿ, ಬ್ರಹ್ಮಗಂಟು ಬಿಚ್ಚೋಗೋದು, ಈ ಮಹೋದರಯ್ಯ ಮನಸ್ಸಿಟ್ಟ ನೆಂಟು ಬಿಚ್ಚೋದು ಬಹಳ ಕಷ್ಟ ಸ್ವಾಮಿ. ಎಲ್ಲಿ, ಬಹಳ ಸಂತೋಷ, ಕೆಲಸ ಮುಗಿಸ್ಕೊಂಡು ಬಾ, ಬರ್ತೀನಿ. ಸ್ವಾಮಿ, 25 ಯಾವ ಖರ್ಚಿ ಬರೀಲಿ? ಕೇಳ್ತಿಯಲ್ಲಯ್ಯ, ಧರ್ಮದ ಖರ್ಚು ಕಾ. ಆಗಲಿ ಸ್ವಾಮಿ. ಯಾವ್ದನ್ನಪ್ಪ ಧರ್ಮದ ಖಾತೆಗೆ ಬರ್ತಾ ಇದೀಯಾ? ಗಣಪತಿ ಕೊಡ್ಬೇಕಾದ 3000ನೇ. ಜೀವ ಹೋದ್ರು ಅದನ್ನೆಲ್ಲಮ್ಮ ಬಿಡ್ತೀನಿ, ಇನ್ನೂ ಒಂದೆರಡು ದಿನ ನೋಡೋದು, ಅಲ್ಲಿಗೂ ಬರದೆ ಇದ್ರೆ ಸೀತನ ತವ್ರ ಮನೆ ಕಟ್ಟೋದು ಅಷ್ಟೇ. ಹಾಗ ಮಾಡಿದ್ರೆ ಜನ ಸುಮ್ಮನಿರ್ತಾರೇನಪ್ಪ, ನಮ್ಮನ್ನ ನೋಡಿ ಆಡ್ಕೊಳ್ಳೋದಿಲ್ವೇ? ಆಡ್ಕೊಳ್ಳೋಣ ಅಂತ ಎಣಿಸ್ಬಿಡ್ಲಿ, ಯಾರು ಬೇಡ ಅಂತಾರೆ? ಅದು ನಿಜ ಅನ್ನು, ಮೂಗ್ ಮುಚ್ಚಿದ್ರೆ ಸರಿ ಬಾಯಿ ತಾನಾಗೇ ಬಿಡುತ್ತೆ. ಹೌದಲ್ವೋ? ಬಿಡು ಮತ್ತೆ. ಅಣ್ಣ, ಈ ತಾರಕ ನಮ್ಗೆ ದೊಡ್ಡ ಶತ್ರುವಾಗಿ ಬಿಟ್ಟಿದ್ದಾಳಣ್ಣ. ಅದೇನು ಹೊಸ ವಿಷಯ ಅಲ್ಲ ಬಿಡಮ್ಮ, ಸೌತಿಯರ್ ಮಕ್ಕಳ ಹೊಂದ್ಕೊಂಡು ಬಾಳದವರು ರಾಮ ಲಕ್ಷ್ಮಣರಿಬ್ರೆ. ಅದೇನು ನಿಜ ಅಣ್ಣ, ಆದ್ರೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ 3 ಜನನ ವರವಾದರು, ಇಲ್ಲಿ ಸೀತೆನ ಮಾತ್ರ ಕಲಸ ಏರ್ಪಾಟ್ ನಡೀತಿದೆ. ಏನಮ್ಮ ಹಾಗಂದ್ರೆ? ಗಣಪತಿ ಅವರು ಬಾಕಿ ಕೊಡ್ಲಿಲ್ಲ ಅಂತ ಅತ್ತಿಗೆ ನಮ್ಮ ಮನೆಯಿಂದ ಆಚೆ ಕಳಿಸ್ತಾರಂತೆ. ನೀ ಹೇಳ್ತಿರೋ ನಿಜನೇ ಮಲ್ತಿ? ಹೋ ಅಣ್ಣ, ತಾರಕ ಅಪ್ಪ ಮಾತಾಡ್ಕೋತಿದ್ದನ್ನ ಈಗ ಈ ಕಿವಿಯಾರು ಕೇಳ್ಬಂದಿದ್ದೀನಿ. ಹಾಗೇನು? ಅಪ್ಪ, ನಾನು ಕೇಳಿದ್ ನಿಜ ತಾನೆ? ಏನು
ಸೀತೆನ ಮನೆಯಿಂದ ಆಚೆ ಕಳಿಸ್ತೀರ ಅಂತ ಹೌದೇನು? ಆ ವಿಷಯ ನಿನಗೆ ಸಂಬಂಧಿಸಿದ್ದಲ್ಲ, ಸುಮ್ಮನೆ ಹಾಗೋ. ಸೀತೆ ವಿಷಯ ನನಗಲ್ದೆ ಇನ್ಯಾರು ಸಂಬಂಧಿಸಿದ್ದು? ಇಷ್ಟು ಬೇಗ ನಿನ್ನ ಹೆಂಡತಿ ಕಿವಿ ತಿರುಗಿಸ್ಬಿಟ್ಲೇನೋ? ಹೆತ್ತು ಹೊತ್ತು ಇಷ್ಟು ಕಷ್ಟಪಟ್ಟು ಸಾಕದ್ ನಾವೆಲ್ಲೋ ಹೋದಿ. ನಿನ್ನೆ ಮೊನ್ನೆ ಬಂದು ಚೋಟುತ್ತ ಹುಡುಗಿ, ಅವಳ ಮಾತು ನಿನ್ಗೆ ಹೆಚ್ಚಾಗೋಯ್ತು ಅಲ್ವೇ? ಅವರಿವ್ರ ಮಾತು ಕೇಳಿ ಕುಣಿಯೋದಕ್ಕೆ ನಾನು ನೀವಲ್ಲ. ಇಷ್ಟ ಹಗರಣ ಕಾರಣ ತಾರಕ ಅನ್ನೋದು ನಾನು ಬಲ್ಲೆ. ನಾ ಮಲ ತಾಯಿ ಮಗಳು ಅಂತ ನಿನ್ನಿಷ್ಟಕ್ಕೆ ಬಂದಾಗ ಅನ್ಬೇಡ ಕಣು. ಮನೆ ದುಡ್ಡು ಮರ್ಯಾದೆ ಕಾಪಾಡೋದ್ರಲ್ಲಿ ಅವಳಿಗಿರೋಷ್ಟು ಆಸಕ್ತಿ ನಿನಗೂ ಇಲ್ಲ. ಹೌದೌದು, ಸೀತೆನ ಮನೆಯಿಂದ ಆಚೆ ಕಳಿಸೋದು ಮರ್ಯಾದೆ ತರೋ ವಿಷಯ, ತಂದೆ ಕೊಡಬೇಕಾದ ಬಾಕಿಗೆ ಹಿಂಸಿಸೋದು ಮರ್ಯಾದೆ ತರೋ ವಿಷಯ, ಮನೆ ತುಂಬಿದ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ಕಳಿಸೋದು ಮರ್ಯಾದೆ ತರೋ ವಿಷಯ ಅಲ್ವೇಪ್ಪ? ಸಾಕ್ ನಿಲ್ಸೋ. ಅನ್ನಕ್ಕೆ ದಂಡವಾಗಿ ಮನೆಯಲ್ಲಿ ಬಿದ್ದಿರೋ ಭಂಡನಿಗೆ ನಾಲ್ಗೆ ಇಷ್ಟು ಏನಪ್ಪ? ಮುಟ್ಟಾಳ ಸೂರಿ ಮನೆಯಲ್ಲಿಲ್ಲ, ಈ ರತ್ನ ಮಾಲ್ತಿ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದೇ ಸಮಯ ಆ ಸೀತೆಯನ್ನ ಮನೆಯಿಂದ ಆಚೆ ಕಳಿಸು. ಸೀತಾ ಬಾಬಾ, ನಿನ್ ಗಂಡು ಮುಟ್ಟೆ ಕಟ್ಟು. ಯಾಕೆ ಬಂದು ಒಂದೆರಡು ದಿನವಾಗಕ್ಕಿಲ್ಲ, ಆಗ್ಲೇ ತಂದು ಹಾಕ್ಬಿಟ್ಟಿಲ್ಲ ಅಮ್ಮ ಅಪ್ಪ ಮಕ್ಕಳಿಗೆ? ಅಂಥ ತಪ್ಪು ನಾನೇನ್ ಮಾಡಿದ್ದೆ ತಾರಕ್ಕ? ಸೂರಿ ತಲೆ ಚೆನ್ನಾಗಿ ಸಿಕ್ಕಿದ್ಯಲ್ಲ ಎಣ್ಣೆನ, ನಡೆ ನಿಮ್ಮ ಮನೆಗೆ. ನನ್ ಮನೆ ಇದೆಯಲ್ವೇ ತಾರಕ್ಕ? ನಿಮ್ ತಂದೆ ಬಾಕಿ ಹಣ ಕೊಡೋವರೆಗೂ ಈ ಮನೆ ನಿಂದಲ್ಲ. ಈಗ ನಮ್ ತಂದೆ ಕೊಡಲ್ಲ ಅಂದ್ಬಿಟ್ರೇನು? ಮೋಸಗಾರರು ಮಾತಾಡೋದು ಕಮ್ಮಿ. ನಮ್ ತಂದೆ ಮೋಸಗಾರರಲ್ಲ, ಅಂದ್ಮೇಲೆ ಹೋಗಿ ದುಡ್ಡು ತಗೊಂಬಾ. ನಾನ್ ಹೋಗಿ ತರ್ಬೇಕಾಗಿಲ್ಲ, ತಾನಾಗೆ ಬರುತ್ತೆ. ತಾನಾಗೆ ಬರೋದಾಗಿದ್ರೆ ಯಾವತ್ತೋ ಬರ್ತಾ ಇತ್ತು, ಈಗ ನೀನೇ ಹೋಗಿ ತರ್ಬೇಕು. ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಮೇಯಕ್ಕೆ ಹೊಲ ಸಿಕ್ತು ಅಂತ ಹಸು ಅಲ್ಲೇ ಇದ್ಬಿಡ್ತಂತೆ. ಹಾಗಾಯ್ತು ನಿನ್ ಸಮಾಚಾರ? ನಾನು ಈ ಮನೆಗೆ ಹಸುವಾಗಿ ಬಂದಿಲ್ಲ ತಾರಕ, ಕುಲವಧವಾಗಿ ಬಂದಿದ್ದೀನಿ. ನೀನು ಕುಲವಧವಲ್ಲ, ಕುಲ ವೈರಿ. ತಾರಕ ಇನ್ನೊಂದ್ಸಾರಿ ಹಾಗನ್ಬೇಡಿ. ಅನ್ನಲ್ಲಮ್ಮ ಅನ್ನಲ್ಲ, ಈ ಕ್ಷಣವೇ ಈ ಮನೆ ಬಿಟ್ಟು ಹೊರಡು. ನನ್ನ ಹೋಗೋದಕ್ಕೆ ನೀವ್ಯಾರು? ನಾನ್ಯಾರೆ ಅಪ್ಪ? ತಾರಕ ಎಲ್ಲಿಗೆ? ನಿನ್ ಹೋಗೋದಕ್ಕೆ ನನ್ ಯಾರು ಅಂತ ಕೇಳಲ್ಲ, ಅದನ್ನ ನಿಶ್ಚರ್ಥ ಮಾಡಿ ಈ ಮನೆಯಿಂದ ಆಚೆ ತೊಳ್ಳಕ್ಕೆ. ನ್ಯಾಯವಾಗಿ ಈ ಮನೆಯಿಂದ ಆಚೆ ಹೋಗ್ಬೇಕಾದ್ರು ನೀವು. ನಾನಲ್ಲ, ನೀವು ಈ ಮನೆ ತುಂಬಿದ ಹೆಣ್ಣು. ನೀನು ಮನೆ ತುಂಬಿದ ಹೆಣ್ಣಲ್ಲ, ಮನೆ ತೊಳೆದ ಹೆಣ್ಣು. ನಡಿ ತಾರಕ. ನಮ್ಮ ಯಜಮಾನರು ಮನೇಲಿ ಇಲ್ಲ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಿ. ಈ ಮನೇಲಿ ಹಿರಿಯರು ಅಂತ ನೀವಲ್ದೆ ಅತ್ತೆ ಮಾವ ಎಲ್ಲರೂ ಇದಾರೆ ಅನ್ನೋದನ್ನ ಮರಿಬೇಡಿ. ಮಾವಯ್ಯ ಮಾವಯ್ಯ ನೋಡಿ ಮಾವಯ್ಯ, ತಾರಕ ನನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳ್ತಾ ಇದ್ರಲ್ಲ, ಹೀಗೆ ಹೇಳ್ಬೋದೆ ಮಾವಯ್ಯ? ಏನು ತಾರ ಹೇಳದ್ನೇನು? ಸರಿ, ಅವಳು ಹೇಳದ್ನೇನ್ ಮುಗಿದೋಯ್ತು. ಮಾವಯ್ಯ ನನ್ನ ಹೋಗು ಅಂತ ನೀವು ನೀವು ಹೇಳ್ತಿದ್ರ. ನಿಮ್ಮ ತಂದೆ ಬಂದು ಕರ್ಕೊಂಡು ಹೋಗ್ತಿದ್ರೆ ನಾನೇನಮ್ಮ ಮಾಡ್ಲಿ? ಅಪ್ಪ ಯಾವತ್ತಿದ್ರು ಹಣ ತಂದು ಕೊಟ್ಟೇ ಕೊಡ್ತಾರೆ ಮಾವಯ್ಯ, ಅವರ ಪ್ರಾಮಾಣಿಕತೆ ನಮ್ಮೂರಿನ ಮನೆ ಮಾತು ಮಾವಯ್ಯ. ನಿಮ್ಮ ತಂದೆ ಹರಿಶ್ಚಂದ್ರ ಅಂತ ನನಗೂ ಗೊತ್ತು, ಅದಕ್ಕೆ ನಾನು ಹೇಳ್ತಿರೋದು ನೀನೇ ಒಂದು ತೋಡು ಬಂದ್ಬಿಡು ಅಂತ. ಅಯ್ಯೋ ನಾನು ಹಾಗೆ ಹೋದ್ರೆ ಈ ಮನೆಗೆ ಮರ್ಯಾದೆ ಬರ್ತೀಯ ಮಾವಯ್ಯ? ನನ್ನ ಕಳಿಸ್ಬೇಡಿ ಮಾವಯ್ಯ, ನನ್ನ ಕಳಿಸ್ಬೇಡಿ. ನಿಮ್ ಕಾಲಿಡ್ದು ಕೇಳ್ತೀನಿ. ಕಳಿಸ್ತೆ? ನಾ ಕೊಟ್ಟರು ದುಡ್ಡು ಬಡ್ಡಿ ಅಂತ ನಿನ್ಗೆ ಎರಡೆರಡು ಹೊತ್ತು ಊಟ ತಿಂದು ಆಗ್ತಾ ಇರ್ಲಿಲ್ಲ. ಸುಮ್ಮನೆ ಹೋಗು. ಸೊಸೆ ಅನ್ನಕ್ಕೆ ಬಾರ್ವೆ, ನೀವು ನನ್ನ ಮನೆ ಸೊಸೆ ಅಂದಿದ್ರು ಪರವಾಗಿಲ್ಲ, ನಿಮ್ ಮನೆ ಕೆಲಸವಳು ಅಂತ ತಿಳ್ಕೊಂಡು ಇಲ್ಲಿರೋಕ್ ಅವಕಾಶ ಕೊಡಿ ಮಾವಯ್ಯ. ಬೇರೆ ಮನೆಯಲ್ಲಿ ಆಳುಗಳಿಗೆ ಮಾಡೋ ಕೆಲಸವಿಲ್ಲ, ನೀನ್ ಬೇರೆ ಕೇಳು. ಮಾವಯ್ಯ ಮಾವಯ್ಯ ಹಾಗೇನು ಹಾಗೇನು, ನಮ್ಮ ಯಜಮಾನ್ರು ಬರ್ಲಿ ಆಮೇಲೆ ಹೋಗ್ತೀನಿ. ಸರಿ ಓದಿ ಪಾಸ್ ಮಾಡದೆ ದುಡ್ಡು ಹಾಳು ಮಾಡ್ತಿರೋದಂತೆ ಕುಳಿತಂಡ್ರ ಬಿದ್ರೆ ಅವನ್ನೇ ನೀನ್ ಕೇಳೋದು? ಹೊಟ್ಟೋಗು. ನಗದು 3000 ರೂಪಾಯಿ ತಟ್ಟೆ ನನ್ನ ಮನೆ ಒಳಗೆ ಕಾಲಿಡ್ಕೂಡುದು. ಮಾವಯ್ಯ ಹೋಗ್ತೀನಿ, ಮಾವಯ್ಯ ಹೋಗ್ತೀನಿ. ನಿಮಗೆ ಮನೆ ಮರ್ಯಾದೆಗಿಂತ ದುಡ್ಡೇ ಮುಖ್ಯ ಅಲ್ವೇ? ಆಗ್ಲಿ, ಈಗ ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ. ನಿಮಗ್ ತರ್ಬೇಕಾದ ಬಾಕಿ ಹಣ ತರದೆ ನಾನು ಈ ಮನೆ ಹೊಸ ತುಳಿಯೋದಿಲ್ಲ. ಇದು ಖಂಡಿತ ಮಾವಯ್ಯ, ಖಂಡಿತ ಬರ್ತೀನಿ ಬರ್ತೀನಿ ಬರ್ತೀನಿ. ಅವಿವೇಕ ಹುಟ್ಟಿದ್ದೆ ಈ ಮನೆಯಲ್ಲಿ ಅಂದ್ಮೇಲೆ ಅನಾಹುತ ಆಗದೇ ಇರುತ್ತೆ. ಅಯ್ಯೋ ವಿಷಯ ಕೇಳಿ ಸ್ವಾಮಿ, ವೇದಾಂತ ಇರ್ಲಿ, ಸೀತಮ್ಮ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಎಲ್ಲೋದು ಸೀತೆ ಮುಕ್ತಾರ ಬಾರ್ ಬಸ್ ಸ್ಟ್ಯಾಂಡಿಗೆ ಹೋಗಿರ್ಬೇಕು. ಹ್ಮ್
अयो चिक्कम्म नानेन हेळ्ले चिक्कम्म यारिगू हेळ्दे केळ्दे सीते मरे बिट्ट आगल्ल तारा नीवेल्ल यारू मनेल्ल चिक्कम्म ई बेड अंत एष्ट हेळिद्रु केळ्लिल्ल हठ हिडिदु होरटोद्रु अदु नीनातक मसल कण्णीर हाक्ते ननगे गोत्तिल्ल अंतले नाविन्न समयदल्लि सीतक्कन मने बिट्ट आचे कळिसिरोळे नीनु नोडु चिक्कम्म नाळे नीकु वळगडे होगि तारा याव कारण हरटोद्लु अप्प बाकी विषय ऐनो मातादिक्के कोडबेका दुड्डु तर्दे ई मनेगे कालिडल्ल अंत मांगल्य मुट्टि प्रमाण माडि हरटोद्लु हौदु हागे हरटोद्रिंद निनगे तुंबा संतोषवागिरबेकल्वे अय्यो 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 नीन कण्णीरिट्रे संतोषवेनो याव सुख सुर्कोळ्ळोकोस्कर गंड हेंचिर नगलिसबेको अदन्न सत्तु स्वर्गदल्लिरुव निन्न गंडन्ने केळु सारी हागेल्ल माताडबेड होगु ओळगडे होगु निनगे गोत्तिल्ल अम्म इवळिदल्ल इवळु इवळु होगु तारा हीगंद अंत नीनेनु तिळ्कोबेडम्म नानु अवनिगे बुद्धि हेळ्तीनि अम्मा सूरि ननगेल्ल अवर बुद्धि केट्टु होगिदे हागम्म सरिपडिसोदु अदन्न हणक्कोस्कर हठ हिडियोदु मावन हुट्टुकोण सूरि नीनादरू अप्पनिगे ओंदु मातु हेळबारदे अम्म संसार एर ना जन निगलो इन वारूर्य परीक्षे शुरुआत ಅದಾದ್ಮೇಲೆ ಬೇರೆ ಯಾವುದಾದರೂ ಊರಿನಲ್ಲಿ ಕೆಲಸ ನೋಡಿಕೊಳ್ಳೋದು ಅಲ್ಲಿ ಹೋದ್ಮೇಲೆ ಸೀತೆನ ಕರ್ಸ್ಕೊಳ್ಳೋದು ಅಲ್ಲಿವರೆಗೆ ಅತ್ತಿಗೆ ಸ್ವಲ್ಪ ದಿವಸ ತೌರ್ ಮನೆಯಲ್ಲಿ ಇರಲಿ ಸಹನೆ ಯಾವತ್ತಿದ್ರೂ ಸುಖ ತರುತ್ತೆ ಅನ್ನೋದನ್ನ ಮರಿಬೇಡಿ ಎಂಥ ಸುಖ ತರುತ್ತೆ ಅನ್ನೋದನ್ನ ನಾನು ಅವರಿಗೆ ತೋರಿಸ್ತೀನಿ ನಾನು ಯಾರು ಅನ್ನೋದು ಮಾವನಿಗೂ ಗೊತ್ತಾಗಲಿ ಇದೇನ್ ಮೈದಕ್ಕಿದ್ದಾಗೆ ಬಂದ್ಬಿಟ್ಟೆ ನಾನಾಗೆ ಬರಲಿಲ್ಲಮ್ಮ ಅವರಾಗೆ ಕಳಿಸ್ಬಿಟ್ರು ನೀನು ಯಾ ತಪ್ಪು ಮಾಡಿದಿ ಅಂತ ನಿನಗೆ ಶಿಕ್ಷೆ ಕೊಟ್ಟರು ನನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂದ್ಮೇಲೆ ಯಾರೇನ್ ಮಾಡೋಕಾಗುತ್ತಪ್ಪ ನನ್ನ ಹತ್ರ ದುಡ್ಡಿದ್ದರೆ ನಿನ್ನ ಕಾಲ್ಗುಣ ಚೆನ್ನಾಗಿ ಇರ್ತಿತ್ತಮ್ಮ ನಾನು ಬಾಕರಮ್ಮ ನಿನ್ನ ಮೇಲೆ ಅವರಿಗೆ ನಂಬಿಕೆ ಇಲ್ಲಪ್ಪ ಅವರಿಗೆ ದುಡ್ಡು ಮುಖ್ಯವೇ ಹೊರತು ಮನುಷ್ಯರಲ್ಲ ಏನ್ ಮಾಡ್ಲಿ ಸೀತಾ ನಾನು ಎಷ್ಟು ಕಷ್ಟಪಟ್ಟರೂ ದುಡ್ಡು ಸಿಕ್ಕಲಿಲ್ಲ ಕಾಗದ ಬರದಷ್ಟು ಕೇಳ್ಕೊಂಡ ಮೇಲೂ ಬೀಗರಾಗಿ ದುಡುಕಬಾರದಾಗಿತ್ತು ಅವರು ದುಡುಕಿಬಿಟ್ರು ಅಂತ ಸೀತೆ ಹೀಗೆ ಬಂದ್ಬಿಟ್ಟಿರೋ ಸರಿನೇ ಅಂದ್ರೆ ನಾನು ಅಲ್ಲಿರೋಕ ಅವರು ಬಿಡ್ಲಿಲ್ಲಮ್ಮ ಕತ್ತಿ ಹಿಡ್ ತಳ್ಳಿದ್ರು ಸರಿ ಕುಂದ್ರು ಸರಿ ನೀನು ಅಲ್ಲೇ ಇರಬೇಕಾಗಿತ್ತು ಬರಕುಂದ್ಯಾ ಹೇಳಬೇಕು ಅಂತ ಮನಸಿದ್ರು ಸಾಧ್ಯವಾಗಲಿಲ್ಲ ನಾ ಬರುವಾಗ ಮನೆಯಲ್ಲಿ ಅವರು ಇರಲಿಲ್ಲಮ್ಮ ಕ್ಷಮಿಸೆ ಕಾಗದಂತ ತಪ್ಪು ಮಾಡಿಬಿಟ್ಟೆ ಸೀತಾ ನೀನು ಹಾಗೆ ಮಾಡಬಾರದಾಗಿತ್ತು ನೀ ಈಗಲೇ ಹೋಗಿ ಸೀತೆನ ಬಿಟ್ಟು ಬನ್ನಿ ಅಂದ್ರೆ ಯಾವ ಮುಖದಿಂದ ಹೋಗಲೇ ಶಾರದಾ ಬರೀ ಕೈನಲ್ಲಿ ಹೋಯ್ತು ಅಂತಂದ್ರೆ ಬಾಗಲಿಂದ ಆಚೆ ನಿಲ್ಲಿಸಿ ಮರ್ಯಾದೆ ಕಳಿತಾರ ಕಣೆ ಈಗ ನಮ್ಮ ಮರ್ಯಾದೆ ಮುಖ್ಯವಲ್ಲ ನಮ್ಮ ಮಗಳ ಸುಖ ಮುಖ್ಯ ಸಹಿಸಿಕೊಂಡು ಅವಳನ್ನ ಅಲ್ಲೇ ಬಿಟ್ಟು ಬನ್ನಿ ಹಾಗ ಮಾಡೋದಕ್ಕಿಂತ ನನ್ನ ಕೆರೆಗೋ ಭಾವಿಗೋ ತಳ್ಳಿಬಿಡಮ್ಮ ಅಪ್ಪನ ಮರ್ಯಾದೆ ಕಾಸಿಗೆ ಪಂಚರ ಆಗೋದು ನನಗೆ ಇಷ್ಟವಿಲ್ಲ ಅದು ಅಲ್ಲದೆ ಬಾಕಿ ಹಣ ತರದೆ ನಾನು ಅಲ್ಲಿಗೆ ಬರೋಲ್ಲ ಅಂತ ಮಾಂಗಲ್ಯ ಮುಟ್ಟಿ ಶಪಥ ಮಾಡಿ ಬಂದ್ಬಿಟ್ಟೆ ಅಮ್ಮ ಇದು ನಮ್ಮ ಗ್ರಹಚಾರದ ಪರಮ ಈಗ ಮೂರು ಹುಣಸೆ ಬೀಜ ಸಹ ಕೊಡೋ ಯೋಗ್ಯತೆ ಇಲ್ಲಿದ್ದೆ ನಾನು 3000 ರೂಪಾಯಿ ಎಲ್ಲಿಂದ ತ मने हाल सावे नानु कणो नानु कण नू गण नहीं कल बड़ी मगने ना कल अल कणो इला दुड धर्मराय निम्म अयोग्य निम्म ताता नम मन हूं कदे बंद ने मुठ अयोग्य अंतरोना यार
ಏನು ಇದು ಅರ್ಥ ಹೊಡೆದು ಬಿಟ್ಟೆ ಬಾಬಾ ಕ್ಷಮಿಸು ಬಹಳ ಬಾ ಏಟ್ ಬಿತ್ತ ಮಾವ ಮೈ ಮೂಳೆ ನೆಗ್ಗೆ ಹಾಕಿ ಬಿಟ್ಟಲ್ಲಪ್ಪ ನನಗೆ ನೀನು ಅಂತ ಗೊತ್ತಾಗ್ಲಿಲ್ಲ ಮಾವ ಇಲ್ದ್ರೆ ಇಷ್ಟು ಜ್ವರ ಬಡೀತಿರ್ಲಿಲ್ಲ ಆತಿರ್ಲಿ ಮಾವ ಇಷ್ಟೊತ್ತ ನೀನ್ ಇಲ್ಲಿಗೆ ಯಾಕೆ ಬಂದೆ ದಿನ ರಾತ್ರಿ ಯಾರೋ ಹುಲ್ಲು ಕದೀತಾ ಇದ್ರು ಕಂಡು ಹಿಡಿದು ಬಡಿಯಾಣ ಅಂತ ಬಂದೆ ಬಡಿಸ್ಕೊಂಡಲ್ಲಪ್ಪ ಅಯ್ಯೋ ಒಳ್ಳೆಯವ್ರ ಕಾಲು ಅಲ್ಲ ಮಾವ ಹುಲ್ಲು ಕದಿಯೋ ಕಳ್ಳನ್ನ ಈ ಹುಲ್ಲಿನ ಜೊತೆಲೆ ಸುಟ್ಟಾಕ್ಬಿಡ್ಬೇಕು ನಾನು ನನಗೊಂದು ಉಪಕಾರ ಮಾಡ್ತೀಯ ನೀನು ಮಾಡದಿರೋ ಉಪಕಾರ ಇನ್ಯಾವ್ದು ಮಾವ ನೀನ್ ನನ್ ಹೊಡೆದೆ ಅಂತ ಯಾರ ಹತ್ರನು ಹೇಳ್ಬೇಡಪ್ಪ ಯಾರಿಗೂ ಹೇಳಲ್ಲ ಮಾವ ಪೇಪರ್ನವ್ರಿಗೆ ಗೊತ್ತಾದ್ರೆ ಮಾತ್ರ ಕಷ್ಟ ಮೈ ಕೈಯೆಲ್ಲ ನೋವೇನೋ ಒಂದ್ ಹಂಡೆ ನೀರ್ ಹಾಸಿ ಅಂತ ಉಯ್ತಿ ಮಗಳ ಮನೆ ಸೇರದ್ಲು ಸೇರದ್ಲು ಸ್ವಾಮಿ ಹಾಗ ಬಂದು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾಳೆ ಅಂದಮೇಲೆ ಸರಿ ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲಿ ಸುಮ್ಮನೆ ಹೋಗು ಸೀತೆ ತಿಳುವಳಿಕೆ ಇಲ್ಲದೆ ಮಾಡಿದ ಕೆಲಸನ ಕ್ಷಮಿಸ್ಬಿಡಿ ಗಣಪತಿ ನಿನ್ನ ಮಗಳು ಯಾವತ್ತು ನನಗೆ ಎದುರಾಡಿ ನನ್ನ ಮನೆ ಹೊಸಲು ದಾಟುತ್ತೋ ಅವತ್ತೇ ಮುಗೀತು ನನ್ನ ನಿನ್ನ ಋಣಾನ ಸಂಬಂಧ ಸುಮ್ಮನೆ ಹೊರಟೋಗು ನನ್ನ ಮಗಳ ಅವಿವೇಕಕ್ಕೆ ನನಗೇ ನಾಚಿಕೆ ಆಗಿದೆ ದೊಡ್ಡ ಮನಸ್ಸು ಮಾಡಿ ಅವಳನ್ನು ತಿರ್ಗಾ ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಸ್ವಾಮಿ ಖಂಡಿತ ಸಾಧ್ಯವಿಲ್ಲ ಕೈ ಹಿಡಿದ ಗಂಡನ್ನ ಕಡೆಗಣಿಸಿ ಹೇಳಬೇಕು ಅಂತ ಹೊರಟೋಗಿ ಹೆಣ್ಣು ಮಕ್ಕಳಿಗೆ ಮನೆ ಜಾಗವೇ ಇಲ್ಲ ಹೌದು ಮದುವೆಯಾದ ಹೆಣ್ಣಿಗೆ ಗಂಡನ ಮನೆ ಅಲ್ಲದೆ ಜಗತ್ತಿನಲ್ಲಿ ಬೇರೆ ಜಾಗವೇ ಇಲ್ಲ ಹಾಗೇನಾದ್ರೂ ಇತ್ತು ಅಂತಂದ್ರೆ ಅದು ಕೆರೆಯಲೋ ಬಾವಿಲೋ ಮಾತ್ರ ಅಂದಮೇಲೆ ಸರಿ ಅಲ್ಲೇ ಹೋಗಿ ಹುಡುಕಯ್ಯ ನಿನ್ ಮಗಳಿಗೆ ಸರಿಯಾದ ಸ್ಥಳನ ಇಲ್ಲಿಗೆ ಯಾಕೆ ಬಂದೆ ಇದೇನ್ ಸ್ವಾಮಿ ಹೀಗೆ ಮಾತಾಡ್ತಿದ್ದೆ ಒಂದ್ ವೇಳೆ ನಿಮ್ ಮಗಳಿಗೆ ಈ ಸ್ಥಿತಿಲಿ ಇದ್ರೆ ನೀವ್ ಈ ರೀತಿ ಮಾತಾಡ್ತಿದ್ರ ಸ್ವಾಮಿ ನಾನ್ ಯಾಕೆ ಹೀಗ್ ಮಾತಾಡ್ಲಿ ಕೊಡ್ಬೇಕಾದ ನಮ್ಮ ಮುಖದ ಮೇಲೆ ಬಿಸಾಕ್ಸಿ ಕರ್ಕೊಳ ಕಟ್ಟೆ ಅಂತ ಕೂಗಾಡ್ತಿದ್ದೆ ಗೊತ್ತಿದೇನು ನಿಜ ಸ್ವಾಮಿ ನಿಜ ಸ್ವಾಮಿ ನಿಮ್ ಬಾಕಿ ಕೊಡೋದಕ್ಕೆ ನಾನು ಎಷ್ಟೆಷ್ಟು ಪ್ರಯತ್ನ ಪಟ್ಟರು ವಿಧಿ ಎದುರಾಗ್ತಾ ಇದೆ ನಿಮ್ ಕಾಲು ಹಿಡಿದು ಕೇಳ್ಕೊತೀನಿ ಸ್ವಾಮಿ ನಾನ್ ಮಾಡಿದ ಅಪರಾಧಕ್ಕೆ ನನ್ನ ಮಗಳ ಜೀವನನೇ ಬಲಿ ತಕ್ಕೊಬೇಡಿ ಧರ್ಮರಾಯರೆ ನೋಡಿ ನನ್ನ ಜೀವದ್ದೇನಾದ್ರು ನಿಮ್ ಹಣ ಕೊಡ್ತೀನಿ ನನ್ನ ಮಾತು ನಂಬಿ ಏಯ್ ನೀನ್ ಈಗ ಹೇಳ್ತಾ ಇರೋದು ಮೂರು ಒಂದನೇ ಸಲ ಹೋಗಯ್ಯ ಹೇಳ್ತಿದ್ದೀನಿ ಕೇಳು ನಿನ್ನ ಮಗಳು ನನ್ನ ಮನೆ ತುಂಬಬೇಕು ಅಂತಿದ್ರೆ ನಗದು 3000 ರೂಪಾಯಿ ಮೊದಲು ನನ್ನ ಪೆಟ್ಟಿಗೆ ತುಂಬಬೇಕು ಅಲ್ಲಿ ತನಕ ನನ್ನ ಮನೆ ಕಡೆ ತಲೆ ಇಟ್ಟು ಮೇಲೆ ಕೂಡ್ತು ನೀವು ಗೊತ್ತಾಯ್ತಿಲ್ಲ ಹೊರಡು ಸ್ವಾಮಿ ಮರ್ಯಾದೆ ಉಳಿಬೇಕು ಅಂತಿದ್ರೆ ಮಾತಾಡದೆ ಹೊರಟೋ ಗಣಪತಿ ನನ್ನ ಮಾತು ಕೇಳಿ ಸ್ವಾಮಿ ಸುಮ್ಮನೆ ಹೋಗ್ತಿಲ್ಲ ಹೋಗಯ್ಯ ಯಾಕೆ ಬೀಗ್ರಿ ಏನಂದ್ರು ಬೀಗ್ರು ಅವ್ರ ನಿರ್ಧಾರ ಬದಲಾಯಿಸೋ ಕಾಣಲಿಲ್ಲ ಶಾರದಾ ಅದನ್ನ ನೀನ್ ಹೋಗಕ್ ಮುಂಚೆನೆ ನಾನು ಹೇಳಿಲ್ವೇನಪ್ಪ ನೀನ್ ಅಲ್ಲಿ ಹೋಗದೇ ಇದ್ರೆ ಚೆನ್ನಾಗಿರ್ತಿತ್ತು ಒಂದು ಹೆಣ್ಣು ಗಂಡನ ಮನೆ ಬಿಟ್ಟು ತವ್ರ ಮನೇಲಿ ಇದ್ಬಿಟ್ರೆ ಮಾತ್ರ ಚೆನ್ನಾಗಿರುತ್ತೆ ಸೀತಾ ಅವರಾಗೆ ಕಳ್ಸ್ಬಿಟ್ಮೇಲೆ ನಾವೇನ್ ಮಾಡೋಕಾಗುತ್ತಮ್ಮ ಇನ್ನು ಅದಕ್ಕೋಸ್ಕರ ಪರಿತಾಪ ಪಡೋದ್ ಬಿಟ್ಟು ಪರಿಹಾರ ಹುಡ್ಕೋಣ ಅಪ್ಪ ನಾನು ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರ್ಕೊಳ್ಳ ಅಂತಿದ್ದೀನಿ ಏನಂದ್ರೆ ಕೆಲಸನೇ ಸಭ್ಯರ ಮನೆ ಮಗಳಾಗಿ ದೊಡ್ಡ ಮನೆತನ ಸೊಸೆಯಾಗಿ ನೀನ್ ಕೆಲಸಕ್ಕೆ ಸೇರ್ಬೇಕೆ ಸೀತಾ ನಿನ್ ಕೆಲಸವಿಲ್ಲದೆ ಕಷ್ಟಪಡ್ತಿದ್ಯಾ ಆದ್ರೂ ನಿನ್ ವಚನ ಪೂರೈಸ್ಬಿಡ್ವೆ ನನ್ನ ಹಠ ಸಾಧಿಸ್ಬಿಡ್ವೆ ಆ ಜವಾಬ್ದಾರಿ ನಿಂದಲ್ಲಮ್ಮ ನಂದು ನಂದು ನಿನ್ ಜವಾಬ್ದಾರಿ ಬೇರೆ ನಂದು ಬೇರೆನೆ ಅಪ್ಪ ನಾವಿಬ್ರು ಸೇರಿ ನಮ್ಮ ಮನೆ ಮರ್ಯಾದೆ ಕಾಪಾಡ್ಬೇಡ್ವೆ ಏನೇ ಆದ್ರೂ ಕುಲವಧುವಾಗಿ ನೀನ್ ಕೆಲ್ಸಕ್ಕೆ ಸೇರೋದು ನನಗೆ ಇಷ್ಟವಿಲ್ಲಮ್ಮ ಕುಲವಧುವಾಗಿ ಹೆಚ್ಚು ದಿನ ಒಂಟಿಯಾಗಿರ್ಬಾರ್ದು ಅಂತಾನೆ ನಾನು ಯೋಚನೆ ಮಾಡಿರೋದು ಅಭಿಮಾನಕ್ಕೋಸ್ಕರ ಅವಮಾನಕ್ಕೆ ಬಲಿಯಾಗ್ಬೇಕೇನು ಹೇಗೂ ನನಗೆ 4 ಅಕ್ಷರ ಕಲಿಸಿದೀರ ಈಗ ಅದನ್ನು ಉಪಯೋಗಿಸ್ಕೊಂಡ್ರೆ ತಪ್ಪೇನಿದೆ ನಮ್ಮ ಕಣ್ಣು ಯಾವ ತಪ್ಪು ಕಾಣಿಸ್ತಾ ಇದ್ರು ಲೋಕದ ಕಣ್ಣಿಗೆ 100 ತಪ್ಪು ಕಾಣಿಸುತ್ತಮ್ಮ ಹೆಣ್ಣು ಯಾವಾಗಲೂ ಗಂಡಿನ ಆಶಯದಲ್ಲೇ ಬೆಳಿಬೇಕು ಅಂದ್ರೆ ಅವಳು ನಿರಾಧಾರಿಯಾಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಗಂಡಸಿನ ಗುಲಾಮಳಾಗೇ ಇರ್ಬೇಕೇನು ಹಾಗಲ್ಲ ಅಮ್ಮ ಗಂಡು ಹೆಣ್ಣಿಗೆ ಬೇರೆ ಬೇರೆ ಧರ್ಮಗಳಿರುತ್ತೆ ಆದ್ರೆ ಹೆಣ್ಣು ಗಂಡಾಗಿ ಬಾಳೋ ಕಷ್ಟ ಆದ್ರೂ ಹೆಣ್ಣಿಗೂ ಒಂದು ವ್ಯಕ್ತಿತ್ವ ಇದೆ ಬುದ್ಧಿಶಕ್ತಿ ಇದೆ ಗಂಡಸು ದರ್ಪ ತೋರಿಸಿದಾಗ ಹೆಣ್ಣು ಧೈರ್ಯ ತರಿಸ್ಬೇಕಮ್ಮ ಅಪ್ಪ 3000 ರೂಪಾಯಿ ತರದೆ ನಾನು ಆ ಮನೆ ಕಾಲಿಡಲ್ಲ ಅಂತ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳಿದಾಗಿದೆ ಈಗಲೂ ಈ ಮಾಂಗಲ್ಯ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ನಾವು ಅವ್ರಿಗೆ ಕೊಡ್ಬೇಕಾಗಿದ್ದು 3000 ರೂಪಾಯಿ ಸೇರಿಸಿದ ತಕ್ಷಣ
ನನಗೆ ಸಿಗೋ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ನನ್ನ ಗಂಡನ ಮನೆಗೆ ಹೊರಟೋಗ್ತೀನಿ. ಇದು ಸತ್ಯಪ್ಪ ಸತ್ಯ. ಏನ್ ಮಾಡ್ತಿದ್ದೀಯ ನಾನು? ಲಾಡು ಮಾಡ್ತಾ ಇದ್ದೀನಿ. ತಿಂತೀಯ? ನಿನ್ಗೆ ಯಾವಾಗಲೂ ತಮಾಷೆನೆ. ಮತ್ತೆ ನಿಮ್ಮ ಅಪ್ಪನ ಧರ್ಮಗುಡದಿಂದ ಹಸು ಹುಲ್ಲಿಲ್ಲದೆ ಸಾಯ್ತಾ ಇದೆ, ನೀನು ಕಲಗಚ್ಚು ಕುಡಿದೆ ಸಾಯಲಿ ಅಂತೀಯನ? ನಾನು ಅದನ್ನ ಕೇಳೋಕಲ್ಲ ಬಂದಿದ್ದು. ಮತ್ತೇನ್ ಕೇಳೋಕ್ ಬಂದೆ? ಅತ್ತಿಗೆ ಹೀಗೆ ಹೊರಟೋದ್ರಲ್ಲ, ತಿರ್ಗ ಬರೋದಿಲ್ವೇ ಅಂತ ಕೇಳೋಕೆ. ಓಹೋ, ನಿಮ್ಮ ಅತ್ತಿಗೆ ವಿಷಯ ಕೇಳೋಕ್ ಬಂದಿಯಾ? ನೋಡು, ಪೂರಿ ಪರೀಕ್ಷೆ ಮುಗಿದ ತಕ್ಷಣ ಅವನು ನಾನು ಹುಣಸೂರ್ಗೆ ಹೋಗಿ ಮಾಡ್ತಾನೆ, ಸೇರ್ಸೋ ಹಾಗೆ ನಾನು ಮಾಡ್ತೀನಿ. ಮಾಲತಿ, ನಿಮ್ಮ ಅಪ್ಪರ ಮೋಡಿ ಮಂತ್ರ ಇಲ್ಲಿರೋ ಹುಲ್ಲಿನಲ್ಲಿದೆ. ನೀನು ಹೋಗು, ಹೋಗು, ನೀನು ಹೋಗು, ನೀನು ಸುಮ್ಮನೆ ಹೋಗು, ನನಗೆ ಕೆಲಸ ಇದೆ, ಇಲ್ಲಿ ಕಲಸಬೇಕು. ಹೋಗು. ನಿಂತೆ ಬಿಟ್ಲಪ್ಪ ಇವಳು, ಹೋಗು ಅಂದ್ರೆ ಹೋಗ್ಬೇಕು. ಈ ಊರ್ನಲ್ಲೇ ಕೆಲಸ ಸಿಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎರಡ್ ತೊರೆಗೆ ಹೋಗಿ ಹೊಸ್ದಾಗ ಸಂಸಾರ ಕೂಡೋದು ಅಂದ್ರೆ ಅಷ್ಟು ಸುಲಭವೇ ಸೀತಾ? ಸ್ವಲ್ಪ ದಿನ ಕಷ್ಟವಾಗುತ್ತೆ ಅಂತೂ ಮನಸ್ಸಿ ಮನಸ್ಸಿನಲ್ಲಿ ನಿನ್ನ ವಿಷಯ ಯಾರಿಗೂ ಹೇಳ್ದೆ ಈ ಹೋಗ್ತಾ ಇರೋದು ಸ ಅಂತ ಅನ್ಸುತ್ತೆ. ಹಾಗೆ ಮಾಡೋದು ನಮ್ಮ ಒಳ್ಳೇದಕ್ಕೆ ಅಲ್ವೇನಮ್ಮ? ಇಲ್ಲಿ ಒಂಟಿಯಾಗಿದ್ದುಕೊಂಡು ಜನಗಳ ಬಾಯಿಗೆ ನನ್ನ ಕತೆ ಬೀಳೋಕೆ ಮೊದ್ಲು ಹೊರಟೋದ್ಮೇಲೆ ಬೀಗ್ರ ಮನೆಯಿಂದ ಯಾರಾದರೂ ಹುಡ್ಕೊಂಡು ಬಂದ್ರೆ? ಇಲ್ಲಿಗೆ ಯಾರೂ ಬರಲ್ಲಮ್ಮ. ನಿನ್ನೇನೆ ಅವ್ರಿಗೆ ಕಾಗದ ಬರೆದು ಎಲ್ಲ ವಿಷಯ ತಿಳಿಸ್ಬಿಟ್ಟಿದ್ದೇನೆ. ನೀನು ಏನು ಯೋಚನೆ ಮಾಡಬೇಡ. ಹ್ಞೂ, ನಡೀರಿ ನಡೀರಿ, ಬಸ್ ಆಗುತ್ತೆ, ಗಾಡಿ ತಂದಿದೆ ಕೊಡಮ್ಮ. ಬೇಡಪ್ಪ, ಇಲ್ಲಿ ಬಿಡಮ್ಮ. ಬೇಡಪ್ಪ, ನಾನು ಬರ್ತೀನಿ. ಪೋಸ್ಟ್. ಮಹಾರಾಜಶ್ರೀ ಅವರಿಗೆ ವಿಧಿಯ ಕೈವಾಡದಿಂದ ಹೊರಡಲೇಬೇಕಾಗಿ ಬಂದಾಗ ನೀವಿರಲಿಲ್ಲ. ನಿಮಗೆ ಹೇಳದೆ ಬಂದದಕ್ಕಾಗಿ ನಿಮ್ಮ ಕ್ಷಮೆಯನ್ನು ಯಾಚಿಸುತ್ತೇನೆ. ತಮ್ಮ ಸಾನ್ನಿಧ್ಯಕ್ಕೆ ಆದಷ್ಟು ಬೇಗ ಬೆಂಬಲದಿಂದ ಈ ಎಡತೊರೆಯ ಸ್ಕೂಲೊಂದರಲ್ಲಿ ಶಿಕ್ಷಕಿಯ ಕೆಲಸಕ್ಕೆ ಸೇರಿಕೊಂಡಿರುತ್ತೇನೆ. ಈ ನನ್ನ ತಪಸ್ಸಿಗೆ ತಮ್ಮ ಆಶೀರ್ವಾದ ಬೆಂಬಲ ಸದಾ ಇರುವುದೆಂದು ನಮ್ಮ ಇಂತೂ ನಿಮ್ಮ ಚರಣದಾಸಿ ಸೀತಾ. ತಪಸ್ಸಂತೆ, ಅದಕ್ಕೆ ಒಂದು ಬೆಲ ಆಶೀರ್ವಾದವಂತೆ. ಬರ್ದು ಇವರು ಸೀತಮ್ಮ ಅಂತ, ಇವತ್ತಿನ ಕ್ಲಾಸ್ ಟೀಚರ್. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ಮೇಲೆ ಈ ಮಕ್ಕಳ ಶಿಕ್ಷಣ ಎಲ್ಲ ನಿಮ್ ಜವಾಬ್ದಾರಿಗೆ ಸೇರಿ ಸೀತಮ್ಮನವರೇ. ಬರ್ತೀನಿ. ನೀವು ಅವನು ನಾಟಕ ನೋಡ್ಬೇಕಂತೆ, ಅದಕ್ಕೆ ದುಡ್ಡು ಬೇಕು ಅಂತಾನೆ. ಅಲ್ಲಮ್ಮ, ಹೇಳಂದ್ರು ಸುಮ್ಮನೆ ಪಂಚಾಯತಿ ಮಾಡ್ತಾನಲ್ಲಿ. ಅದೇ ನಾನು ಹೇಳಲಿಲ್ವೆ ಅತ್ತೆ, ಸತಿ ಸೀತೆ ಅನ್ನೋ ನಾಟಕ ನೋಡ್ಬೇಕಂತೆ, ಅದಕ್ಕೆ ದುಡ್ಡು ಬೇಕು ಅಂತ ನಾನೇನ್ ತೊಂದ್ರೆ ಕೊಡ್ತಾನೆ ಇವನು? ಯಾವ ನೀವು ನನಗ್ ತಿಳಿದ ಹಾಗೆ ಈ ಊರ್ನಲ್ಲಿ ಯಾವ್ನಲ್ಲಿ ಅತ್ತೆ? ಅಲ್ಲಿಗೆ ಹೋಗಿ ಬರೋದಕ್ಕೆ ಬಸ್ ಚಾರ್ಜು, ಮಧ್ಯದಲ್ಲಿ ಸ್ಟ್ಯಾಂಡ್ಗಳ ಖರ್ಚು, ಅದು ಇದು. ಓಹೋ, ಈಗ ಅರ್ಥವಾಯ್ತು. ಸೀತೆ ನೋಡ್ಬೇಕು ಮಾತನು ನಾನು ನಿಂದು. ಐದು ರೂಪಾಯಿ ಯಾವ ಮೂಲೆಗೆ? ಯಾಕೋ ನಮ್ ಸೂರಿ ಬಸವ ಅಂತ ಗೊತ್ತಿಲ್ಲ, ಅದಕ್ಕೆ ಬಾಲ ಬೇಕೇ ಬೇಕಲ್ಲ. ಓಹೋ, ನೀನು ಜೊತೆಯಲ್ಲಿ ಹೋಗೋದು ಒಳ್ಳೇದೆ. ಹೌದೌದು, ಆ ಸೀತೆಯನ್ನು ಅರಸಿ ಹೊರಟಿರೋ ಈ ರಾಮನ ಹಿಂದೆ ತಮ್ಮ ಲಕ್ಷ್ಮಣನಿದ್ದಾನೆ. ಅಲ್ಲ ಅಲ್ಲ, ಆಂಜನೇಯನಂತೆ ಏನು ಎಲ್ಲ ಸಾಕು ನಡೀರ ನೀವು ಹುಡುಗಾಟ. ಲೆಕ್ಕ ಕೇಳ್ಬೇಡ. ಬೀಗ ಹಾಕಿದೆಯೇ? ಎಲ್ಲ ಎಲ್ಲಿ ಹೋಗಿರ್ಬಹುದು? ಎಲ್ಲಿ ಹೋದ್ರೆ ಗೊತ್ತಾಗ್ಲಿಲ್ಲ. ಇಲ್ಲಿ ಬಿದ್ದಿರೋ ಕಸ ಕಡ್ಡಿ ಎಲ್ಲ ನೋಡಿದ್ರೆ ಮನೇಲಿ ಯಾರು ವಾಸವಾಗಿಲ್ಲ ಅಂತ ಕಾಣುತ್ತೆ. ಸೀತೆ ಏನಾದ್ರು ಕೆಟ್ಟದ್ದು ಯಾವಾಗ ಯೋಚನೆ ಮಾಡಬಾರ್ದು ಸರಿ? ಯಾವ್ದಾರು ಕೇಳ್ತಿದ್ದ ಸಾ? ಸ್ವಲ್ಪ ಯಾವನ ಟುಂಗಾಮಿ ಸಾಡೆ. ನೀವು ಇಲ್ಲಿಯವರ ತಾನೆ? ಹೌದು. ಯಾಕೆ? ಪಕ್ಕದ ಮನೆಯಲ್ಲೇ ತಾನೆ? ಹೌದು. ನೋಡಿ, ಈ ಮನೇಲಿ ಇದ್ರಲ್ಲ ಗಣಪತಿಯವರು ಅಂತ, ಇಲ್ಲಿ ಹೋದ್ರು ಗೊತ್ತ? ಗೊತ್ತಿಲ್ಲ. ಯಾರು ಹೇಳ್ದ ಗೆಳೆದ ಎಲ್ಲಿಗೋ ಎಲ್ಲಿಗೆ ಅಂತ ಗೊತ್ತ ಗೊತ್ತಿಲ್ಲ. ಹಾಗಾದ್ರೆ ಇವ್ರಲ್ಲಿ ಯಾರನ್ನ ಕೇಳಿದ್ರು ಗೊತ್ತಾಗ? ಅವ್ರು ಎಲ್ಲಿಗೆ ಹೋದ್ರು ಅಂತ ಈ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಸರಿ ಸರ್, ತುಂಬಾ ಥ್ಯಾಂಕ್ಸ್. ನಾನು ಈಗೇನ್ ಮಾಡೋದು? ಸೀತೆ ವಿಷಯ ಹೇಗೆ ತಿಳ್ಕೊಳ್ಳೋದು? ಇನ್ನೂ ಒಂದು ನಾಲ್ಕಾರು ಕಡೆ ವಿಚಾರಿಸೋಣ. ಹಾಗೂ ಗೊತ್ತಾಗದಿದ್ರೆ ಊರಿಗೆ ಹೋಗಿ ಅತ್ತೆ ಸಮಾಚಾರ ತಿಳಿಸಿ ಆಮೇಲೆ ಅತ್ತೆ ಹಾಗೆ ಹೇಳಿದ್ರೆ ಹಾಕಿ ಕೇಳೋದು. ಏನಂತೇನೆ? ಕಮಾನ್ ಟ್ವೆಂಟರಿ. ಏನ್ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ? ಏನು ಇಲ್ಲ, ಹಾಗೆ ಯೋಚನೆ ಮಾಡ್ತಾ ಇದ್ರೆ ನಾವ್ ಇಲ್ಲಿರೋದು ಸರಿಯ ಶಾರದ. ಯಾಕೆ ಹೀಗಂತಿದ್ದೀರಾ ಅಂದ್ರೆ? ಅಲ್ವೇ,
ನಾವು ಮಾಡಿದ ತಪ್ಪಿಗೆ ನಮ್ಮ ಮಗಳು ಶಿಕ್ಷೆ ಅನುಭವಿಸುತ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿದೀವಲ್ಲ ನಾವಂತೂ ಹಣ ಹಿಂತಿರು ಕೊಡಕ ಆಗಲಿಲ್ಲ ತಾನು ಕೊಡ್ತೀನಿ ಅಂತ ಸೀತಾ ಕಷ್ಟ ಅನುಭವಿಸುತ್ತಾ ಇರುವಾಗ ಅವಳಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಅವಳ ಸಂಪಾದನೆಗೆ ಭಾರವಾಗಿ ಕೂತಿದೀವಲ್ಲ ನಾವು ಛೆ ಸಾಕ್ ಸುಮ್ಮನೆ ಇರಿ ಈ ಮಾತು ಸೀತೆ ಕೇಳಿದ್ರೆ ನೊಂದ್ಕೊಂಡಾಳು ನೊಂದ್ಕೊಂಡ್ಲು ಅಂತ ಹೇಳಿ ನಾನು ಸುಮ್ಮನೆ ಇರಕಾಗುತ್ತೇನೆ ಈ ಯೋಚನೆ ಮನಸ್ಸಿಗೆ ಬಂದಾಗ ಬಹಳ ಕಷ್ಟವಾಗುತ್ತೆ ಕಣೆ ಬಹಳ ಕಷ್ಟವಾಗುತ್ತೆ ಯಾಕೆ ಸುಮ್ಮನೆ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಇದೆಲ್ಲ ಎಷ್ಟು ದಿವಸ ಸೀತೆ 3000 ರೂಪಾಯಿ ತಾನೆ ಆ 3000 ರೂಪಾಯಿ ಆದಷ್ಟು ಬೇಗ ಸೇರಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದು ಕೆಲಸ ಮಾಡೋಣ ನಾವಿಬ್ರು ಊರು ಹೊರಟೋಗೋಣ ಸೀತೆ ಕೇಳಿದ್ರೆ ನನಗೆ ಯಾವುದೋ ಒಂದು ಕೆಲಸ ಸಿಗೋ ಹಾಗಿದೆ ಅಂತ ಹೇಳಿಬಿಡೋಣ ಅಲ್ಲಿ ಹೋದ ಮೇಲೆ ಕಷ್ಟವೋ ನಿಷ್ಠುರವೋ ಕಾಲ ತಳ್ಳೋಣ ಅಪ್ಪ ಅಬ್ಬಾ ಅಕಸ್ಮಾತ್ ಕೆಲಸ ಸಿಕ್ಕರೆ ನಿಮ್ಮ ಊಟ ತಿಂಡಿ ನೋಡ್ಕೊಳ್ಳೋರು ಯಾರು ನೀನೇ ಹೇಳಮ್ಮ ಸೀತಾ ನಾನು ಯೋಚನೆ ಮಾಡಬೇಡಪ್ಪ ನನ್ನ ಸಹಾಯಕ್ಕೆ ಪಕ್ಕದ ಮನೆ ಸುಶೀಲಮ್ಮನವರು ಇದ್ದೇ ಇದ್ದಾರೆ ನೀನು ಅಮ್ಮನ ಕರ್ಕೊಂಡು ಹೋಗು ಸರಿನಮ್ಮ ನಿನ್ನ ಇಷ್ಟ ಶಾರದ ನಡಿ ಗಂಟು ಮೂಟೆ ಕಟ್ಕೋ ಬೆಳಗ್ಗೆ ಎಷ್ಟೊತ್ತಿಗೆ ಹೊರಡಬೇಕು ಅಮ್ಮ ಅಮ್ಮ ನನಗೆ ಪಾಸ್ ಆಯ್ತು 3 ವರ್ಷ ಸುಖವಾಗಿ ಬಾಳ ಮಗನೇ ಸೀತೆ ಇಲ್ಲದೆ ಸುಖ ಎಲ್ಲಿದತ್ತೆ ಸೂರಿ ಬೇಗ ಒಂದು ಕೆಲಸ ಹುಡುಕೊಳ್ಳ ಈಗ ಅದರಿಂದ ಏನಮ್ಮ ಉಪಯೋಗ ಸೀತೆ ವಿಷಯ ನನಗೆ ಚೆನ್ನಾಗಿ ಗೊತ್ತು ಸೂರಿ ಹಾಗೆಲ್ಲ ಸೋಲದೀವ ಅಲ್ಲ ಅದು ಅವಳು ಇಲ್ಲಿಗೆ ಬಂದೇ ಬರ್ತಾಳೆ ಬರುವಾಗ ಇಲ್ಲಿರೋದಕ್ಕೆ ಬೇಕಾದ ಏರ್ಪಾಡನ್ನೆಲ್ಲ ಮಾಡ್ಕೊಂಡೇ ಬರ್ತಾಳೆ ನಿನ್ನ ಧೈರ್ಯ ನನಗಿಲ್ಲಮ್ಮ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯ ತಾಯಿ ಮಾತು ಕೇಳೋದಕ್ಕಿಂತ ಬೇರೆ ಪುಣ್ಯ ಇದೆಯಾ ನಮ್ಮ ಜಗತ್ತಿನಲ್ಲಿ ಅಂದಮೇಲೆ ನೀನೊಂದು ಕೆಲಸ ನೋಡ್ಕೋ ಸೀತೆ ಬಂದಾಗ ಉಪಯೋಗವಾಗುತ್ತೆ ಆಗಲಮ್ಮ ಏನಾಗಲಮ್ಮ ಈ ಕಾದರ ಕೆಲಸ ಸಿಕ್ಕತ್ತೆ ಪ್ರಯತ್ನ ಮಾಡು ನಡಿ ಯತ್ನ ಮಾಡು ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೊಳ್ಳಿ ಥ್ಯಾಂಕ್ ಯು ನೀವೇನ ಮಿಸ್ಟರ್ ಸೂರ್ಯನಾರಾಯ್ ಹೌದು ಬಿ ಎ ಯಾವ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ರಿ ಥರ್ಡ್ ಕ್ಲಾಸ್ನಲ್ಲಿ ನಮ್ಮ ಪ್ರಾಡಕ್ಟ್ಸ್ ಹೆಸರು ಕೇಳಿದ್ರ ಜೀವಾಮೃತಂ ಅರುಣ ಬಾಲಪ್ರಾಶ ಅಂತ ಈ ಔಷಧಿಗಳನ್ನು ಮಾರೋದಕ್ಕೆ ಸೈನ್ಸ್ ಗ್ರಾಜ್ಯುಯೇಟ್ಸ್ ಆಗಿದ್ರೆ ಬಹಳ ಉತ್ತಮ ರೀ ಇಲ್ಲಿ ನಿಮಗೆ ಹಿಂದಿನ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯೋ ಇಲ್ಲ ಅಂದ್ರೆ ನಮ್ಮ ಹತ್ರ ನಿಮಗೆ ಕೆಲಸ ಇಲ್ಲ ರೀ ಕ್ಷಮಿಸಿ ಬಾಯ್ ನೆಕ್ಸ್ಟ್ ನಮಸ್ಕಾರ ನಮಸ್ಕಾರ ಧ್ರುವರಿಗೆ ಬರ್ರೆ ಆ ಬಾ ಕೂತ್ಕೋ ಏನು ಹೋದ ಕೆಲಸ ಏನಾಯ್ತು ಇಲ್ಲ ಅನ್ನೋ ಪದವೇ ನನ್ನಲ್ಲಿ ಇಲ್ಲವಲ್ಲ ಕೂದನ್ರಾಯನ ಒಪ್ಪಿಸೋದು ಕೊಂಚ ಕಷ್ಟವಾಯ್ತು ಆದ್ರೂ ನಿಮ್ಮ ಸಂಬಂಧ ಅನ್ಮೇಲೆ ಒಪ್ಪಿಕೊಂಡ್ರು ನೀವು ತಕ್ಷಣ ಹೋಗಿ ಮದುವೆ ಪಕ್ಕ ಮಾಡ್ಕೊಂಡು ಬಂದ್ಬಿಡಿ ನಾಳೆ ಬೆಳಿಗ್ಗೆನು ಹೊರಟು ಬಿಡ್ತೀರಪ್ಪ ಸರಿ ಹಾಗಾದ್ರೆ ಆ ಜವನ ಆಚೆ ನಿಂತಿದ್ದಾನೆ ನಾಳೆ ಬರ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತೀನಿ ನಾನು ನೋ ನಾನು ಏನ್ ಮಗ ನಾವಿಬ್ರು ಹುಡುಸೋರು ನಿಮ್ಗೆ ಸ್ವಂತಕ್ಕೆ ಬಂದ ಬಲ ಸಾಕು ಸ್ವಲ್ಪ ಅಕ್ಕಿಗೂ ಸ್ವಲ್ಪ ಬರ ಬರ್ಲಿ ಹೇಳಿ ತಿರುಗಿಸಿ ನೀವು ಸಾ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ನೀವು ಊಟ ಮಾಡ್ಲಿಕ್ಕೆ ಸರಿ ಹೇಳಿ ಉಸ್ತಾದ್ ಉಂಡೆ ಯಾಕೋ ಒಂದ್ ಉಂಡೆ ತಿಂದ್ರೆ 10 ವರ್ಷ ಕಮ್ಮಿ ಆಯ್ತದೆ ವಯಸ್ಸಿನಾಗೆ ಹಾಗೇನು ಕಮ್ಮಿ ಆಯ್ತಲ್ವೇನು ಹೌದ್ ಬುದ್ಧಿ 10 ವರ್ಷ ಕಮ್ಮಿ ಆಗೋಯ್ತು ಹಾಗಾದ್ರೆ ಕೊಡೋ ಇಲ್ಲಿ ಆ ಬಾಟಣೆ ತಿನ್ಬಿಟ್ಟು ಮಗು ಆಗೋಗ್ಬಿಡ್ತೀನಿ ಮಗು ಆಗೋದ್ರೆ ಮದ್ವೆ ಓಹೋ ಮದ್ವೆ ಆಗ್ಬೇಕಲ್ವೇ ಎಣಿಸಿ 5 ತಿಂದು ಬಿಡ್ತೀನಿ ಅದ್ರ ಜೊತೆ ಕಟ್ಮಸ್ ತೈಲಾನು ಕುಡಿಬೇಕು ಏನೇನಿದ್ಯ ಎಲ್ಲ ತಗೊಂಡ್ ಬಾರು ತರ್ತೀನಿ ಬರ್ತೇನೆ ಕಟ್ಮಸ್ ತೈಲ ಯಾವ ಬಾಟ್ಲಿ ಇದೆ ಬುದ್ಧಿ ಈ ಕಡೆ ಬಾಟ್ಲಲ್ಲಿ ಇರೋದು ಕಣೋ ಸರಿ ಬುದ್ಧಿ
ಯಾವ ಬಾಟ್ಲಲ್ಲಿ ನೀರು ತಗೊಂಡ್ ಬಂದ್ಯೋ? ನೀವ್ ಹೇಳಿದ ಬಾಟ್ಲೇನೆ ಬುದ್ಧಿ. ಯಾವ್ದು ನೋಡಿ? ಅಯ್ಯೋ, ಲೇಪ್ನ ಕಿಟ್ಟ ಧಾರಣೆ ಕುಡಿಸಿ ಬಿಟ್ಟಿಯಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲಿ ಎಲ್ರು ಪದ್ಯದ ಪುಸ್ತಕ ತಂದಿದ್ರ? ಸರಿ, ಹಾಗಾದ್ರೆ ಇವತ್ತು ಕನ್ನಡಿಗರ ಮಾತೆ ಅನ್ನೋ ಪದ್ಯ ನೋಡೋಣ. ಇದು ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯು ಹಾಡಿರುವ, ಹಾಡುತ್ತಿರುವ ಮತ್ತು ಹಾಡಲೇಬೇಕಾಗಿರುವ ಪದ್ಯ. ಇದನ್ನು ಬರೆದವರು ಯಾರು ಗೊತ್ತೇ? ಮಂಜೇಶ್ವರದ ಗೋವಿಂದ ಪೈಗಳು. ನೋಡಿ, ನಾನು ಇದನ್ನು ಬೋರ್ಡಿನ ಮೇಲೆ ಬರೆದಿದ್ದೀನಿ, ನೀವು ಬರ್ಕೊಳ್ಳಿ. ರವಿ, ಎಲ್ಲಿ ಇದು? ತಾಯಿ ಬಾರ ಮಹಾವತೋರ ಕನ್ನಡಿಗರ ಮಾತೆಯೇ. ಗುಡ್ ಗುಡ್, ಕುಕ್ಕ. ಲಲಿತಾ, ಎಲ್ಲಮ್ಮ, ಮುಂದಕ್ಕೆ ನೀನು ಓದು. ನೀವೇ ರಾಗವಾಗಿ ಹೇಳ್ಬಿಡಿ ಮೇಡಮ್. ಸರಿ ಹೋಯ್ತು, ಓದಕ್ ಬಂದಿರೋದು ನಾನಲ್ಲ, ನೀನು. ಮೇಡಮ್ ಹೇಳ್ತೀನಿ, ಕೂತ್ಕೊಳ್ಳಿ. ಬರ್ತಾರ ಬುದ್ಧಿ? ಎಲ್ಲಿ ಬರ್ತಾ ಇದಾರೋ? ಸುಂದ್ರಿ
ನೋಡಮ್ಮ ನಿಮ್ಮ ಅಪ್ಪನ ಜೊತೆ ಪೇಟೆಗೆ ಹೋಗ್ಬಿಟ್ಟು ಅಲ್ಲಿರೋ ತರಕಾರಿನೆಲ್ಲ ತಗೊಂಡ್ ಬಂದ್ಬಿಡು ಹೋಗಮ್ಮ ಏನು ಇಲ್ಲ ಇವತ್ತು ನಾನು ನೋಡೋದಕ್ಕೆ ಯಾರು ಬರ್ತಾರೆ ಅವರಿಗೆಲ್ಲ ಕೊಟ್ಟು ಕಳಿಸಬೇಕು ತರಕಾರಿ ತರೋದಕ್ಕೆ ನಾನು ಯಾಕೆ ಹೋಗಬೇಕು ಅಪ್ಪನೇ ಹೋಗ್ಬೇಕು ನೋಡ್ತೇನಮ್ಮ ನೋಡ್ತೇನಮ್ಮ ನೀನು ನನ್ನ ಮುಗ್ಗು ಮೊಮ್ಮಗಳಲ್ಲದೆ ನಮ್ಮ ನೀನು ನೋಡು ನೀನು ಹೋಗುವಾಗ ಆ ಪಾಪನ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೂ ಬಿಸ್ಕತ್ ಒಂದು ರೂಪಾಯಿ ಕೊಡಿಸ್ಬಿಟ್ಟು ನೀನು 2 ರೂಪಾಯಿ ಬಿಸ್ಕತ್ ಚಾಕ್ಲೇಟ್ ಎಲ್ಲ ತಗೊಳ್ಳಮ್ಮ ಹೋಗಮ್ಮ ಹೋಗ್ಬಾರಮ್ಮ ಹೋಗಮ್ಮ 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 ಅಪ್ಪ ಅಪ್ಪ ನಡಿಯಪ್ಪ ಪೇಟೆಗೆ ಹೋಗ್ ಬರೋಣ ಪೇಟೆಗೆ ಯಾಕಮ್ಮ ತರಕಾರಿ ತರಬೇಕಂತೆ ತಾತ 20 ರೂಪಾಯಿ ಕೊಟ್ಟಿದ್ದಾರೆ 20 ರೂಪಾಯಿ ತರಕಾರಿ ಯಾಕಂತೆ ಯಾರೋ ಬರ್ತಾರಂತೆ ಕೊಟ್ಟು ಕಳಿಸಬೇಕಂತೆ ಸರಿ ಸರಿ ನಿಮ್ಮ ತಾತನ ಒಂದು ಮಾಡೋ ಕೆಲಸವಿಲ್ಲ ವಯಸ್ಸಾದ್ರು ಅವರ ಗುಡುಗಾಟ ಹೆಚ್ಚಾಗೋಯ್ತು ನಡಿ बीदे को बरता बरीबिटे हो उपिट काफी रेडी हो सोडा बाटले बनी हास्य मेले वीगेल ओडाडबार अदू अल ಬಾಳೆಹಣ್ಣು ತಿಂದು ಮನೆಯಲ್ಲ ಸಿಪ್ಪೆ ಬಿಸಾಕೋ ಮಕ್ಕಳನ್ನ ಸುಮ್ಮನೆ ಬಿಡಬಾರದು ಓಡಾಡಿಸ್ಕೊಂಡು ಹೊಡಿಬೇಕು ಇಲ್ಲ ಕಾಲ ಜಾರಿದ್ರೆ ಆನೇನು ಬೀಳುತ್ತೆ ಕಣೋ ಅಂತದಲ್ಲಿ ಇವರು ಬೀಳೋದು ಏನು ಆಶ್ಚರ್ಯ ಮೈಗೆ ತುಂಬಾ ಪೆಟ್ಟು ಬಿತ್ತು ಅಂತ ಕಾಣುತ್ತೆ ಚಚ ಇದೆಲ್ಲ ಇವರು ಒಂದು ಪೆಟ್ಟೆ ಮಾವ ಇವರೇನು ಇವರ ವಯಸ್ಸೇನು ನೀನಂದ ಹಾಗೆ ಇವರ ಆಲೆ ಏನು ಒಳ್ಳೆ ಒಂಟೆ ಇದ್ದಾಗಿದ್ದಾರೆ ಹುಡುಗ ಬುದ್ಧಿವಂತ ಅಂತ ಕಾಣಿಸುತ್ತೆ वापस कर्क बंदी चाकलेट को मद्वे गंड नीवे सर अयो नान मकल ते इवे ना दुड मगु मगु निंदे अयो अवड़िगिन्नु मद्वे आगिल्ल अदु नन्न कोने मगु मद्वे आगिल्ल नीवु इवर अप्प अवरु निम्म अप्प मद्वे यारगप्प नम तातनिगे तातनिगे अल्रि हीगे सिक्काबट्टे बेळेदु निंतिरो मम्मगळे मद्वे माडदे तन्न मद्वेगे आतकरे ओद्दाडतारे निम्मप्प अवळिगिन्नु चिक्क वयस्सु ईगले एनु अवसर ई अंत अवसरविल्ल चिक्क वयस्सु कष्ट सुख एनु गोत्तागल्ल ई विषय हळागोगलि तळ्ळि न्यायवागि हेळि हैवदन रायर ई वयस्सिनल्लि निम्म तंदे मद्वे आगोदन्न प्रजामत मावा बरो वर्गू रूपवाणी नोड़ता ಹೇ
नानी मरीबेड़ वयस्सल मद्वे मोंच आभास ना निमे नंबी साहस कई हाकी सद्यदे सवर रूपाय चेक खर्च बेग्रे बरी कल्स को अलिया अंत संकोच पड़बे संकोच निम्ह दुड श्रीमंत ना अली पड़ती अंदे विषय गोप्यवा आ हुड़गन मुंदेनूताड़ बेड़े इवेलू तकोतरा अरगसकोटी नोड़ नोड़ तंद्रे तक इोदू कर्गो बरला मवा मत मुगसबिटिया मुगसोदेल बंतो ताने प्रारंभवागिदियल्लो इन्नु हुड़ग बुद्धिवंत तुटी मीरद हल्लादरू बलगो गोत्तिरो बृहस्पति अंत निन्न मद्वे निश्चयिसिबिट्टिदीवि मद्वे बाप इल्ले याकप्प लेट आगि बर्ता इद्दीया ऊट आगो लेट आयतु मैडम ऊट आगलिल्ल अंत क्लासिगे लेट आगि बर्तारिये नोडु स्कूल होते बेग अड़े माँ बड़सुंत मन बेप ना मन ऊट माता मैडम याकप नंग अप इबरू इला मैडम शान बोगर मन एर ऊट आता बेग अड़े माकुंत हेट कैडम सूर्य नोड़ के हलो सूरी ऐनप सूरी नो मकु इवर मकलो कटक हिंती मन आचे कल कई कट सलो मन कोलु दुड्द्रे केस बंद मेले कासु मेल किलू कणद नमंत बड़पाय यार केतर इवर मकु कटक हिंती मन आचे कल कई कट सलो मन कोलु दुड्द्रे केस बंद मेले कासु मेल किलू कणद नमंत बड़पाय यार केतर इवर मकु कटक हिंती मन आचे कल कई कट सलो प्रज्ञ बंद नंसु सूर्य डाक्टर हेगे ऐन तले ज्ञान तपे इन हल सर आता डाक्टर नन मगन उड़ी चिंतम कुछ नानीस बर्ती Thank you.
ज्ञान बंदिदे बेग बनी सीतन कर्स कोड़तिया सरी हेगिदाने डाक्टर ನಿಮ್ಮಲ್ಲಿ ಸೀತೆ ಅನ್ನೋರು ಯಾರಮ್ಮ ಯಾಕೆ ಡಾಕ್ಟ್ರೆ ತಲೆಗೆ ತುಂಬಾ ಜೋರಾಗಿ ಏಟ್ ಬಿದ್ದೆ ಅಂತ ಕಾಣಿಸ್ತಾ ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದ್ದು ಆಗಿರ್ಬೋದು ನಾನು ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್ ಟೆಲಿಫೋನ್ ಮಾಡ್ತೀನಿ ನೀವು ಅವ್ರನ್ನ ನೋಡಿ ಸೂರಿ ಬುದ್ಧಿ ಭ್ರಮಣೆ ಸೂರಿ ಬುದ್ಧಿ ಭ್ರಮಣೆ ಹೋಗಿಂದ್ರೆ ಆಗಿದ್ದನ್ನೆಲ್ಲ ಮರೆತು ಸೀತೆನ ತಕ್ಷಣ ಕರ್ಕೊಂಡು ಬನ್ನಿ ಸೀತೆ ಬರದೆ ಹೋದ್ರೆ ಸೂರಿ ಉಳಿಯಲ್ಲ ಅನ್ನಿಸ್ತಾ ಇದೆ ಇರೋ ಒಬ್ಬ ಮಗನ ಉಳಿಸಿಕೊಳ್ಳೋದಕ್ಕೆ ಈಗಲಾದ್ರೂ ಪ್ರಯತ್ನ ಮಾಡಿ ಅಂದ್ರೆ ಹೋಗಿ ಪ್ರಯತ್ನಿಸ್ತೀನಿ ರಕ್ತ सूरी नीन मग हेगो ननगू मगनल ऐनो माडक होगि ऐनो आगोय्तल्लप्प सूरी हुच्चिडियुत्ते अंत यार एदुरु नोडिद्रु इष्टक्केल्ल आ सीतेने कारण हेण्णागि हठ साधिस्ता इद्दाळे ना करद्रे बरोल अंतिया गंडीर या केस सेरक संपादने गंडन योगक्षेम बेको सीता केस सीरता हौदप यड़ूर स्कूल मैडम आगदे नावे कर्सद्रे ना सोदलप ऐनम्मा करसलैक् रत्न आट हिड़े अदल बंदम सूर्य स्थिति सुधारसोदूल हेगो केस इल्लिगे वर्ग प्रयत्नस्तीवि बा अंत ओंदु कागद बरी अवळु बंद मेले अवळु संपादनेनु नमगे आगि आ 3000 15 16 17 17 ಕ್ಕೆ ಎಂಟು ಸೇರಿಸಿದ್ರೆ ಸೀತಾ ಓ ಅಪ್ಪ ಬಾಪ್ಪ ಒಳಗೆ ನಡಿಯಪ್ಪ ಇವನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ ಈಗ ನೀವೆಲ್ಲ ಹೋಗಿ ನಾಳೆ ಬನ್ನಿ ಹಾ ಸೊಸೆಯಾದ ಸೀತಮ್ಮನಿಗೆ ಮಾವನ ಆಶೀರ್ವಾದಗಳು ಇಲ್ಲಿ ನಮ್ಮ ಪರಿಸ್ಥಿತಿಯನ್ನು ನಾನು ಬರೆಯುವುದಕ್ಕಿಂತ ನೀನೇ ಬಂದು ನೋಡಿದರೆ ಉತ್ತಮ ದಯವಿಟ್ಟು ಹಿಂದಿನದೆಲ್ಲವನ್ನು ಮರೆತು ತಕ್ಷಣ ಹೊರಟು ಬಂದುಬಿಡು ನಿನ್ನ ನಿಶ್ಚಯ ತಿಳಿದ ನಂತರ ನಿನ್ನ ನಿಲ್ಲಿಗೆ ವರ್ಗಾಯಿಸುವಂತೆ ತಿಳಿದವರಿಗೆ ಹೇಳುತ್ತೇನೆ ಯಾವುದಕ್ಕೂ ತಕ್ಷಣ ಹೊರಟು ಬಾ ಇಂತಿ ಆಶೀರ್ವಾದಗಳು ನಿಮ್ಮ ಮಾವ ಧರ್ಮರಾಯ ಅಂತೂ ಸಂಬಳ ತರ ಸೊಸೆಯಾಗಿ ಮನೆಗೆ ಬರಬೇಕು ಅಂತ ತಿಳಿಸಿದ್ದಾರೆ ಮಾವ ಇದ್ದಕ್ಕಿದ್ದ ಹಾಗೆ ಅವರು ಹೀಗೆ ಬದಲಾಯಿಸಿರೋದು ಆಶ್ಚರ್ಯ ಅಲ್ವೇನಪ್ಪ ಇದರಲ್ಲಿ ಆಶ್ಚರ್ಯ ಏನಮ್ಮ ಬಂತು ಜೀವನ ತಪ್ಪು ಮಾಡಿದವರಿಗೆ ತಾನಾಗಿ ಪಾಠ ಕಲಿಸುತ್ತೆ ಮಗಳೇ ಹಾಗಲ್ಲಪ್ಪ ನಾನೀಗ ಸಂಪಾದನೆ ಮಾಡುತ್ತಿರೋ ವಿಷಯ ಅವರಿಗೆ ತಿಳಿದಿದೆ ನಾಳೆ ನಾನಾಗಿ ಹಣ ತಕೊಂಡು ಹೋದ್ರೆ ತಿಳಿದವರ ಎದುರಿಗೆ ತಾನು ಸೋತು ಹೋಗಬೇಕಾಗುತ್ತಲ್ಲ ಅಂತ ಈ ಉಪಾಯ ಹುಡುಕಿದ್ದಾರೆ ಅಷ್ಟೇ ಹಾಗೆ ಮಾಡೋದ್ರಿಂದ ಲಾಭ ಆಗೋದು ನಮಗೆ ತಾನೇ
ನೀನು ಎಂದಿದ್ರು ಅಲ್ಲಿಗೆ ಹೋಗಲೇಬೇಕಲ್ಲಮ್ಮ ನಾನು ಹೋಗಲ್ಲ ಅಂತೀನಿಪ್ಪ ಆ ಈ ಉತ್ತರ ನಿನ್ನಿಂದ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾವಾಗ ಹೋಗ್ತೀಮ್ಮ 3000 ರೂಪಾಯಿ ಯಾವತ್ತು ಆ ತಕ್ಷಣ ಹೊರಡ್ತೀನಿಪ್ಪ ತಕ್ಷಣ ಬರಬೇಕು ಅಂತ ಬರ್ದಿದಾರಲ್ಲಮ್ಮ ಅದು ಅವರ ಆತ್ರ ತೋರಿಸುತ್ತೆ ಅವರಿಗೆ ಈಗ ನನ್ನ ಸಂಪಾದನೆ ಮೇಲೆ ಕಣ್ಣು ಬಿದ್ದಿದೆ ಇಲ್ಲದೆ ಅವರೇ ಬರ್ತಿದ್ರು ಅಪ್ಪ ನೀನೇ ಅವರಿಗೆ ಕಾಗದ ಬರಿ ಏನಂತ ಬರಿಲ್ಲಮ್ಮ ನಿಮ್ಮ ಕಾಗದ ಸೇರ್ತು ಸೀತೆ ಬರ್ತಾಳೆ ಆದ್ರೆ ಹಾಗ ಬರುವಾಗ ಬರಿ ಕೈಲಿ ಬರ್ದೆ ನಿಮಗೆ ಕೊಡಬೇಕಾದ ಬಾಕಿ ಪೂರ್ತಿ ತಗೊಂಡೆ ಬರ್ತಾಳೆ ಅಂತ ಬರಿಯಪ್ಪ ಅಮ್ಮ ಕುಚಲಯ್ಯ ಏನು ಕುಚಲಯ್ಯ ಸೀತಮ್ಮ ಅವರಿಂದ ಕಾಗದ ಬಂದಿದೆ ಏನಂತ ಈ ಮನೆಗೆ ಬರಬೇಕಾದ್ರೆ ದುಡ್ಡು ತಗೊಂಡೆ ಬರ್ತೀನಿ ಅಂತ ಬರ್ತಿದ್ದಾರೆ ಅವಳು ಹಟಬಿಡ್ಲಿ ಬಿಡ್ಬಿಡ್ಲಿ ನನಗೆ ಅಂತ ಏನಾಯ್ತು ಚಿಕ್ಕಾರಿ ಯಾವಾಗುತ್ತೆ ಇದರಿಂದ ನಮ್ಮ ಮಾಲತಿ ಅಮ್ಮರ ಮದುವೆಗೆ ಅಡಚಣೆ ಆಗಿದೆಲ್ಲಮ್ಮ ಅಡಚಣೆ ಅಂದ್ರೆ ಏನು ಗಂಡ ನಿಶ್ಚಯವಾದ ಮೇಲೆ ತಾನೇ ಮದುವೆ ಯೋಚನೆ ಗಂಡ ನಿಶ್ಚಯವಾಗಿ ಬಹಳ ದಿನ ಆಯ್ತಲ್ಲಮ್ಮ ನನಗೆ ಗೊತ್ತೇ ಇಲ್ವಲ್ಲ ಯಾರಪ್ಪ ಗಂಡು ಬೀಗ ಗಣಪತಿರ ಕೆಲಸ ಮಾಡ್ತಿದ್ರಲ್ಲಮ್ಮ ಸಾಫರ್ ಕೋದಂಡ್ರಾಯರು ಅವರದ ಸಂಬಂಧ ಯಾಕೆ ನಾನು ಅವರು ನಿಮಗೆ ಏನು ಹೇಳಿಲ್ವೆ ಅವರು ಹೋಗಿದ್ರು ಗಂಡ ನೋಡಕ್ಕೆ ಹಾಗೇನು मरमाचदी गंड नोड़े बंदे ना अज्जन विषय अल गंडन विषय ना गंडन विषय गंडे अज्जन आगे अस्ट ಯಾಕೆ ಗಂಡಿಗೆ ಅಷ್ಟೊಂದು ವಯಸ್ಸಾಗಿದೆ ಏನು ಅಷ್ಟು ವಯಸ್ಸಾಗಿದೆ ಅಂತ ಕೇಳಬೇಡ ಅತ್ತೆ ಎಷ್ಟು ವಯಸ್ಸು ಉಳಿದಿದೆ ಅಂತ ಕೇಳು ನಾನು ಯಾತಕ್ಕೆ ಈ ವಿಷಯ ತಿಳಿಸಲಿಲ್ಲ ಅಂದ್ರೆ ಆ ಮುದುಕನಿಗೆ ಮಾಲತಿಯನ್ನು ಕೊಡೋಷ್ಟು ಮುಟ್ಟಾಳನಾಗ್ತಾನೆ ನಮ್ಮ ಮಾವ ಅಂತ ಸುಮ್ಮನಿದ್ದೆ ಅಯ್ಯೋ ಅವರ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದೆ ಹೀಗಂತೀಯ ನಾನು ಆ ಸೂರಿ ಬದಕನ್ ಬರೆದು ಮಾಡಿದ್ರು ಈಗ ಮಾಲತಿನ ಮಾರಿ ಬಲಿ ಕೊಡಬೇಕು ಅಂತಾರೆ ಅವರನ್ನೇ ಕೇಳ್ತೀನಿ मगळ सुख ननगे गोत्तु अवनिगे एनु गोत्तु हुडुग मालतिगे मदुवे आगदिद्रु चिंते इल्ल ಮುದುಕರ ಕೊಟ್ಟ ಮದುವೆ ಮಾಡಬೇಡಿ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದು ಕಷ್ಟ ರತ್ನ ಆತ ಒಳ್ಳೆ ಹಣವಂತ ಆಳ್ ಹಣಕ್ಕೋಸ್ಕರ ಆಗ್ಲೇ ಮಗನ ಬಲಿ ಕೊಟ್ರಿ ಈಗ ಮಗಳನ್ನ ಬಲಿ ಕೊಡ್ತೀರಾ ಆದ್ರೆ ಯೋಚನೆ ನಿನಗೆ ಬೇಡ ಸುಮ್ಮನೆ ಹೋಗು ಏನಾದ್ರೂ ಈ ಮದುವೆ ನಡೆಯಕೂಡು ನಿನ್ನ ಕೇವಲವಾಗಿ ಮಾತಾಡೋದಂತ ಈಗ ಹೋಗು ನನ್ನ ಪ್ರಾಣ ಇರೋವರೆಗೂ ಈ ಮದುವೆ ನಡೆಯೋದು ನಾನು ಬಿಡೋದಿಲ್ಲ ಇದೆ ಕಡೆ ಮಾತೇನು ಹೌದು 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 ನೀನು ಸಟ ಮಾಡ್ದ ನಿನ್ನ ಪ್ರಾಣ ತಗದ್ರು ನಾನು ಈ ಮದುವೆ ನಡೆಸ್ತೀನಿ ನಿನ್ನ ಪ್ರಾಣ ತಡೆದಾದ್ರೆ ಈ ಮದುವೆ ನಡೆಸ್ತೇನೆ ಅರುತ್ತೀನಿ ಇಂದೆ नानु अप्पा इब्रु बाकी वसूलिगे अंत होगिद्दारम्मा सूरी ऊट कोट्टिया ई तकोंडु होगतीनम्मा ऊट आदमेले अवनिल्लि कर्कोंडु बा याकु नोडबेकु अंतते आग्लम्मा ऊट माडन आ आ मदल नीन ऊट अन्ना
ಅಮ್ಮ ನೀನು ಊಟ ಮಾಡಿದ ಮೇಲೆ ನೋಡಬೇಕಂತೆ ಒಂದ್ಸಲ ಕರ್ಕೊಂಡು ಬಂದ್ಲು ನಾನು ನೋಡಬೇಕು ಅಂತ ಹೇಳಿ ಹೋಗೋಣ ಇಲ್ಲಣ್ಣ ಮೊದಲು ಊಟ ಮಾಡಿ ಆಮೇಲೆ ಹೋಗೋಣ ಬೇಡ ಬೇಡ ಮೊದಲು ಅಮ್ಮನ ನೋಡೋಣ ನಡಿ ಅಯ್ಯೋ ಊಟ ಮಾಡಿ आश्चर्य कर्क बंद नोड़े बंद मावय्य बरल बलवंत कर्क बे तवस नान कर्क ना क्षमता दीक्षा अंतको भिक्षा को ಈ ಬಡವಳ ಹತ್ರ ಏನಿದೆ ಮಾವಯ್ಯ ಸೀತಮ್ಮ ನನ್ನ ಸಂಸಾರದ ಸರ್ವ ಸುಖಾನು ನಿನ್ನ ಕೈನಲ್ಲಿದೆ ತಾಯಿ ನೀನು ಬರಲ್ಲ ಅಂದ್ರೆ ಆ ಮನೆಯಲ್ಲಿ ನಗುವಿನ ನೆರಳು ಸಹ ಸುಳಿಯೋ ಆಗಿದಮ್ಮ ಬಾಮ್ಮ ಬಾ ತಾಯಿ ಬರ್ತೀನಿ ಮಾವಯ್ಯ ಬರ್ತೀನಿ ಇನ್ನು ಕೆಲವೇ ದಿವಸ ಆಮೇಲೆ ನೀವು ಕರೀತಿದ್ರು ನಾನೇ ಬಂದ್ಬಿಡ್ತೀನಿ ಯಾವತ್ತಿದ್ರು ಅದೇ ನನ್ನ ಮನೆ ನಾನು ಬಾಳಿ ಬದುಕಬೇಕಾಗಿರೋ ಮನೆ ನನ್ನ ಈ ತಪಸ್ಸು ಮುಗಿದ ತಕ್ಷಣ ಖಂಡಿತ ಬಂದ್ಬಿಡ್ತೀನಿ ಮಾವಯ್ಯ ನೀನಿಗೆ ಮಾಡ್ತಿರೋ ತಪಸ್ಸು ಅವನಿಗೋಸ್ಕರ ತಾನೆ ನಿಸ್ಸಂದೇಹವಾಗಿ ಅಂದ್ಬೇಕು ಅಮ್ಮ ಅವನಿಗೆ ಬುದ್ಧಿ ಭ್ರಮಣಿಯಾಗಿದೆ ತಾಯಿ ಏನು
ಬುದ್ಧಿ ಭ್ರಮಣೆ. ಹೌದಮ್ಮ, ಅದು ನಿನ್ನಿಂದಲೇ ಸರಿ ಹೋಗ್ಬೇಕು. ನೀನು ಬರದೆ ಅವನು ಸರಿ ಹೋಗೋದಿಲ್ಲ. ಅವನು ಸರಿ ಹೋದ್ರೆ ನಿಮ್ಮ ಅತ್ತೆ ಉಳಿಯಾಗಿಲ್ಲಮ್ಮ. ಅತ್ತೆ ಅತ್ತೆಗೆ ಏನಾಗಿದೆ? ನಿನ್ನ ನೋಡೋಕೆ ಅಂತಲೇ ಇನ್ನು ಉಸಿರು ಹಿಡ್ಕೊಂಡಿದ್ದಾಳಮ್ಮ. ಅಯ್ಯಯ್ಯೋ, ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಎಂಥ ಕೆಲಸ ಮಾಡಿಬಿಟ್ಟೆ. ನಾನೀಗ ಮನೆಗೆ ಹೇಗೆ ಬರಲಿ ಮಾವಯ್ಯ? ಹಿರಿಯ ಸೊಸೆಯಾಗಿ ಬಾಮ್ಮ, ಮನೆಗೆ ಯಜಮಾನ್ತಿಯಾಗಿ ಬಾಮ್ಮ, ಕುಲವಧು ಆಗಿ ಬಾಮ್ಮ. ಹಾಗಲ್ಲ ಮಾವಯ್ಯ, ನನ್ನ ಶಪಥ ಪೂರೈಸ್ಬೇಡ್ರಿ. ಅದು ಇನ್ನು ಕೊಂಚ ದಿವಸದಲ್ಲೇ ಪೂರೈಸುತ್ತೆ, ಆಮೇಲೆ ತಕ್ಷಣ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ನನ್ನ ಕ್ಷಮಿಸ್ಬಿಡಿ ಮಾವಯ್ಯ, ನನ್ನ ಕ್ಷಮಿಸಿ. ಇದೇ ನಿಮ್ ಕಡೆ ತೀರ್ಮಾನ ನಿಸ್ತಿತ್ತಮ್ಮ? ವಿಧಿ ಇಲ್ಲದೆ ಹೂ ಅನ್ಬೇಕಾಗಿದೆ ಮಾವಯ್ಯ. ಸರಿ, ನೀವು ಇಷ್ಟ ಬಂದಾಗ ಮಾ, ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರನಮ್ಮ. ಆದ್ರೆ ಒಂದು ವಿಷಯ ಮಾತ್ರ ಜ್ಞಾಪಕದಲ್ಲಿಟ್ಕೋ, ಆ ಮನೆಯಲ್ಲಿರೋ ಪ್ರತಿಯೊಂದು ಜೀವನ ನಿನಗೋಸ್ಕರ ಪ್ರತಿಯೊಂದು ನಿಮಿಷ ಹಂಬಲಿಸ್ತಾ ಇರುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಅಪ್ಪ, ಅತ್ತಿಗೆ ಬರ್ಲಿಲ್ಲವೇ? ಇಲ್ಲಮ್ಮ. ಅಮ್ಮ, ನಾನ್ ನಿನ್ ಬಿಟ್ಟೆಲ್ಲೂ ಹೋಗೋದಿಲ್ಲ ಅಮ್ಮ, ನಾನು ಇಲ್ಲೇ ನಿಮ್ ಜೊತೆನಲ್ಲೇ ಇರ್ತೀನಿ ಅಮ್ಮ. ಅಮ್ಮ, ಅಮ್ಮ, ಅಪ್ಪ ಬಂದ್ರು. ಇಲ್ಲಮ್ಮ, ಅಪ್ಪ ಮಾತ್ರ ಬಂದ್ರು. ಇದೆ ಬರ್ಲಿಲ್ವೇ ಅಂದ್ರೆ ರತ್ನ, ರತ್ನ, ಒಲವಿನ ಪ್ರಿಯಲದೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ಮರೆಯದಂಥ ಪ್ರೇಮ ರಾಶಿ ಹೃದಯದಾಶಾರೂಪಸಿ, ಆವಿಲಾಸಿ ಒಲಿದು ಬಂದ ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ಪ್ರಣಯ ರಾಗದ ಜೀವ ಗೆಳತಿ, ಸನ್ನೆ ಮಾತಿನ ಸರಸಗಾತಿ ಬೇಯ ಕುಲಸತಿ, ಒಲವಿನ ಪ್ರಿಯಲದೆ ಅವಳದೇ ಚಿಂತೆ,
ಮಾತೆ ಅವಳ ಮಾತೆ ಮಧುರ ಗೀತೆ ಅವಳೆಯನ್ನ ದೇವತೆ ಏನು ಅರ್ಜೆಂಟ ಬರಬೇಕು ಅಂತ ಕಾಗದ ಬರ್ದಿದ್ದಲ್ಲ ಹೋಗ್ಬೇಕಪ್ಪ ಯಾಕೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಯ್ಯೋ ಮಾವನವರೇ ಬಂದು ಕರೆದ್ರಪ್ಪ ಯಾಕಮ್ಮ ಅವ್ರ ಜೊತೆಲ್ಲ ನೀನು ಹೋಗ್ಲಿಲ್ಲ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿದ್ರಿಂದ ನಾನು ಹೋಗೋಕ್ಕಾಗ್ಲಿಲ್ಲಪ್ಪ ಅಲ್ಲಮ್ಮ ಆ ಮಾಂಗಲ್ಯ ಕಟ್ಟಿದ ನಿನ್ನ ಸ್ವಾಮಿನೇ ಆಪತ್ತನಿದ್ದಾನೆ ಅಂದ ಮೇಲೆ ಮಾಂಗಲ್ಯಕ್ಕೆ ಬೆಲೆ ಎಲ್ಲಿದೆ ಅದನ್ನು ಮುಟ್ಟು ಮಾಡಿದ ಪ್ರಮಾಣಕ್ಕೆ ಬೆಲೆ ಎಲ್ಲಿದೆ ನಿನ್ ಮಗಳು ಅದನ್ನು ತಿಳ್ಕೊಳ್ಳೋದಷ್ಟು ಅವಿವೇಕಿ ಅನ್ಕೊಂಡಿಯಪ್ಪ ಇದು ನನ್ನ ರಾಜೀನಾಮೆ ಕಾಗದ ಇದನ್ನು ಸ್ಕೂಲಿ ಕೊಟ್ಬಿಡು ಇದರಲ್ಲಿ 2900 ರೂಪಾಯಿ ಇದೆ ನನ್ನ ಪ್ರಾವಿಡೆಂಟ್ ಫಂಡ್ ಸಂಬಳದ ಬಾಕಿ ಸೇರಿಸಿ 100 ರೂಪಾಯಿ ಮೇಲೆ ಬರುತ್ತೆ ಅದನ್ನು ಇದರ ಜೊತೆಗೆ ಸೇರಿಸಿ ಎಲ್ಲ ಮೈಸೂರಿಗೆ ತಂದ ನನ್ನ ಸ್ವಾಮಿನ ಬಿಟ್ಟು ಹೋದ ಅಪರಾಧಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು ಹೌದು ಹೇಳದೆ ಕೇಳದೆ ನನ್ನ ಬಿಟ್ಟು ಹೊರಟೋದಿಲ್ಲ ನೀನು ನಿನಗೆ ಶಿಕ್ಷೆ ಆಗಲೇಬೇಕು ನೀನ್ ಬದುಕಿರಬಾರ್ದು ನೀನ್ ಸಾಯಲೇಬೇಕು ನೀನ್ ಸಾಯಲೇಬೇಕು ನಿನ್ನ ಮನೆ ಪರಿಸ್ಥಿತಿ ನೋಡಿದ ಮೇಲೆ ನಾ ಹೇಳಿದ್ದಲ್ಲ ನಿಜ ಅಂತ ಈಗಲಾದ್ರೂ ನಂಬಿಕೆ ಮಾವಯ್ಯ ನಾನು ಬುದ್ಧಿಯಿಲ್ಲದೆ ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಿ ಮಾವಯ್ಯ ತುಂಬಾ ತೊಂದರೆ ಆಯ್ತು ನನಗೇನು ಆಗಿಲ್ಲ ಮಾವಯ್ಯ ಅವರಿಗೆ ಅಣ್ಣನಿಗೇನು ಆಗಿಲ್ಲ ಅತ್ತಿಗೆ ಕೊಂಚ ಹೊತ್ತು ಮಲಗಿಬಿಟ್ರೆ ಸರಿ ಹೋಗುತ್ತಾನೆ ಈಗ ಯಾರು ನೇಳಿಸಬಾರ್ದು ಅಷ್ಟೇ ಹಾಗೇನು ಮಾವಯ್ಯ ನೀವು ಕರೆದಾಗಲೇ ನಾನು ಬಂದ್ಬಿಡ್ಬೇಕಾಗಿತ್ತು ಹೌದಮ್ಮ ನೀನು ಆಗಲೇ ಬಂದಿದ್ರೆ ಒಂದು ದೊಡ್ಡ ಜೀವ ಉಳ್ಕೊಳ್ತಿದ್ದ ಏನ್ ಹಾಗಂದ್ರೆ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲ ಪಾಪ ಅವಳು ಕೊನೆಯ ತನಕ ನಿಂದೇ ಜ್ಞಾಪಿಸ್ಕೋತಾ ಇದ್ದು ನಾನು ಬರ್ಲಿಲ್ಲ ಅಂತ ಅವ್ರು ನನ್ನ ತುಂಬಾ ಬೈಕೊಂಡಿರ್ಬೇಕು ಅತ್ತೆ ತನ್ನ ಜೀವಿತದಲ್ಲಿ ಒಬ್ಬರನ್ನು ಒಂದು ಮಾತು ಬೈದಿರಲಿಲ್ಲ ಸೀತಕ್ಕ ಅದು ನಿಜಾನು ಅಷ್ಟ ಉಪಚಾರ ಮಾಡಿದ್ ನನ್ನ ಒಂದ್ ದಿವಸ ಮಾತ್ರ ಬೈಲಿಲ್ಲ ತಾರಕ್ಕ ಮೇಡಮ್ ಬೇಡ ನನ್ನ ಕಾಲು ಬೆಳಿ ಬೇಡ ಸೀತ ಯಾಕೆ ತಾರಕ್ಕ ನನಗೆ ಕ್ಷಮಿಸೋದಿಲ್ಲ ಹಾಗಲ್ಲಮ್ಮ ನಿನಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದೆ ಕ್ಷಮಿಸ್ಬೇಕಾದವಳು ನೀನು ಸೀತ ತಾರಕ್ಕ ಸೀತ ಸೀತಮ್ಮ ಹೋಗಮ್ಮ ಮೊದಲು ಸ್ನಾನ ಮಾಡ್ಕೊಂಡ್ ಬಾ ಇನ್ ಮೇಲೆ ಈ ಮನೆ ಯಜಮಾನ್ಕಿನೆಲ್ಲ ನೀನೇ ವಹಿಸ್ಕೊಂಡ್ ಬಿಡಮ್ಮ ನಡಿಯತ್ತಿಗೆ ಹಾ
ಪಕ್ಕದಲ್ಲಿ ಕೂತ್ಕೋ ಅತ್ತಿಗೆ. ಯಾಕೆ ಮಾಡ್ತೀ? ತಗೋ ಅತ್ತಿಗೆ. ಏನಮ್ಮ ಇದು? ಇದು ಅಮ್ಮನ ಸೀರೆ, ನೀನು ಉಟ್ಕೋಬೇಕು. ಅಯ್ಯಯ್ಯೋ, ಆ ಯೋಗ್ಯತೆ ನನಗಿಲ್ಲ ಮಾಲತಿ, ನನಗಿಲ್ಲ. ಅದು ನಿನ್ಗಲ್ದೆ ಯಾರಿಗಿದೆ ಅತ್ತಿಗೆ? ಇನ್ನು ಮೇಲೆ ಈ ಮನೆಯಲ್ಲಿ ಅಮ್ಮನ ಸ್ಥಾನ ನಿಂದೆ. ತಗೋ ಅತ್ತಿಗೆ, ತಗೋ. ಆಗ್ಲಮ್ಮ, ಈಗಲೇ ಉಟ್ಕೋ. ಅಡಿಗೆ ಮನೆಯಲ್ಲಿ ಅಣ್ಣನಿಗೆ ಊಟ ಇಟ್ಟಿದ್ದೀನಿ, ನೀನೇ ತಗೊಂಡೋಗಿ ಕೊಡು. ಸರಿ ಅಮ್ಮ. ಬಂದ್ಯಾ? ತಿರ್ಗಾ ಬಂದಿದ್ದೀಯಾ? ಹೊರಟೋಗು, ಕೊಂದು ಬಿಡ್ತೀನಿ. ಕೊಂದುಬಿಡಿ, ನಿಮ್ ಕೈಯಿಂದ ಸಾಯೋದಕ್ಕಿಂತ ಬೇರೆ ಪುಣ್ಯ ಬೇಕೆ? ಆದ್ರೆ ಮೊದ್ಲೊಂದು ತೂಟ ಮಾಡಿದ್ರೆ. ಬೇಡ, ಹೋಗು, ಬಂದಾಗ್ಬಿಡ್ತೀನಿ. ನೀನು ಊಟ ಮಾಡಿದ್ರೆ ಅತ್ತಿಗೆ ಊಟ ಮಾಡೋದು. ತಗೋ ಅಣ್ಣ, ಕಳ್ಸ್ಕೊಡ್ತೀನಿ. ಗಣಪತಿ, ಗಣಪತಿ! ಯಾರು? ನಾನಪ್ಪ. ಧರ್ಮರಾಜ್, ದಯಮರ್ಸಿ ಸ್ವಾಮಿ. ಗಣಪತಿ, ನೀನ್ ಚಿಕ್ಕವನ್ ಅಲ್ದೆ ಇದ್ದಿದ್ರೆ ನಾನೀಗ ನಿನ್ನ ಕಾಲದ ಕ್ಷಮೆ ಕೇಳ್ತಿದ್ದೆ ಗಣಪತಿ. ಅಯ್ಯಯ್ಯೋ, ಆ ಮಾತಾಡ್ಬೇಡಿ. ನಡೆಯೋ ಮನುಷ್ಯ ಎಡುವುದೇ ಇರ್ತಾನೆ. ದಯಮರ್ಸಿ, ದಯಮರ್ಸಿ. ಶಾರದಾ, ಧರ್ಮರಾಯರು ಬಂದಿದ್ದಾರೆ. ಕೂತ್ಕೊಳ್ಳಿ, ಕೂತ್ಕೋಪ್ಪ ಗಣಪತಿ. ನೀವು ಈ ಬಡವರ ಮನೆಗೆ ಬಂದಿರೋದು ನಮ್ಮ ಭಾಗ್ಯ ಸ್ವಾಮಿ. ಸೀತೆ ಅಂತ ಭಾಗ್ಯಲಕ್ಷ್ಮಿನೇ ನೀನು ಮಗಳಾಗಿ ಪಡೆದಿರೋವಾಗ ಬಡವ ಹೇಗಾಗ್ತಿ ಗಣಪತಿ? ದೊಡ್ಡ ಮಾತು, ಮನೇಲೆಲ್ಲ ಸೌಖ್ಯವೇ? ಸೌಖ್ಯನೇ? ನಿನ್ನ ಮಗಳು ಬರದೆ ಹೋಗಿದ್ರೆ ನನ್ನ ಮನೆಯಲ್ಲಿ ಆ ಸುಖ ಅನ್ನೋದು ಕನಸಿನ ಮಾತಾಗ್ತಿತ್ತು ಶಾರದಮ್ಮ. ಅಂತವಳನ್ನ ಹೆತ್ತು ನೀನೇ ಪುಣ್ಯವಂತೆ. ದೊಡ್ಡ ಮನಸ್ಸು ಮಾಡಿ, ನನ್ನ ತಪ್ಪನ್ನೆಲ್ಲ ನೀವಿಬ್ರು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ನಮ್ಮ ತಪ್ಪನ್ನೇ ನಾವಿನ್ನೂ ಸರಿಪಡಿಸ್ಕೊಳ್ದೆ ಇರುವಾಗ ನಿಮ್ ತಪ್ಪು ಅಂತಂದ್ರೆ ಏನ್ ಧರ್ಮರಾಯರೆ? ಕೊಡೋ ಪಾನಕ ಇಲ್ಲ ಬುದ್ಧಿ ಇಲ್ಲವೇ? ಮಡಿಯಾ ಬುದ್ಧಿ, ಸಾಯೋವರೆಗೂ ಸಾಂಬಾರದ್ರು ಭೀಮರಾಗ್ಲಿಲ್ವಲ್ಲೋ. ಆದ್ರೂ ಭೀಮ್ ನಂಗೆ ಜಾತಿ ಔಷಧಿನೆಲ್ಲ ತಿಂದು ಬಿಟ್ರಲ್ಲ ಬುದ್ಧಿ. ತಿಂದ್ರೆ ಏನೋ ಬಂತು, ತಿಂದಿದ್ದನ್ನ ಅರಗಿಸ್ಕೊಳಕ್ ಆಗದೆ ಇದ್ದ ಮೇಲೆ ಅಮ್ಮ ಅವ್ರು ಬಂದ್ಮ್ಯಾಗೆ ತಾನಾಗೆ ಅರಗ್ತದೆ ಬುಡಿ ಬುದ್ಧಿ. ಇಷ್ಟು ದಿನವಾದ್ರೂ ನಿಮ್ಮ ಅಮ್ಮ ಅವ್ರು ಬರೋ ಹಾಗೆ ಕಾಣಿಸ್ಲಿಲ್ವಲ್ಲೋ. ನಿಮ್ಗೆ ಮದುವೆ ಆಗ ಯಾರು ಹುಚ್ಚು ಬಿಡೋಗಿಲ್ಲ? ನನಗೆ ಮದುವೆ ಆಗೋರ್ಗು ಅವನಿಗೂ ಹುಚ್ಚು ಬಿಡೋದು? ಹೋಗೋ ಹೋಗೋ, ಮೂರು ದಿನದಲ್ಲೇ ಮದುವೆ ಮಾಡ್ಬಿಡ್ಬೇಕು ಅಂತ ಧರ್ಮರಾಯನ್ಗೊಂದು ತಂತಿ ಕೊಟ್ಬಿಡ್ಬಾ. ಹೋಗೋ ಕತ್ತೆನ ಬುದ್ಧಿ. ನನಗೆ ಮದುವೆ ಆಗೋವರೆಗೂ ಅವ್ನಿಗೆ ಹುಚ್ಚು ಬಿಡಲ್ಲ, ಅವನಿಗೆ ಹುಚ್ಚು ಬಿಡೋವರೆಗೂ ನನಗೆ ಮದುವೆ ಆಗೋದಿಲ್ಲ. ಸರ್ ಟೆಲಿಗ್ರಾಮ್. ಧರ್ಮರಾಯ್ ನೀವೇನಾ? ಸೈನಾಗಿ ಎಲ್ಲಿ? ಮಾಲತಿ, ಮಾಲತಿ! ಏನ್ ನಾನು? ಬೇಗ ರೆಡಿ ಆಗ. ಓಹೋ, ರೆಡಿ ಆಗಿ ಇದೆಯೋ? ನಡಿ ಪೇಟೆಗೆ, ನಿನಗೇನೇನು ಬೇಕು, ಬಟ್ಟೆ ಬರೆ ಒಡವೆ ಎಲ್ಲ ಸೆಲೆಕ್ಟ್ ಮಾಡು. ಯಾಕೆ ನಾನು? ಬಾಯಲ್ಲಿ ಬೆಕ್ಕಿಟ್ಟು ಕಚ್ಚಾಗಿ ಬರ್ದೊಳಗೆ ಮಾತಾಡ್ತೀಯಲ್ಲ. ಅಲ್ಲ,
ಎಷ್ಟು ದಿವಸದಿಂದ ಬುಟ್ಟ ಮದುವೆ ಮಾಡ್ಕೋಬೇಕು ಅಂತ ಲೆಕ್ಕ ಹಾಕಿದ್ದೆ. ನೀನ್ ಹೇಳೋದು ಒಂದು ಅರ್ಥ ಆಗ್ತಿಲ್ವಲ್ಲ. ಯಾಗ ಅರ್ಥ ಆಗುತ್ತೆ, ಗಂಡನ ಮನೆಗೆ ಹೋಗೋ ಸಂಭ್ರಮದಲ್ಲಿ ಹೆಣ್ಮಕ್ಳು ಎಲ್ಲಾ ಮರೆತು ಬಿಡ್ತಾರೆ. ಏನಾಣದು ಬಾತಿತ್ತಕ್ಕ, ಈ ಶುಭ ಸಮಾಚಾರ ನೀನು ಕೇಳು. ಏನದು? ಮಾಳತಿ ಮದುವೆ ಮೂರು ದಿವಸದಲ್ಲಿ ಮುಗಿಸ್ಕೊಡ್ಬೇಕು ಅಂತ ನಿಮ್ಮೂರ್ ಕೋದಂಡ್ರಾಯರ್ ಕೊಟ್ಟಿರೋ ತಂತಿ. ಯಾರು? ಓಹೋ, ಆ ಮುದಿ ಕೋದಂಡ್ರಾಯನೇ. ಅವನಿಗೆ ಇನ್ನೂ ಮದುವೆ ಗಿಳ್ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಈ ಮೊದ್ಲು ನಾನಾಯ್ತು, ಈಗ ಮಾಡ್ತೀನೋ? ಏನು ಅವನ್ ಮುದುಕನೆ? ಯಾರಂದವ್ರು? ಅಯ್ಯೋ ಸೀತಕ್ಕ, ನಮ್ ಮಾವನಂತವ್ರು ಈ ಜಗತ್ತಿನೊಳ್ ಬದುಕಿರೋವರೆಗೂ ಆ ಮುದುಕನ ಮದುವೆ ಗೀಳು ತಪ್ಪಿದ್ದಲ್ಲ. ಪಾಪ ಏನೋ ತಂತಿ ಕೊಟ್ಟಿದ್ದಾನೆ. ಮುದುಕನಿಗೆ ಅಟ್ರಾಕ್ಟ್ ಆಗೋ ಹಾಗೆ ಮದುಮಗಳು ಶೃಂಗಾರ ಮಾಡು, ನಾನು ಕರು ತೊಳಿಯಕ್ ಹೋಗ್ತೀನಿ. ಸುಮ್ಮನಿರು ಮಾತು, ಅಳ್ಬೇಡಮ್ಮ. ಟೆಲಿಗ್ರಾಮ್ ಕೊಟ್ಟ ತಕ್ಷಣ ತಾಳಿ ಕಟ್ಟಿದಾಗೈತೆ. ಒಂದು ಹೆಣ್ಣಿನ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಮಾಡು, ಇಂಥ ಮನುಷ್ಯರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನಾದ್ರೂ ಮಾಡಿ ಮದುವೆ ತಪ್ಪಿಸ್ತೀನಿ. ಅಮ್ಮ ಹೋದ ಮೇಲೆ ನಿನ್ನೆ ತಾಯಿ ತಿಳ್ಕೊಂಡಿದ್ದೀನಿ. ನನ್ನ ಕೈ ಬಿಡಬೇಡ ಅಂತ. ಕೈ ಬಿಡಬೇಡ. ಇಲ್ಲಮ್ಮ ಇಲ್ಲ. ನಿನಗೊಬ್ಬ ಮುದುಕನ ಕೈಲಿ ಮಂಗಳಸೂತ್ರ ಕಟ್ಟಿಸೋ ಖಂಡಿತ ಬಿಡಲ್ಲ. ಇರಲಿ, ನಗು ನಗುಮ್ಮ, ನಗು ನಗು ಮಾಡ್ತಿ. ನಿಮ್ಮ ಅಣ್ಣ ಇಲ್ಲಮ್ಮ, ಬೇರೆ ಮುಂದಲ್ಲಿದ್ದೇನೆ. ಸರಿ, ಏನಂದ್ರೆ ಈ ಟೆಲಿಗ್ರಾಮ್ ನೋಡಿ. ಮಾಲತಿ ಮದುವೆನೆ, ಗುಡ್ ನ್ಯೂಸ್ ಸೀತಾ, ಗುಡ್ ನ್ಯೂಸ್. ಅಂತೂ ನಮ್ಮ ಮನೆ ಭಾವ ಅನ್ನೋರೊಬ್ರು ಬೇಕಾಗಿತ್ತು. ಭಾವ ಅಲ್ಲ ಅಂದ್ರೆ ಬರೋದು ತಾತ. ಈ ಕೋದಂಡ್ರಾಯರಿಗೆ ತಾತನ ವಯಸ್ಸಾಗಿದೆ, ದುಡ್ಡಿದೆ ಅಂತ ನಾಲ್ಕನೇ ಮದುವೆ ಮಾಡ್ಕೋತಾ ಇದ್ದಾರೆ. ಅಪ್ಪ ಇದು ಕೊಪ್ಪಗಂಡ್ರೆ ಇನ್ನೂ ಒಂದು ದುರಾಸೆ ಪೂರೈಸಲಿಲ್ಲ. ಮಾವನವರ ಗುಣ ವಿಮರ್ಶೆ ಮಾಡೋದು ಬಿಟ್ಟು ಈಗ ಈ ತಾಪತ್ರೆಯಿಂದ ಪಾರಾಗೋದು ಹೇಗೆ ಅಂತ ನೋಡಿದ್ರೆ. ನೀನೇನು ಯೋಚನೆ ಮಾಡ್ಬೇಡ ಸೀತಾ, ಇದರಿಂದ ಬೇಕಾದಂಗೆ ಪ್ರಪಂಚ ತಲೆಕೆಳಕಾದ್ರು ಸರ್ ಈ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ನೋಡು ಈ ಟೆಲಿಗ್ರಾಮ್ನ. ಇಷ್ಟೇ ತಾನೇ ಊರಿಗೆಲ್ಲ ಗೊತ್ತಾಗ್ರೆ ನನ್ನ ಮುಂದೆ ಕಿವಿಗೆ ಹೇಳು ಅಂತ ನೀನೊಬ್ಬ. ಲೇ, ಜೀವನದಲ್ಲಿ ಒಂದು ನಿಮಿಷ ಆದ್ರೂ ಸ್ವಲ್ಪ ಸೀರಿಯಸ್ ಆಗಿರೋದು ಕಲ್ತ್ಕೊಳ್ಳೋ. ಏನು ಮಾಡೋದು, ಇದು ಮಾಲತಿ ಭವಿಷ್ಯದ ಪ್ರಶ್ನೆ ಕಣೋ ನಾನು. ಓಹ್, ಮಾಲತಿ ವಿಷಯದಲ್ಲಿ ನಿಮ್ಗೊಬ್ಬನಿಗೆ ಇಂಟ್ರೆಸ್ಟ್, ನನಗಿಲ್ವೋ? ನಿಮ್ಮನ್ನು ತಲೆಯೆಲ್ಲ ಮಾತಾಡ್ತಿರ್ತೀಯ ನೀನು. ಏನಾದ್ರೂ ಪ್ಲಾನ್ ಮಾಡೋ, ಹೇಗಾದ್ರೂ ಮಾಡಿ ಈ ಮದುವೆ ನಿಂತು ಹೋಗ್ಬೇಕಣ. ಪ್ಲಾನ್ ಪ್ಲಾನ್ ಪೈಲ್ ಕಿವಿಕೊಡು. ಆಹಾ, ವಂಡರ್ಫುಲ್ ಐಡಿಯಾ, ವಂಡರ್ಫುಲ್ ಐಡಿಯಾ. ಯಾವಾಗ ಶುರು ಮಾಡೋಣ ಡ್ರಾಮಾ? ಅದಕ್ಕೆ ಟೈಮ್ ಏನು? ಈಗಲೇ ಈಗಲೇ ಈಗ ಬಂದಿಯ ಮಾವ? ಹೌದಪ್ಪ. ಟೆಲಿಗ್ರಾಮ್ ಬಂತು. ಯಾರಿಂದ? ಕೋದಂಡ್ರಾಯರಿಂದ. ಮಾಲತಿ ಮದುವೆ ಮೂರು ದಿವಸ ಮುಗಿಸ್ಕೊಟ್ಬಿಡ್ಬೇಕಂತೆ. ಆಗ್ಲಿ ಅಂತ ನಾನು ಒಂದು ಟೆಲಿಗ್ರಾಮ್ ಕೊಟ್ಬಿಡ್ಲೆ. ಇದು ಆ ಟೆಲಿಗ್ರಾಮ್ ಸೀತೆ ತಿಳಿದ್ಬಿಟ್ರೆ ರಂಪು ಏನ್ ಮಾಡೋಗುತ್ತೆ ಕಣೋ? ಕೊಡೋ ಇಲ್ಲಿ ಅದನ್ನ. ಊರಿಗೆಲ್ಲ ವಿಷಯ ಗೊತ್ತಾಗಿದೆ ಮಾವ, ನೀನೇನು ಯೋಚನೆ ಮಾಡ್ಬೇಡ. ಇನ್ವಿಟೇಷನ್ ಅಂತ ಜನ ಬರ್ತಾರೆ. ವಿಷಯ ವಿಪರೀತ ಕಿತ್ಕೋತಲ್ಲೋ. ಲೋ, ನಾನ್ ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಓಡೋಗ್ತೀನೋ ನಾನು? ನೀನೇ ಯಾಕೆ ಹೆದರ್ಕೋತೀಯ ಮಾವ? ಹೇಗಾದ್ರೂ ಮಾಡಿ ಮಾಲತಿ ಮದುವೆ ಮುಗಿಸೇ ಮುಗಿಸೋಣ. ಲೋ, ಈ ಮದುವೆ ನನಗೂ ಇಷ್ಟವಿಲ್ಲ ಕಣೋ. ನಾನು ಯಾವುದೋ ವಿಷಯಗಳಿಗೆ ಅವನಿಗೆ ಮಾತು ಕೊಟ್ಬಿಟ್ಟೆ, ಅದನ್ನೇ ಪಟ್ಟಾಗಿ ಹಿಡ್ಕೊಂಡು ಬಿಟ್ಟಿದ್ದಾನೆ. 3,000 ರೂಪಾಯಿ ಕೊಡೋಕ್ ಹೋದ್ರು ಬೇಡ ಅಂತಾನೆ, ಮದುವೆನೇ ಆಗ್ಬೇಕು ಅಂತಾನೆ. ನಾನು ನನ್ನ ಪಾಡು ನಾಯಿ ಪಾಡು. ಏನ್ ಮಾಡೋದು, ನಾಳೆ ಮುದುಕ ಹಾಜರ್ ಆಗ್ತಾನಲ್ಲ ಮಾವ. ಏನ್ ಮಾಡ್ಲಪ್ಪ, ನಾನು ಎಲ್ಲಾದ್ರೂ ದೇಶಾಂತರ ಓಡೋಗ್ಲಿಲ್ಲ. ಈ ಚಿಲ್ಲರೆ ವಿಷಯಕ್ಕೆ ನೀ ಯಾಕೆ ದೇಶಾಂತರ ಹೋಗ್ತಿ? ಮುದುಕನ ಮದುವೆ ತಾನೆ, ನಾನು ಮುಗಿಸ್ತೀನಿ. ಏನ್ ಮಾಡ್ತೀಪ್ಪ? ಮಣ್ಣು ಮುಗಿಸ್ತೀನಿ ನಿನ್ಗೆ ಆಚಕ್ಕೆ. ಏನಾದ್ರೂ ಮಾಡಪ್ಪ, ನನ್ನ ಮಾನ ಉಳಿಸಿದ್ರೆ ಸಾಕು. ಉಳಿಸಿದ್ದೀನಿ, ಹೋಗು. ಅಮ್ಮ. ಏನ್ ಕುಚಿಲಯ್ಯ? ನಿಮ್ ತಂದೆಯವರು ಬಸ್ ಸ್ಟ್ಯಾಂಡ್ ಸಿಕ್ಕಿದ್ರಮ್ಮ. ಏನ್ ಹೇಳಿದ್ರು? ಈ 3,000 ರೂಪಾಯಿಗಳನ್ನ ಯಾರಿಗೂ ತಿಳಿಯದಾಗ ನಿಮ್ಮ ಹತ್ರ ಕೊಡಕ್ ಹೇಳಿದ್ರಮ್ಮ. ಬೇರೆ ಏನಾದ್ರೂ ಹೇಳಿದ್ರೆ? ನಿಮ್ ತಾಯಿಯವರು ಚೆನ್ನಾಗಿದ್ದಾರೆ ಅಂತ ಹೇಳು ಅಂತ ಹೇಳಿದ್ರಮ್ಮ. ಸರಿ ಕುಚಿಲಯ್ಯ. ಬೇರೆ ಕಲರ್ ಕೂಡ ಯಾಕೆ ಮದುವೆ ಗಂಡಸಪ್ಪ? ನಾನು ಓ ಬಾರ ಬಾ ಬಾ ನೋಡು, ನಿನ್ ಮದುವೆಗೆ ಅಂತ ಎಂತ ತೋರಣ ಕಟ್ತಾ ಇದ್ದೀವಿ. ಈ ಮದುವೆಗೆ ಯಾರಾದ್ರೂ ಅಡ್ಡ ಬಂದ್ರು ಅವ್ರನ್ನೇ ಸಿಗುತ್ತೋರ್ನ ಕಟ್ಬಿಡ್ತೀವಿ. ನೀನೇನು ಯೋಚನೆ ಮಾಡ್ಬೇಕು ಅಣ್ಣ.
पुनः हुच्चिडबेकु ಸರಿ ಹೋಗು ಮತ್ತೆ ನಾನು ತಾಳ ಹಾಕಿದ್ದಕ್ಕೆಲ್ಲ ನೀನು ಕುಣಿತಾ ಇರು ಹಾಗೂ ಅದು ಕೆಲಸ ನೋಡು ಹೋಗಮ್ಮ ಹೋಗಮ್ಮ ನಾನು ಬಾರ ಈ ವಿಷಯ ಸೀತೆಗೂ ಮಾಲತಿಗೂ ತಿಳಿಸ್ಬಿಡೋಣ ಅಂತ ಯೋಚಿಸ್ತಾ ಇದ್ದೀನಿ ಹೆಂಗಸರ ವಿಷಯ ನನಗೆ ಗೊತ್ತಿಲ್ಲ ಸರ್ ಯಾವುದಾದ್ರೂ ಅವ್ರಿಗೆ ಗುಟ್ಟು ಹೇಳಿದ್ರೆ ಯಾರಿಗೂ ಹೇಳಬೇಡಿ ಯಾರಿಗೂ ಹೇಳಬೇಡಿ ಅಂತ ಊರ್ನವರಿಗೆಲ್ಲ ಹೇಳ್ಕೊಂಡು ಬಂದಿರ್ತಾರೆ ನೋಡು ನಾನು ತೋರಣ ಕರ್ತಿರ್ತೀನಿ ಅಷ್ಟೊಳಗ ನೀನೊಂದು ಕೆಲಸ ಮಾಡು ಏನು ಪನ್ನೀರಿಗೆ ಬದಲಾಗಿ ಇದಕ್ಕೆ ಸೀಮೆಎಣ್ಣೆ ಹಾಕು ಸರಿ ಗಂಧಕ್ಕೆ ಬದಲಾಗಿ ಇದರಲ್ಲಿ ಸುಣ್ಣ ಇರಲಿ ಕುಂಕುಮಕ್ಕೆ ಬದಲಾಗಿ ಇದರಲ್ಲಿ ಮೆಣಸು ಮಾಡು ಸರಿ ಹಾಗೆ ಪೇಟೆ ಕಡೆ ಹೋದಾಗ ಅಂಗಡಿ ನಂಜುನ್ ಶೆಟ್ಟಿ ಇದಾನಲ್ಲ ಅವನಿಗೆ ಇವತ್ತೇ ಆರ್ಡರ್ ಕೊಟ್ಬಿಡು ಏನು ಕೊಲ್ಲು ತಗೊಂಡು ಕುಟ್ಟಿದ್ರು ಕೂಡ ಅದು ಪುಡಿ ಹಾಕೊಡು ಹಾಗೆ ಕೋರ್ಬಳೆ ಮುಚ್ಚೋರೆ ನಿಪ್ಪಟ್ಟು ಎಲ್ಲ ರೆಡಿ ಆಗಿರಬೇಕು आरती अय्यो ऐनरी यार मारी बलि को निम्गल यार बिड़ी पन्नीर अथवा सीना यार हेदार नमूर कणगले हूवल अद्व फ्रांस स्पेशल आगे बटी इलतीमोस्कर तरसी पन्नीर बनी बनी नम माव बरवर्गू जग नोड कूत नानो नोड़ हूड़गर हेगे हुड़गाट मबारेन हुड़गाट ननगू मदिया वयस गेन ಪರವಾಗಿಲ್ಲ ಮದುವೆ ಏರ್ಪಾಟ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದಿರಾ ಚೆನ್ನಾಗಿದೆ ನಾನೇ ಮಾಡಿದ್ದು ನಿಮಗೆ ಒಕ್ಕೆ ಆದ್ರೆ ಆಯ್ತು ಸರಿ ಅದು ಸರಿ ಮುಖದಲ್ಲಿ ಏನೋ ಕಪ್ಪು ನೀರು ಬರ್ತಾ ಇದೆಯಲ್ಲ ಕಪ್ಪು ಡೈ ಸರಿಯಾಗಿ ಮಾಡಿಲ್ಲ ಅಂತ ಕಾಣುತ್ತೆ ಬಣ್ಣ ಗ್ಯಾರಂಟಿ ಕೊಡಲಿಲ್ವಾ ಅವನೇನೋ ಗ್ಯಾರಂಟಿ ಕೊಟ್ಟಿದ್ದ ಆದ್ರೆ ಮಾಲ್ ನಕಲಿ ಅಂತ ಕಾಣಿಸುತ್ತೆ ಅತಿರ್ಲಿ ಹೆಣ್ಣು ಬಂದ್ರೆ ಒಪ್ಪುತ್ತೋ ಇಲ್ವೋ ಬರೋದ್ರೊಳಗೆ ಸ್ವಲ್ಪ ಮುಖ ಕೈಕಲ ಕ್ಲೀನ್ ಮಾಡ್ಕೊಳ್ಳಿ ಸರಿ ತಗೊಳ್ಳಿ ನೀರು ಲೋಟ ಸರಿ ಓ ಬಾಸುರಿ ಬಾ ನೋಡೋ ನಿಮ್ ಭಾವ ಬಂದಿದ್ದಾರೆ ನಮ್ ಭಾವ ಎಲ್ಲಿ ನೋಡಿಲಿ ಎಷ್ಟು ಚೆನ್ನಾಗಿದೆ ಸೂರಿ ಅಲ್ಲಯ್ಯ ನಾನು ಬರೋದಕ್ಕೆ ಮುಂಚೆ ಅವರ ಪೂಜೆ ಮುಗಿಸ್ಬಿಟ್ಟಿದ್ಯಾ ಹೌದು ಹೌದು ಸೂರಿ ಯಾರು ನಿಮ್ ಭಾವ ಇದಾ ಹೌದು ನೋಡಿ ಅಲ್ಲಿ ಹತ್ರದ ಕನ್ನಡ ಏನು ಹೆಣ್ಣು ಮುಖ ಇದ್ದಾಗಿದೆಯಲ್ಲ ನೋ ಚಿಕ್ಕ ವಯಸ್ಸು ಪಾಪ ಇಲ್ಲಿ ನೋಡಿ ಇಲ್ಲಿ 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 ನೋಡಿ ಓಹೋ ಇವನಿಗೆ ಅಲ್ವೇ ಹುಚ್ಚು ಹಿಡಿದಿದ್ದು ಹಿಡಿದಿತ್ತು ನಿಮ್ ಮದುವೆ ಏರ್ಪಾಡ ಆದ ತಕ್ಷಣ ಆ ಬಿಟ್ಟೋಯ್ತು ನಿಮಗೆ ತಂಗಿನ ಕರ್ಕೊಂಡ ಬಾ ಬಾವಿ ಗಂಡನ ನೋಡಿ ಸಂತೋಷ ಪಡ್ಲಿ ಬಾವಿ ಬೀಳೋ ಗಂಡನೆ ಬಾವಿ ಬೀಳೋದಲ್ಲಯ್ಯ ಬಾವಿ ಗಂಡ ಅಂದ್ರೆ ಆಗಬೇಕಾದ್ರು ಉಡುಪಿ ಇವ್ರ ಊರು ಉಡುಪಿನೇ ಉಡುಪಿ ಎಲ್ಲ ಕುಂದಾಪುರ ಹೋಗಿ ಕೆಲಸ ನೋಡು ನೀವು ಚಕ್ಲಿ ತಿನ್ನಿ ಸ್ವಲ್ಪ ಕುರ್ಮಿ 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 प्राण कल्क वेदने अम्म हूं नीन नब्ली हम याक
ಮುದುಕನ ಮದುವೆ ಮಾಡ್ಸೋಕೆ ನೀನು ನಿಂತಿರುವಾಗ ನಾನೇನ್ ಮಾಡಿ? ಅಯ್ಯೋ ಹುಚ್ಚಿ, ವಿಷಯ ತಿಳಿದೇನೋ ಹುಡುಗಾಟ ದೊಡ್ಡಾಟ ಮಾಡಿಬಿಡ್ತಾ ಇದ್ದಲ್ಲ. ಅಲ್ಲಮ್ಮ, ಈ ಮುದ್ದು ಮಾಲ್ತಿನ ಆ ಮುದುಕನ ಕೊಟ್ಟು ಮದುವೆ ಮಾಡಕ್ ನಾವೇನು ಮುಟ್ಟಾಳ್ರೆ? ಅಯ್ಯೋ ಹುಚ್ಚಿ, ಆ ಮುದುಕ ತಿರುಗಾ ಈ ಮದುವೆ ಸುದ್ದಿ ಎತ್ತಬಾರದು ಅಂತ ನಾನು ಪ್ಲಾನ್ ಹಾಕ್ತಾ ಇದ್ದೀವಿ, ಅಷ್ಟಲ್ಲೇ ಅಪಾಯ ಮಾಡ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ನನ್ನ ಜೀವಿತ ಇರೋವರೆಗೆ ನಿನಗಿಂತ ಕಷ್ಟ ಬರೋ ಹಾಗೆ ಮಾಡ್ತೀನಿ ಏನಮ್ಮ, ಎಂದಿಗೂ ಇಲ್ಲ. ನೀನು ಸಂತೋಷವಾಗಿ ಛೇ ಛೇ ಛೇ, ಅಷ್ಟೊತ್ತಿನಿಂದ ಒಂದು ಚಕ್ಲಿ ಒಳಗೆ ಕಾಲು ಭಾಗ ಮುಗಿಸಿಲ್ವಲ್ಲ ನೀವು? ಇಲ್ಲಿ ಮಾಡಿಟ್ಟಿರೋ ತಿಂಡಿನೆಲ್ಲ ಯಾರು ತಿನ್ನೋರು? ಏನಯ್ಯ ತಿನ್ನೋದು, ಹಲ್ಲು ಕಿತ್ಕೊಂಡು ತಿನ್ನು ಅಂತೀಯಲ್ಲಯ್ಯ. ಹಲ್ಲಿಲ್ದವ್ರಿಗೆ ಈ ತಿಂಡಿ ಮಾಡಿರೋದು, ಬಾಯಿಗೆ ಹಾಕೊಳ್ಳಿ ಕರಗೋಗುತ್ತೆ, ತಿನ್ನಿ. ಅಲ್ಲ ನಾನು ಇದನ್ನೆಲ್ಲ ಹಾಗೆ ಇಟ್ಟಿರು, ಆಮೇಲೆ ತಿಂತೀನಿ. ಅದಿರ್ಲಿ, ಮಾಲ್ತಿ ಇನ್ನೂ ಬರ್ಲಿ ಇಲ್ವಲ್ಲ ನಾನು. ಯಾಕ್ರ ಟಾತ್ರ ಬರ್ತಾರ ತಾಳಿ? ಹೂ ಹೂ, ಬಂದೇ ಬಿಟ್ರ ನೋಡಿ ಮಾಲ್ತಿ. ಮುಟ್ಟಕ್ ಹೋಗ್ಬೇಡಿ, ಕಣ್ಣಿಂದ ನೋಡಿ. ಅಲ್ಲಯ್ಯ ಏನಯ್ಯ ನೋಡೋದು, ಕಣ್ಣು ಕಿತ್ಕೊಂಡು ನೋಡು ಅಂತೀಯ, ಹಲ್ಲು ಕಿತ್ಕೊಂಡು ತಿನ್ನು ಅಂತೀಯಲ್ಲಯ್ಯ. ಅದೇ ಸ್ವಾಮಿ. ನಾನು ಯಾರದು? ನಿಮ್ಮೂರ್ ಕೋದಂಡ್ರಾಯರು, ನಮ್ಮ ಮನೆ ಅಳಿನಾಗೋರು. ಏನು, ನಮ್ ಸೀತು ಧ್ವನಿ ಇದ್ದಾಗಿದೆಯಲ್ಲ. ಭಯ ಇಲ್ಲ, ಬಹಳ ಹೆಣ್ಣು ಮಕ್ಕಳ ಧ್ವನಿ ಜ್ಞಾಪಕ ಇದೆ ನಿಮ್ಗೆ. ನಾನು ನನ್ ಕಣ್ ಕಾಣಿಸ್ದೆ ಹೋದ್ರು ಕಿವಿ ಚೆನ್ನಾಗ್ ಕೇಳಿಸುತ್ತೆ. ಯಾಕ್ ಸ್ವಾಮಿ, ಪೂರ್ತಿ ಕಾಣಿಸ್ದಿರಷ್ಟು ಕುರುಡಾಯ್ತೇ ನಿಮ್ ಕಣ್ಣು. ಅಲ್ಲ, ಕಣ್ ಕಾಣಿಸೋಲ್ಲ, ಬಾಯಲ್ಲಿ ಹಲ್ಲಿಲ್ಲ. ಇಂಥ ನೀವು ನಿಮ್ ಮೊಮ್ಮಗಳು ಆಗಿರೋ ಮಾಲ್ತಿನ ಮದ್ವೆ ಆಗೋಕ್ ಬಂದಿದ್ರಲ್ಲ, ಇದು ಸರಿಯೇ? ನಿಮ್ಮಂಥ ಮುದುಕರು ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳನ್ನ ಮದುವೆ ಆಗೋದ್ರಿಂದಾನೆ ವಿಧವೆಯರ ಸಂಖ್ಯೆ ಹೆಚ್ಚಾಗೋದು. ಈ ಮೊದಲು ನನ್ ಮೇಲೆ ಕಣ್ಣಿಟ್ಟು ನಮ್ ತಂದೆನ ಕೆಲಸದಿಂದ ತೆಗ್ರಿ, ಈಗ ದುಡ್ಡಿನ ಆಸೆ ತೋರಿಸಿ ನಮ್ಮ ಮಾಲ್ತಿನ ಮದ್ವೆ ಆಗೋಕ್ ಬಂದ್ರ? ಇಲ್ಲಮ್ಮ ಇಲ್ಲಮ್ಮ, ಇನ್ನು ಮೇಲೆ ಇಂಥ ಕೆಲಸ ಮಾಡೋದಿಲ್ಲಮ್ಮ. ನನ್ನ ಹಲ್ಲು ಕಣ್ಣು ಕೊಡಿಸ್ಬಿಡಮ್ಮ. ನಿಮ್ಗೆ ಯಾವುದೂ ಕೊಡಲ್ಲ, ಹಲ್ಲು ಕಣ್ಣು ಕೊಟ್ಬಿಟ್ರೆ ಪುನಃ ಯಾವ್ದಾದ್ರು ಹೆಣ್ಣು ಕಂಡ ತಕ್ಷಣ ಮದುವೆ ಆಗ್ತೀನಿ ಅಂತ ಹೋಗ್ತೀರ? ಇಲ್ಲ, ನಾನು ಸರ್ವಾಪರಾಧವಾಯ್ತು. ನಾನು ನನ್ನ ಹಲ್ಲು ಕಣ್ಣು ಕೊಡೋಪ್ಪ. ಅಯ್ಯೋ ಪಾಪ. ಅಲ್ಲೋ ನಾನು, ಹಲ್ಲು ಹೋದ್ರೆ ಹೋಗ್ಲಿ, ಕಣ್ಣು ಕೊಟ್ಟು ಕಳಿಸ್. ಹಾಗೆ ಮಾಡಪ್ಪ. ನೋಡಿ, ಸೂರಿ ಹೇಳ್ತಾ ಇದ್ದಾನೆ ಅಂತ ಕಣ್ಣು ಕೊಡ್ತಾ ಇದ್ದೀನಿ, ಕಣ್ಣು ಬಂದ ತಕ್ಷಣ ಹೆಣ್ಣು ಹುಡುಕಿದ್ರು ನಿಮ್ಮ ಕೈಯಲ್ಲಿದೆ. ನೋಡಿದ್ರ ನಿಮ್ ಜಾತಿ ಬುದ್ಧಿ? ಇಲ್ಲ, ನಾನು ನನ್ನ ಕಣ್ಣು ತೆರೆಸಿ ದೇವತೆ ನೋಡುದ್. ನಾನು ಕೊಟ್ಟು ಕಳಿಸೋ ಹಲ್ಲು ನಾನು ಮುಟ್ಟಲ್ಲ, ನೀವೇ ತಗೊಳ್ಳಿ. ತಗೊಳ್ಳಿ ಸ್ವಾಮಿ, ನಮ್ಮ ಮಾವರು ಕೊಟ್ಟ 3,000. ಇನ್ಮೇಲೆ ಇಂಥ ತಪ್ಪು ಯಾವಾಗ್ಲೂ ಮಾಡಬೇಡಿ. ತಪ್ಪು ಅವರ್ದಲ್ಲಮ್ಮ, ವಯಸ್ಸಿನಲ್ಲಿ ನನಗಿಂತ ಹೆಚ್ಚಾಗಿರೋ ಇವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಒಪ್ಪಿಕೊಂಡಲ್ಲ, ಅದು ನನ್ನ ತಪ್ಪಮ್ಮ. ನನ್ನಲ್ಲಿದ್ದ ದುಡ್ಡಿನಿಂದ ಸುಖವಾಗಿರ್ಬೇಕಾದ ಈ ನಮ್ಮ ಸಂಸಾರ ನನ್ನ ದುರಾಸೆಯಿಂದಲೇ ದಿಕ್ಕಾಪಾಲಾಗಿ ಹೋಯ್ತು. ಸೀತಮ್ಮ ಸರಿಯಾದ ಕಾಲಕ್ಕೆ ಬಂದು ನನ್ನ ತರಿಸಿದೆ ನನ್ನಮ್ಮ. ತಗೋ ತಾಯಿ, ಇನ್ನ ಮೇಲೆ ಈ ಮನೆ ಕಾರುಬಾರ್ ಎಲ್ಲ ನಿನ್ನದೆ. ಹಾ ತಗೋ. ಅಂದ್ರೆ ಇನ್ಮೇಲೆ ನಾನು ಹೇಳಿದಾಗೆ ನೀವೆಲ್ಲ ಕೇಳ್ತೀರಿ ಅಂತ ಆಯ್ತು. ನಮ್ಮ ಮದುವೆಯಲ್ಲಿ ಅತ್ತೆಯವರು ಹೇಳಿದ ಜ್ಞಾಪಕ ಇದೆಯೇ? ಇದ್ ಬಾಳೆ ಕಂಬ ಹಸಿರು ಪರಿವಾಗದೆ ತೆಗಿಬಾರ್ದು ಅಂತ. ಹೌದು ಹೌದು, ಅದ್ರಲ್ಲಿ ನಮ್ಮ ಮಾಲ್ತಿ ಮದ್ವೆ ಗಂಡು ಕೈಲಿ ಬೆಣ್ಣೆ ಇಟ್ಕೊಂಡು ಉತ್ಪ ಕಲಿತಾರಿಯ. ನಮ್ಮ ಮಾಲ್ತಿ ಸರಿಯಾದ ಗಂಡು ನಾನು. ಏನ್ ಹೇಳ್ತೀಯಪ್ಪ? ನಾನು ಆಗ್ಲೇ ಹೇಳದ್ನಲ್ಲೋ, ಇನ್ಮೇಲೆ ಎಲ್ಲ ಸೀತಮ್ಮ ಹೇಳ್ದ ಹಾಗೆ ಅಂತ. ಅಂದ ಮೇಲೆ ಇದನ್ನೇ ನನ್ನ ಪರವಾಗಿ ಈ ಮೂಡಣ. ನಾಳೆನೆ ನಾನು ಮಾತಿಗೂ ಮದುವೆ. ಮತ್ತೆ ನೀವುಗಳೆಲ್ಲ ಸಕುಟು ಪರಿವಾರ ಸಹಿತ.